ஸ்ரீமதாகம் சத்யம் பரம் தீமஹி நாராயணம் அனவக்கத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோஜய முதீரயேத். இவாக சப்தமஸ்கந்தத்தில் முக்கிய விஷய, பகவத்பக்தராதவரு யாவாகலும் அவரன்ன பகவந்த அனுசரிசி அவர் எந்த நீச்ச யோனியில் பந்தோ அவர் மேலே கேத்தானே அனுகிரகம் பண்ணுத்தாரு. ஆதரே அசுரரன்னு மாத்திர அவன ஸ்வபாவ ஏனெந்தே அவரு நிகிரகம் பண்ணு. சுரரு எந்த நீச்ச ஸ்தித்தியில் பந்தரும் கூட சாத்விகராதவரன்ன மேலே கேத்தாரு. யாக்கெந்தே பகவந்த சுரப்பிரிய, சத்குண பிரிய, தோஷ அப்பிரிய, அது அவன ஸ்வபாவ, அதுக்கு தக்கந்த நடக்கொண்டிருந்தானே. ஆதிண்டாகி பரமாத்மனிகே பட்சபாத எம்புது இல்ல, நைர்கண்ய. ಯಾಕೆಂದ್ರೆ ಪ್ರಶ್ನೆ ಮಾಡಿದ್ದು ರಾಜ, ಸಮಪ್ರಿಯ ಸುಹೃತಿಮ್ಮನ್ ಭೂತಾನಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೆ ಕಥಂ ದೈತ್ಯಾನ ವದೀತಿ ವಿಷಮೋಯತ. ಪರಮಾತ್ಮ ಎಲ್ಲರಲ್ಲಿ ಕೂಡ ಸಮೂಹಂ ಸರ್ವಭೂತೇಶು ಅಂತ ಹೇಳ್ತಾರೆ, ಎಲ್ಲ ಜೀವನು ಸಮಾನವಾಗಿ ಇರ್ತೇನೆ ಅಂತ ಹೇಳಿದ ಪರಮಾತ್ಮ. ಇಂದ್ರನ ಪಕ್ಷ ವಹಿಸಿ ಇಂದ್ರನಿಗೆ ಆಗಿದ್ದ ದೈತ್ಯರನ್ನು ಬಂದ, ಒಬ್ಬ ವಿಷಮ ದೃಷ್ಟಿ ಇದ್ದವನು ಒಬ್ಬ ಪಾರ್ಶಿಟಿ ಮಾಡೋದು ಸಹಜ, ಒಬ್ಬ ಮೇಲೆ ಪಕ್ಷಪಾತ ತುಂಬ ದಯ ತೋರೋದು, ಇನ್ನೊಬ್ಬರಲ್ಲಿ ನಿರ್ದಯವಾಗಿ ನಡ್ಕೊಳ್ಳೋದು ವಿಷಮನಿಗೆ ಸರ. ಪರಮಾತ್ಮ ಸಮ ಯಾಕೆ ಮಾಡಿದ? ಯಾಕೆಂದ್ರೆ ಪರಮಾತ್ಮನಿಗೆ ದೇವತೆಗಳು ಯಾಕೆ ಅವನು ಹೆಲ್ಪ್ ಮಾಡಬೇಕು, ಅನುಕೂಲ ಮಾಡಿಕೊಡ್ಬೇಕು? ದೇವತೆಗಳನ್ನ ಏನಾದರೂ ಅವನಿಗೆ ಪ್ರಯೋಜನ ಉಂಟಾ? ಆಪ್ತ ಕಾಮಸಖ್ಯಾತ್ಮ ನಿಶ್ರೇಯಸಾತ್ಮನಃ, ಭಗವಂತ ಪೂರ್ಣ ಜ್ಞಾನಾನಂದ ಸ್ವರೂಪ, ಹಾಗಾಗಿ ದೇವತೆಗಳನ್ನು ಅವನಿಗೆ ಆಗಬೇಕಾದದ್ದೇನಿಲ್ಲ ಭಗವಂತ. ಹಾಗೆ ದೈತ್ಯರನ್ನ ಯಾಕೆ ದ್ವೇಷ ಮಾಡಬೇಕು? ನೈವ ಸುರಭ್ಯ ವಿದ್ವೇಷ ಅನೋದ್ಯೋಗ ಗುಣಶ್ಚ ಗುಣಸ್ಥಿ. ರಾಗದ್ವೇಷಾದಿಗಳು ಭಗವಂತನ ಬರಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂದ್ರೆ ಅವನಿಗೆ ಸತ್ವರಜಸ್ತಮ ಗುಣಗಳೇ ಇಲ್ಲ, ಅದರಿಂದಾಗಿ ರಾಗದ್ವೇಷ ಯಾಕೆ ಬರಬೇಕು? ಅದೂ ಇಲ್ಲ. ಅಸುರಿಂದ ಅವನಿಗೆ ದ್ವೇಷ ಯಾಕೆ ಮಾಡಬೇಕು? ಉದ್ವೇಗ ಯಾಕೆ? ಉದ್ವೇಗವೂ ಇಲ್ಲ. ಆದರೂ ಕೂಡ ಅಸುರಿಗೆ ಕೆಟ್ಟದಾಗಿ ನಡ್ಕೊಳ್ತಾನಲ್ಲ, ರಾಗದ್ವೇಷ ದೂರನಾದ ಭಗವಂತನಿಗೆ ಇದು ಯಾಕೆ ಹೀಗೆ ಬಂತು ನಮಗೆ ಅರ್ಥ ಆಗ್ತಾ ಇಲ್ಲ. ನಾರಾಯಣನ ಸಮತ್ವ ಗುಣದ ಬಗ್ಗೆ ದೊಡ್ಡ ಗೊಂದಲ ಇದೆ ನಮಗೆ, ಅದರ ಬಗ್ಗೆ ನೀವು ಸಂಶಯವನ್ನು ಪರಿಹಾರ ಮಾಡಬೇಕು ಅಂತ ಹೇಳಿದಾಗ ಪರಮಾತ್ಮನ ಚರಿತ್ರೆಯನ್ನು, ಭಕ್ತಿ ಅಭಿವೃದ್ಧಿ ಪಡತಕ್ಕಂತಹ ಭಗವಂತನ ಚರಿತ್ರೆಯನ್ನು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ಮೊದಲು ಕೃಷ್ಣ ಮುನಿಗೆ ನಮಸ್ಕಾರ ಮಾಡಿ ಹರಿಕಥೆಯನ್ನು ಹೇಳ್ತೇನೆ ಅಂತ ಹೇಳ್ತಾರೆ. ಕೃಷ್ಣ ಮುನಿ, ಕೃಷ್ಣ ಅಂದರೆ ವಾಸಿಷ್ಠ ಕೃಷ್ಣ, ಭಾಗವತವನ್ನು ರಚನೆ ಮಾಡಿದವನು ಅವನು. ಭಗವಂತನಿಗೆ ವೈಷಮ್ಯ ನೈರ್ಗಣ್ಯ ದೋಷ ಇಲ್ಲ ಅಂತ ಸಮರ್ಥನೆ ಮಾಡಿದ್ದಾನೆ. ಅಂತಹ ಕೃಷ್ಣನಿಗೆ ವಾಸಿಷ್ಠಕ್ಕೆ ನಮಸ್ಕಾರ ಮಾಡಿ ನಿನ್ನ ಪ್ರಶ್ನೆಗೆ ಉತ್ತರ ರೂಪದಲ್ಲಿ ಹರಿಕಥೆಯನ್ನು ಹೇಳ್ತೇನೆ. ಇಷ್ಟೊತ್ತರಿಗೇನು ನರಕಥೆ ಹೇಳಿದ್ದ? ಇಷ್ಟೊತ್ತರಿಗೇನು ಕತೆ ಹೇಳಿದ್ದು? ಹರಿಕಥೆ. ಮತ್ತೆ ಇಲ್ಲಿ ಹರಿಕಥೆ ಅಂದರೆ ಇದು ಹರಿಕಥೆ ಅಂದರೆ ಸಿಂಹದ ಕತೆ. ಸಂಸ್ಕೃತದಲ್ಲಿ ಹರಿ ಎಂಬುದಕ್ಕೆ ಸಿಂಹ ಅಂತಾರೆ. ಸಿಂಹದ ಕತೆ ಹೇಳ್ತೇನೆ ಅಂತ ಅರ್ಥ. ಇಲ್ಲಿ ಹರಿಕಥೆ ಇಷ್ಟೊತ್ತರ ಹರಿಕಥೆ ಹೇಳಿದ ನರಕಥೆ ಅಲ್ಲ. ಆದರೂ ಇಲ್ಲಿ ಹೇಳ್ತಾ ಅಭಿಪ್ರಾಯ ಇಲ್ಲ, ಸಿಂಹದ ಕಥೆಯನ್ನು ಹೇಳಿದಾಗ ನಿಮಗೆ ಅರ್ಥ ಆಗುತ್ತೆ. ಹೌದು, ಭಗವಂತ ಸತ್ವರತಮ ಗುಣಗಳ ಇಲ್ಲದವನು, ಆದರೆ ಅವನು ಏನು ಮಾಡ್ತಾನೆ ಅಂದರೆ ಬಾಧ್ಯಬಾಧಕತಾಂಗತಃ ತನ್ನ ಮಾಯಿಂದ ನಿರ್ಮಾಣಗೊಂಡ ದೇಹದ ಒಳಗೆ, ಅಸುರ ದೇಹದ ಒಳಗೆ, ಸುರದೇಹದ ಒಳಗೆ ಒಂದು ಕೆಲವರು ಅವನಿಂದ ಪೀಡಿತರಾಗುವಂತೆ, ಪೀಡನೆಗೆ ನಿಯಾಮಕನಾಗಿರ್ತಾನೆ. ನೀನು ಪೀಡಿತನಾಗುವಂತೆ ಅನುಭವಿಸು, ಈ ಅಸುರರಿಂದ ಈ ಕಷ್ಟವನ್ನು ಅನುಭವಿಸು ಅಂತ ಬಾಧೆಗೆ ಒಳಗಾಗುವಂತೆ ಮಾಡ್ತಾನೆ. ಆ ಬಾಧ್ಯತ್ವ ಇರುವುದು, ಅದಕ್ಕೆ ನಿಯಾಮಕನಾಗಿ ನೀನು ಒದ್ದಾಡಬೇಕು ಅಂತ ಅವನಿಗೆ ಬಾಧ್ಯತ್ವ ಕೊಂದು ಕೊಡ್ತಾನೆ. ಆ ಬಾಧ್ಯತ್ವಕ್ಕೆ ಪೀಡೆಯನ್ನು ಕೊಡ್ತಾನೆ, ಅಂದರೆ ಪೀಡೆಗೆ ಒಳಗಾಗುವಂತೆ ಮಾಡ್ತಾನೆ. ಅದು ಅವನ ಕೈಯಲ್ಲಿರುವುದು. ಇನ್ನೊಂದು ಕಡೆ ಯಾರು ಪ್ರಬಲರೋ ಅವರಿಗೆ ಬಾಧಕ ತೊಂದರೆ ಕೊಡುವಂತೆ ಆ ಶಕ್ತಿಯನ್ನು ಕೊಡ್ತಾನೆ. ಬಾಧ್ಯತ್ವ ಮತ್ತು ಬಾಧಕತ್ವ, ಒಬ್ಬ ಅಸುರರು ಬಾಧಿಸಬಹುದು, ಸಾಮಾನ್ಯ ಸಾಧು ಜನರು ಬಾಧ್ಯಗೆ ಒಳಗಾಗ್ಬೋದು. ಇದು ಯಾರ ಕೈಯಲ್ಲಿದೆ? ಎರಡೂ ಕೂಡ ಭಗವಂತನ ಕೈಯಲ್ಲಿದೆ. ಬಾಧ್ಯ ಬಾಧಕರ ಒಳಗೆ ನಿಂತು ಅಂತರ್ಯಾಮಿಯಾಗಿ ನಿಂತು ಬಾಧ್ಯ ಬಾಧಕಾಣ ಸಮೂಹ ಬಾಧ್ಯ ಬಾಧಕರ ಪೀಡಿತರಾದವರು, ಪೀಡೆ ಮಾಡುವವರು, ಪೀಡೆ ಕೊಡುವವರು, ಅವರು ಒಳಗೆ ನಿಯಾಮಕನಾಗಿದ್ದು ಆ ಪೀಡೆಗೂ ಪೀಡೆಗೆ ಒಳಗಾಗುವಿಕೆ ಅವನ ಕೈಯಲ್ಲಿದೆ, ಪೀಡಿಸುವುದು ಅವನ ಕೈಯಲ್ಲಿದೆ. ಅವನು ಹೀಗೆ ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂದರೆ ಅದು ಒಂದು ರೀತಿಯಾಗಿ ಸತ್ಯ ಹೇಳ್ತಾರೆ. ಸತ್ವ ರಜೋಗುಣ ಅದಲ್ಲ, ಜೀವನ ಗುಣ ಅಲ್ಲ, ಪರಮಾತ್ಮನದ್ದು ಅಲ್ಲ, ಅದು ಜೀವನದ್ದು ಅಲ್ಲ. ಮತ್ತೆ ಅದು ಒಂದೊಂದು ಸತಿ ಏನಾಗತ್ತೆ, ಸತ್ವಗುಣವನ್ನು ಯಾವಾಗಲೂ ಮೂರು ಗುಣಗಳಿಗೆ ಅಭಿವೃದ್ಧಿ ಇಲ್ಲ,
ಸಕಾಲದಲ್ಲಿ ಸತ್ವಗುಣದೋದಯ, ಕೆಲವು ಕಾಲ ರಜೋಗುಣದೋದಯ, ಕೆಲವು ಕಾಲ ತಮೋಗುಣದ ಉಚ್ಛಾಯ ಆಗ್ತದೆ. ಒಟ್ಟಿಗೆ ತಾತ್ಪರ್ಯ ಅರ್ಥ ಏನಂದರೆ, ಭಗವಂತ ಅಲ್ಲಿ ಮತ್ತೆಲ್ಲ ಹೆಚ್ಚು ನಾವು ಹೇಳುವ ಅಗತ್ಯ ಇಲ್ಲ. ದೇವರು ದೈತ್ಯರನ್ನು ನಿಗ್ರಹ ಮಾಡ್ತಾ ಇರೋದು ಸರಿ, ಸಜ್ಜನರನ್ನು ಅನುಕೂಲ ಮಾಡಿಕೊಡೋದು ಸರಿ. ಯಾಕೆಂದರೆ ವೇದವೇ ಏನು ಹೇಳುತ್ತೋ ಹಾಗೆ ಮಾಡ್ತಾನೆ, ಅವನ ಸ್ವಭಾವ ಹಾಗೆ. ನೋಡ್ರಿ, ಸಜ್ಜನರಿಗೆ ಒಳ್ಳೆ ಮಾಡೋದು ಸ್ವಭಾವ, ಅದು ಯಾಕೆ ಮಾಡ್ತಾನೆ ಪಾರಶಿತಿ ಅಂತ ಕೇಳಬಾರ್ದು. ಅಸಲು ಕೊಲ್ತಾನಲ್ಲ, ಹೇ ಅದು ಒಳ್ಳೆಯದು. ಯಾಕೆ ಗೊತ್ತಂತ, ದೇವತೆಗಳು ಅಂದರೆ ಏನು, ಸಜ್ಜನರಂದೇನು, ಸದ್ಗುಣ ಸ್ವರೂಪರು, ಸದ್ಗುಣರು ಅದನ್ನು ಮೆಚ್ಚಬೇಕು. ಯಾರಾದರೂ ಒಳ್ಳೆ ಗುಣ ಇದ್ರೆ ಮೆಚ್ಚಬೇಕಲ್ವ. ಸಾತ್ವಿಕರಂದ್ರೆ ಸದ್ಗುಣ ಸ್ವರೂಪರವರು, ಸದ್ಗುಣವನ್ನು ಪ್ರೀತಿಸಬೇಕು ಯಾವಾಗ. ದೈತ್ಯರಂದ್ರೇನು, ತಾಮಸರಂದರೆ ಅವರು ದೋಷ ಸ್ವರೂಪರು, ದೋಷವನ್ನು ದ್ವೇಷ ಮಾಡಬೇಕು. ಯಾರಾದರೂ ತಪ್ಪಂತ ಹೇಳಿ ಸಾಧ್ಯ ಅಂತ, ದೋಷವನ್ನು ದ್ವೇಷ ಮಾಡಬೇಕು, ಅದು ಅದಕ್ಕೆ ತೊಂದರೆ ತೊಗೊಳ್ಬೇಕು, ದೋಷ ಬಾರದಂತೆ ನೋಡ್ಕೊಳ್ಬೇಕು, ಅವರು ಮೇಲಕ್ಕೆ ತಲೆ ಎತ್ತದಂತೆ ನೋಡಬೇಕು ನಾವು. ಯಾಕೆ ದೈತ್ಯರ ದೋಷ ಸ್ವರೂಪರು, ಅವ್ರಿಗೆ ಮೇಲಕ್ಕೆ ಬಂದ ತೊಂದರೆ, ಅದಕ್ಕೆ ಅವರು ಹಣೆ ಹಾಕ್ತಾರೆ. ಗುಣಸ್ವರೂಪರಾದ ದೇವತೆಗಳು ಮೇಲಕ್ಕೆ ಎತ್ತಾರೆ. ಗುಣವನ್ನು ಮೆಚ್ಚಿಕೊಳ್ಳೋದು ಒಳ್ಳೇದಲ್ವ. ಯಾರಾದರೂ ಗುಣವನ್ನು ಮೆಚ್ಚಿಕೊಂಡ್ರೆ ಯಾರಾದರೂ ಪಾರ್ಶಿಟಿ ಮಾಡ್ತಾರೆ ಅಂತ ಹೇಳ್ತಾರ್ರಿ. ಈ ಮಾಸ್ಟ್ರ್ ಇದ್ದಾರಲ್ರಿ, ಏನ್ರಿ ಒಬ್ಬರಿಗೆ 90 ಮಾರ್ಕ್ ಆಗಿದ್ರೆ ಇನ್ನೊಬ್ಬರು ಫೈಲ್ ಮಾಡಿದ್ರಂದ್ರೆ ತಪ್ಪಲ್ವದು ಅಂತ ಯಾರಾದ್ರಿಗೆ ತಲೆ ಕೆಟ್ಟಿದೆ ಅಂತ ಹೇಳ್ತಾರೆ. ಗುಣವನ್ನು ಮೆಚ್ಚಿಕೊಂಡು ಅಂದ ಹಾಕಿದ್ದಾರೆ, ಸರಿ ಬರೆದಿದ್ದಾರೆ ಅಂತ ಅದರಲ್ಲಿ ದೇವರಲ್ಲಿ ಹಾಗೆ ದೋಷವನ್ನು ಸಡೆಬಡಬೇಕು, ಅದನ್ನು ದ್ವೇಷ ಮಾಡಬೇಕು, ಗುಣವನ್ನು ಮೆಚ್ಚಿಕೊಳ್ಬೇಕು, ಅದಕ್ಕೆ ತಕ್ಕಂತೆ ನಡ್ಕೊಂಡಿದ್ದಾನೆ. ರಾಗದ್ವೇಷ ಭಗವಂತನಿಗಿಲ್ಲ. ಅದಕ್ಕೆ ಪರಾಪೂರ್ವೇಶಾಂ ಸಕ್ಕಾರುಣಕ್ತಿ ಪರಾಪೂರ್ವೇಷ ಶೃಣ್ವೇ ವೀರಮುಗ್ರಮುಗ್ರಂ ದಮಾಯನ್ ಅನ್ಯಮನ್ಯಮತಿನೇ ನೀಯಮಾನಃ ಏತಮಾನದ್ವಿಳುಭಯಸ್ಯ ರಾಜಾ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್ ಪರಾಪೂರ್ವೇಷಾಂ ಸಕ್ಕಾರುಣಕ್ತಿ ವಿತರ್ತುರಾನು ಅಪರೇಭಿ ರೇತಿ ಅನಾನುಭೂತೀರವಧೂನ್ವಾನ ಪೂರ್ವೀರಿಂದ್ರ ಶರದಸ್ತರ್ತರೀತಿ ಎಂಬ ಉರುಶ್ರವಾಹ. ಉರುಶ್ರವ ಅಂದರೆ ವೇದದಲ್ಲಿ ಅವನ ಕೀರ್ತಿ ಇದೆ. ಏನು ಮಾಡ್ತಾನಂದರೆ, ಶೃಣ್ವೇ ವೀರಂ ಉಗ್ರಮುಗ್ರಂ ದಮಾಯನ್, ಉಗ್ರರಾಗಿರ್ತಕ್ಕಂಥ ದೈತ್ಯರನ್ನು ದಮನ ಮಾಡ್ತಾನೆ. ಶೃಣ್ವೇ ವೀರಂ ಉಗ್ರಮುಗ್ರಂ ದಮಾಯನ್ ಅನ್ಯಮನ್ಯಮತಿನೇ ನೀನೀಯಮಾನ, ಬೇರೆಯವರು ಸಾತ್ವಿಕರನ್ನು ಅತಿ ನೀನೀಯಮಾನ ಮೇಲಕ್ಕೆ ಏರಿಸ್ತಾನೆ. ಪರಾಪೂರ್ವೇಷಾಂ ಶಕ್ಯಾವೃಣಕ್ತಿ ವಿತರ್ತುರಾಣೋ ಅಪರೇಭಿರೀತಿ. ಮೊದಲನವರಿದ್ದಾರಲ್ಲ ದೈತ್ಯರು, ಅವರೇನಾದರೂ ಭಕ್ತಿ ಗಿಕ್ತಿ ಪ್ರೇಮ ಮಾಡಲಿಕ್ಕೆ ಬಂದರೆ ರೆಫ್ಯೂಸ್ ಮಾಡಿಬಿಡ್ತಾನೆ, ಕಟ್ ಮಾಡಿಬಿಡ್ತಾನೆ, ನಿಮ್ಮ ಸಹವಾಸ ನನಗೆ ಬೇಡ ಅಂತ. ವಿತರ್ತುರಾಣೋ ಅಪರೇಭಿರೇತಿ, ಅದು ದೇವತೆಗಳು ದೇವಸ್ವರ ಅವರೇನಾದರೂ ಸಖ್ಯ ಮಾಡಲಿಕ್ಕೆ ಬಂದರೆ, ಅವ್ರು ಭಕ್ತಿ ಮಾಡಲಿಕ್ಕೆ ಬಂದರೆ ಹಾಗೆ ಎಂಕರೇಜ್ ಕೊಡ್ತಾರೆ. ಆ ತಬ್ಬಿಕೊಳ್ತಾರೆ, ಯಾಕಂದರೆ ಅವರು ಗುಣಸ್ವರೂಪರು ತಬ್ಬಿಕೊಳ್ತಾರೆ, ದೋಷ ಸ್ವರೂಪರನ್ನು ಮೆಚ್ಚಿಕೊಳ್ಳಲ್ಲ. ಇದು ಅವನ ಸ್ವಭಾವ, ಅದಕ್ಕೆ ತಕ್ಕಂತೆ ನಡ್ಕೊಂಡಿದ್ದಾನೆ, ಅದರಲ್ಲಿ ಯಾವ ದೋಷವೂ ಇಲ್ಲ. ಅದಕ್ಕೋಸ್ಕರ ದೇವತೆಗಳನ್ನು ಸುರಪ್ರಿಯನಾಗಿರ್ತಕ್ಕಂತಹ ಭಗವಂತ ಸುರಪ್ರಿಯ ಸಾತ್ವಿಕ ಜನರನ್ನು ಸುರಾನೇಕಂ ಏಧತಿ ಅಧಃ, ಕಾಲದಲ್ಲಿ ಪ್ರತ್ಯನೇಕಂ ಅಸುರಾನ್ ಸುರಪ್ರಿಯ ರಜತಮತ್ಕಾರ ಪ್ರವಣವತ್ತು. ಒಂದೊಂದು ಸತಿ ಹಾಗೆ ಮಾಡ್ತಾನೆ, ಆದರೆ ನಿಜವಾಗಿಯೂ ಕೂಡ ಭಗವಂತ ಮುಖ್ಯವಾಗಿ ಏನು ಮಾಡ್ತಾನಂದರೆ, ಸಾತ್ವಿಕರಾದಂಥ ದೇವತೆಗಳನ್ನು ಸಾತ್ವಿಕ ಸ್ವಭಾವದವರ ಮೇಲೆ ಪ್ರೀತಿ ಜಾಸ್ತಿ, ಅವರು ಎಂಥ ನೀಚ ಯೋನಿಲ್ಲಿ ಬಂದರೂ ಮೇಲೆ ಕೆತ್ತಾನೆ. ಫಾರ್ ಎಕ್ಸಾಂಪಲ್, ಅದಕ್ಕೊಂದು ಕಥೆ ಉಂಟಲ್ವ, ರಾಜಸೂಯ ಯಾಗದಲ್ಲಿ ಆ ಶಿಶುಪಾಲ ಬಾಯಿ ಬಂದ ಹಾಗೆ ಬೈದ ಕೃಷ್ಣನಿಗೆ. ಅವನಿಗೆ ಅಗ್ರ ಪೂಜೆ ಮಾಡಿದ್ರಿ, ಬೇರೆ ಯಾರು ಇರಲಿಲ್ಲ, ಕಳ್ಳ ಗೊಲ್ಲ ಗಿಲ್ಲ ಗಾರ ಅಂತ ಬೈದನು. ಮಾಡಿದವರು ಕೆಟ್ಟದ್ದು, ಬುದ್ಧಿ ಕೆಟ್ಟಿದೆ ನಿಮಗೆಲ್ಲ ಅಂತ ಹೇಳಿದ, ಬೈದ. ಭಗವಂತ ಸುದರ್ಶನ ಚಕ್ರದಿಂದ ಅವನ ಯುದ್ಧಕ್ಕೆ ಬಂದ ಕತ್ತರಿಸಿದ ಆ ಆತ್ಮಜ್ಯೋತಿ, ಅಲ್ಲಿ ಶಿಶುಪಾಲನ ಒಳಗಿರುವಂಥ ಆತ್ಮಜ್ಯೋತಿ ಜಯಜ್ಯೋತಿ, ಜಯ ವಿಜಯರು ಜಯಜ್ಯೋತಿ ಹೋಗಿ ಒಳಗೆ ಸೇರಿಕೊಳ್ತು. ಗಂಗಾದಿ ಬಿಟ್ಟ ಆ ರಾಜಸೂಯ ಯಾಗದಲ್ಲಿ ನರಸಿಂಹದೇವರ ಕತೆ ಹೇಳಿದ್ದಲ್ಲಿ ತಿಳ್ಕೊಳ್ಳಿ, ರಾಜಸೂಯ ಯಾಗದಲ್ಲೇ ನರಸಿಂಹದೇವರ ಕತೆ ಬಂದದ್ದು. ಗಂಗಾಗಿ ಬಿಟ್ಟ, ಇದು ಎಂಥದ್ರಿ, ಏಕಾಂತ ಭಕ್ತರಿಗೂ ಸಾಯುಜ್ಞ ಮೋಕ್ಷ ದುರ್ಲಭ. ಇವನು ಬಾಯಿ ಬಂದಾಗ ಬೈದಿದ್ದಾನೆ, ಇವನು ಬೈದದಕ್ಕೆ ಕುಷ್ಠರೋಗ ಹಿಡ್ಕೊಳ್ಬೇಕಿತ್ತು, ನಾಲಿಗೆಗೆ ಏನೂ ಆಗಿಲ್ಲ, ಫಸ್ಟ್ ಕ್ಲಾಸ್ ಆಗಿ ಆತ್ಮಜ್ಯೋತಿ ಹೋಗಿ ಸೇರ್ಕೊಳ್ತು. ಹಾಗೆಲ್ಲ ನಮ್ಗೆ ಅನಿಸ್ತದೆ, ಇನ್ನು ಯಾಕೆ ದೇವ್ರದ್ದು ಭಕ್ತಿ ಮಾಡಬೇಕು ನಾವು. ಬಾಯಿ ಬಂದಾಗ ಬೈದು ದ್ವೇಷ ಮಾಡಿದರೂ ಕೂಡ ಮೋಕ್ಷ ಆಗೋದಾದರೆ ಭಕ್ತಿಗೇನರ್ಥ, ಕಿಮ್ಮತ್ತೇನಿದೆ, ಪ್ರೋಷ್ಠಪದಿ ಯಾಕೆ, ಯಾಕೆ ಪ್ರೋಷ್ಠಪದಿ ಕೇಳಬೇಕೆಂಬ ಡೌಟ್ ಬರುತ್ತಾ ಇಲ್ಲೋ. ಆವಾಗ ಅದರ ಕತೆ ಹೇಳ್ತಾ, ನಾನು ಎಲ್ಲವುದನ್ನು ಹೇಳುವುದಿಲ್ಲ, ದ್ವೇಷ ಮಾಡಿದವನಿಗೆ ಮೋಕ್ಷ ಆಯ್ತಲ್ಲಪ್ಪ. ಅವನು ದಮಘೋಷನ ಮಗ ಶಿಶುಪಾಲ ಬಾಲ್ಯದಾರಭ್ಯನೇ ಶುರು ಮಾಡಿದ್ದಾನೆ ಬೈಲಿಕ್ಕೆ, ದಂತವಕ್ರನೂ ಹಾಗೆ. ಇಷ್ಟು ಅವನು ಶಾಪ ಹಾಕಿದ್ದಕ್ಕೆ ನಿಜವಾಗಿ ಅವರಿಗೆ ಬಾಯಲ್ಲಿ ಕುಷ್ಠರೋಗವು ಹಿಡಿಲಿಲ್ಲ,
ಅಂಧಂತಮಸ್ಸಿಗೂ ಹೋಗಿಲ್ಲ, ಆರಾಮವಾಗಿ ಆ ಭಗವಂತನ ಹೋಗಿ ಲಯ ಕಂಡ್ರಲ್ಲ. ಇದಕ್ಕೇನು ಕಾರಣ? ನನಗೆ ದೊಡ್ಡ ಗೊಂದಲ ಆಗಿಬಿಟ್ಟಿದೆ. ಇದಕ್ಕೆ ಉತ್ತರ ಹೇಳಬೇಕಂದ್ರೆ ಅದಕ್ಕೆ ನಾರದರು ಹೇಳ್ತಾರೆ, ಯಾಕಪ್ಪ ಅವನಿಗೆ ಏನು ಅನ್ಯಾಯ, ದೇವರ ಅನ್ಯಾಯ ಮಾಡಬೇಕಂತ? ಅಂದರೆ ದೇವರಿಗೆ ಯಾರು ಬೈದರು ತಿರಸ್ಕಾರ ಮಾಡಿದರೂ ಏನೂ ಆಗೋದಿಲ್ಲ. ಯಾಕೆಂದರೆ ಭಗವಂತ ಸತ್ವರಜಸ್ತಮೋ ಗುಣಗಳ ಇನ್ನು ದಾಟಿ ನಿಂತವನು, ಅವನಿಗೇನೂ ಆಗೋದಿಲ್ಲ, ದುಃಖ ಆಗೋದಿಲ್ಲ. ಯಾರಾದರೂ ಬೈದರೆ ಹೋಗಿದ್ರೆ ಸಂತೋಷವೂ ಇಲ್ಲ, ತೆಗಳಿದ್ರೆ ಏನೂ ಆಗೋದಿಲ್ಲ. ಆದರೆ ಯಾರು ಬೈತಾರೋ ಅವರಿಗೆ ಅನಿಷ್ಟ ಆಗತ್ತೆ, ಪರಮಾತ್ಮನ ಬಯಸಿಕೊಳ್ಳುವ ಪರಮಾತ್ಮನಿಗೆ ಏನೂ ಇಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಭಕ್ತರಿದ್ದಾರೆ, ಕಲಬರಿಕೆ ಭಕ್ತರಿದ್ದಾರೆ. ಕೆಲವರು ವೈರ ಮಾಡ್ತಾರೆ, ವೈರ ಮಿಶ್ರಿತವಾದ ಭಕ್ತಿ ಶಿಶುಪಾಲ ಅಂತಾದಿಗಳು ಅದು ಮಾಡಿದ್ದಾರೆ. ಇವಾಗ ಕಂಸ ಭಯಯುಕ್ತವಾದ ಭಕ್ತಿ ಮಾಡ್ತಾನೆ. ಮತ್ತೆ ಈ ಅಪ್ಸರಸ್ತ್ರೀಯರು ಗೊಲ್ಲತಿಯರು ಕಾಮಯುಕ್ತವಾದ ಭಕ್ತಿ ಮಾಡ್ತಾರೆ. ಕೆಲವರು ಬಂಧುಯುಕ್ತವಾದ ಭಕ್ತಿ, ನಿಮ್ಮಂಥ ಯಾದವರೆಲ್ಲ ಬಂಧುಯುಕ್ತವಾದ ಭಕ್ತಿ ಮಾಡ್ತಾರೆ. ಕೆಲವರಲ್ಲಿ ಪ್ರೇಮದ ಆಧಿಕ್ಯ ಜಾಸ್ತಿ ಇರುತ್ತೆ, ಕೆಲವರಲ್ಲಿ ಜ್ಞಾನದ ಆಧಿಕ್ಯ ಇರುತ್ತದೆ. ಹೀಗೆ ಅನೇಕ ಥರದ ಕಾಮ ಸ್ನೇಹಾದ್ ಭಯ ದ್ವೇಷಾದ್ ಭಕ್ತಿಯ ಇತ್ತ ಇಷ್ಟು ಮನಃ ಆವೇಶ ತದಗಂಹಿತ್ತ ಭಾವತ್ತ. ಗೋಪ್ಯ ಕಾಮ, ಗೋಪಿ ಕಾಮ ನಿಶ್ಚಿತವಾದ ಭಕ್ತಿ, ಭಯಯುಕ್ತವಾದ ಭಕ್ತಿ ಕಂಸ, ದ್ವೇಷಯುಕ್ತವಾದ ಭಕ್ತಿ ಚೈತ್ಯಾದಿಗಳು, ಸಂಬಂಧ ನನ್ನ ಸಂಬಂಧಿಕಂತ ಸಂಬಂಧ ಬೆರತವಾದ ಭಕ್ತಿಯನ್ನು ಯಾದವರು ಮಾಡಿದರು. ನೀವೆಲ್ಲರೂ ಕೂಡ ಸ್ನೇಹ, ಸ್ನೇಹ ಅಂದರೆ ಮಹಾತ್ಮ್ಯ ಜ್ಞಾನ ಚೆನ್ನಾಗಿರುತ್ತೆ, ಅದಕ್ಕಿಂತ ಅವರ ಇದ್ದದಲ್ಲಿ ಮಹಾತ್ಮ್ಯ ಜ್ಞಾನದಲ್ಲಿ ಪ್ರೇಮ ಜಾಸ್ತಿ ಇರುತ್ತೆ. ನೀವು ಪ್ರೇಮದಿಂದ ಪ್ರೇಮ ಪ್ರಚುರವಾದ ಭಕ್ತಿ. ನಾವೆಲ್ಲರೂ ಕೂಡ ಅವರಿಗೆ ವಯಂ ಭಕ್ತಿಯ ವಯಂ ಅಂದರೆ ನಾರದು ಹೇಳ್ತಾರೆ, ನಾವು ಭಕ್ತಿ ಭಕ್ತಿ ಅಂದರಲ್ಲಿ ಜ್ಞಾನದ ಮಹತ್ವ ಜಾಸ್ತಿ ಇರುತ್ತೆ ಅಂತ ಅವರಲ್ಲಿ ಇದ್ದದ್ರಲ್ಲಿ. ಸರಿ, ಈ ಒಂದು ಪ್ರಶ್ನೆ ಕೇಳಿದ್ದ ಅಲ್ರಿ, ಎಂತ ಎರಡೆರಡು ಪಕ್ಷಪಾತ ಮಾಡ್ತಾನೆ, ಕೆಲವರು ದ್ವೇಷ ಮಾಡಿದರೆ ಸೀಟ್ ಕೊಡ್ತಾನೆ ವೈಕುಂಠದಲ್ಲಿ, ಬಾಯಿ ಬಂದಾಗ ಬೈದಿದ್ದಾನೆ, ಏನ ಹೇ ಅವನಿಗೆ ಒಂದೊಂದು ತಮಸ್ಸಾಯಿತು. ನಾವು ಇದಕ್ಕೆ ದ್ವೇಷ ಮಾಡಿ ಎಲ್ಲರಿಗೂ ಒಂದೇ ರೀತಿ ಕೊಡುದ ಮೋಕ್ಷ, ಎಲ್ಲರಿಗೂ ಕೊಡಲಿ, ಏನನ್ನ ಕೊಡಲಿಲ್ಲ ಇವನಿಗೆ ಕೊಟ್ಟ. ಯಾಕೆ ಅಂದರೆ ಅದರ ಅಯ್ಯೋ ದೇವರೇ, ಕಲಬರಕೆ ಭಕ್ತಿಯೂ ಅವನಲ್ಲಿ ಇಲ್ಲರಿ, ವೇದನಲ್ಲಿ ಕಲಬರಕೆ ಭಕ್ತಿಯೂ ಇಲ್ಲ ಇವನಲ್ಲಿ. ಅದು ಪ್ಯೂರ್ ಭಕ್ತಿ ಇಲ್ದಿದ್ರು ಕೂಡ ದ್ವೇಷಯುಕ್ತವಾದ ಭಕ್ತಿ ಆದರೂ ಇತ್ತು, ಅದೂ ಇರಲಿಲ್ಲ. ಅವನಿಗಾಗಿಲ್ಲ, ಇವನಿಗಾಗಲ್ಲ. ಹಾಗಾದರೆ ಅದು ಒಂದು ಮಾತು ಬರುತ್ತೆ, ತಸ್ಮಾತ್ ಕೇನಾಪ್ಯುಪಾಯೇನ ಮನಃ ಕೃಷ್ಣೇ ನಿವೇಶೇತ್. ಇಲ್ಲಿ ಅರ್ಥ ಏನಾಗತ್ತೆ ನೋಡ್ರಿ, ನಮಗೇನಾದರೂ ಮೋಕ್ಷ ಆಗಬೇಕಾದ್ರೆ ಏನಕ್ಕೇನ ಪ್ರಕಾರದ ದೇವರಲ್ಲಿ ಮನಸ್ಸಿರಬೇಕು ಅಂದರೆ ಏನರ್ಥ ಆಗತ್ತೆ? ದ್ವೇಷದಿಂದಲೋ ಭಯದಿಂದಲೋ ಪ್ರೀತಿಯಿಂದಲೋ ಕಾಮದಿಂದಲೋ ಇಡಬೇಕಂತ ಅರ್ಥ ಅಲ್ಲ. ಅದಕ್ಕೆ ನೋಡಿ, ವೇದನಿಗೆ ಯಾವ ಥರದ ಭಕ್ತಿಯೂ ಇರಲಿಲ್ಲ, ದ್ವೇಷ ಮಾತ್ರ ಇತ್ತು ಅವನಲ್ಲಿ. ಅದಕ್ಕೆ ನಾವು ಅಂತಕೊಳ್ಳೋದು ಕೇನಾಪ್ಯುಪಾಯ ಏನಂದರೆ, ಒಂದು ಕಡೆಗೆ ಅಸುರಾಧಿ ಆವೇಶದ ಒತ್ತಡದಿಂದ ನಮಗೆ ಪ್ಯೂರ್ ಭಕ್ತಿ ಮಾಡಲಿಕ್ಕೆ ಆಗುವುದಿಲ್ಲ. ಒಂದು ಸಂದರ್ಭದಲ್ಲಿ ನಾವು ಮಾಡಬೇಕು ಕೇನಾಪ್ಯುಪಾಯ, ಭಕ್ತಿ ಇಟ್ಟರೆ ಒಳ್ಳೆಯದಾಗೋದು, ಭಕ್ತಿ ಅಂತೂ ಇರಬೇಕು. ಅದು ಯಾಕೆಂದರೆ ಉಪಾಯೋ ಭಕ್ತಿ ಉದ್ದುಷ್ಟ ದ್ವೇಷಾಧ್ಯ ಅನುಪಾಯತಃ, ಉಪಾಯ ಯಾವುದು ಅಂದರೆ ಭಕ್ತಿ, ದ್ವೇಷ ಎಂಬುದು ಉಪಾಯ ಅಲ್ಲ, ಅದು ಅಪಾಯ. ಇಷ್ಟು ಹೇಳಿಬಿಟ್ರು. ಆದರೆ ಏನರ್ಥ ಅಂದರೆ ದೇವರು ಹೀಗೆ ಮೆಚ್ಚಿಕೊಳ್ತಾನೆ ಅಂದರೆ ಕಲಬರಿಕೆ ಇದೆ, ಕಾಮ ಮಿಶ್ರಿತವಾದ ದ್ವೇಷ ಮಿಶ್ರಿತವಾದ ಭಯ ಮಿಶ್ರಿತವಾದ ಭಕ್ತಿ ಪ್ಯೂರ್ ಭಕ್ತಿ ಅಲ್ಲ. ಅದು ಏನು ಸಹಜವಾಗಿ ಅವರಲ್ಲಿ ಸ್ವಾಭಾವಿಕವಾಗಿ ಭಕ್ತಿ ಇರುತ್ತೆ, ಶಾಪಾಗಿ ವಶಾತ್ ಕಾಮ ಮಿಶ್ರಿತ ಭಯ ದ್ವೇಷ ಮಿಶ್ರಿತ ಆಗಿರುತ್ತೆ. ದೇವರು ಅಂದ್ಕೊಳ್ತಾನೆ ಕಲಬರಿಕೆ ಆಗಿದೆ, ಹೌದು ಅಸುರಾವೇಶದಿಂದ ಕಲಬರಿಕೆ ಆಗಿದೆ, ನಿಜವಾಗಿ ಇವನು ಭಕ್ತ ಅಂದ್ಕೊಂಡು ದ್ವೇಷ ಮಿಕ್ಸೆಡ್ ಆದರೂ ಕೂಡ ಎಷ್ಟಾದರೂ ನನ್ನ ಭಕ್ತಪ್ಪ ಕಲಬರಿಕೆ ಆಗಿರ್ಬೋದು ಅಂತ ಅಂದ್ಕೊಂಡು ಅದನ್ನು ಮಾನ್ಯ ಮಾಡ್ತಾನೆ. ಈ ಕದಿಮ ಇದ್ದಾನಲ್ಲ ವೇನ, ಅವನಲ್ಲಿ ಮೂಲಭೂತವಾಗಿ ಭಕ್ತಿಯೇ ಇಲ್ಲ. ಅದಕ್ಕೆ ಜಯವಿಜಯರ ಕಥೆ ಹೇಳಿದ್ದು ಶಾಪದ ಕಥೆ, ಯಾಕೆಂದರೆ ಮೂಲ ಬೇಸಿಕ್ ಇವರು ಮೂಲಭೂತವಾಗಿ ಇವರು ಹರಿಪಾರ್ಶ್ವರಾಗಿದ್ದರು, ಭಕ್ತರಾಗಿದ್ದರು, ಶಾಪದಿಂದ ಅಸುರೆಯನ್ನು ಬಂದಿದ್ದಾರೆ, ಬುದ್ಧಿ ಕೆಟ್ಟಿದೆ, ಪ್ಯೂರ್ ಭಕ್ತರು. ಈಗ ಕಲಬರಿಕೆ ಆಗಿದೆ, ಓಕೆ ದೇವ್ರು ಓಕೆ ಅಂತ ಹೇಳಿಬಿಡ್ತಾರಂತೆ, ಒಳ್ಳೆಯದನ್ನು ಮಾತ್ರ ಕಾಣುತ್ತೆ. ದೇವರಿಗೆ ಏನಂತ ಹೆಸರು ಹೇಳಿ? ಸಾರಂಗ ಅಂತ ಹೆಸರು. ಸಾ ಲೋಕ ಸಾರಂಗ, ವಿಷ್ಣು ಸಹಸ್ರನಾಮದಲ್ಲಿ ಸಾರವನ್ನು ಮಾತ್ರ ಗ್ರಹಣ ಮಾಡ್ತಾರೆ, ಅಸಾರವನ್ನು ಬಿಡ್ತಾರೆ, ಭಕ್ತರಲ್ಲಿ ಸಾರ ಮಾತ್ರ ಗ್ರಹಣ ಮಾಡ್ತಾರೆ. ಶಿಶುಪಾಲ ಅಸುರಾವೇಶ ದ್ವೇಷ ಮಾಡಿದ್ದಾರೆ ಬಾಯಿ ಬಂದ ಹಾಗೆ, ಆದರೆ ಕೊನೆಯ ಕಾಲದಲ್ಲಿ ವಿಷ್ಣು ಸುದರ್ಶನ ಚಕ್ರ ಸ್ಪರ್ಶಾತ ಚಕ್ರನೇ ನನ್ನ ಸ್ವಾಮಿ, ಶಂಖಚಕ್ರ ಕದಾಪದ್ಮಧಾರಿಯಾದ ಸ್ವಾಮಿ ಅಂತ ಚಿಂತನೆ ಮಾಡಿದ್ದಕ್ಕೆ ವೈರೇಣ ಭೂತ ಪಾಪಾಣ ತಾಮಾಪು ಅನುಚಿಂತಯ, ತಮಾಪು ಅನುಚಿಂತಯ, ವೈರ ಬಂದಿದೆ, ಪಾಪ ಬಂದಿದೆ,
ಆದರೆ ಅನುಚಿಂತೆಯ ಕೊನೆಯ ಕಾಲದಲ್ಲಿ ಭಕ್ತಿಪೂರ್ವಕವಾದ ಚಿಂತನೆ ಮಾಡಿದ್ರಿಂದಾಗಿ ಉದ್ಧಾರ ಆದ. ಅಂತೂ ಏನಕ್ಕೇನ ಪ್ರಕಾರಣ, ಮೂಲಭೂತವಾಗಿ ಭಕ್ತಿ ಇರಬೇಕು, ಮೂಲತಃ ಅವನು ಭಕ್ತನಾಗಿರಬೇಕು. ಕೊನೆಗೆ ಮಿಕ್ಸೆಡ್ ಆದರೂ ಕೂಡ ದೇವರಂತಹ ದ್ವೇಷಾದಿಗಳನ್ನು ಲೆಕ್ಕ ತಗೊಳ್ಳದೇನೆ ಸಾರವನ್ನು ಮಾತ್ರ ಭಕ್ತಿಯನ್ನು ತಗೊಂಡು ಅನುಗ್ರಹ ಮಾಡ್ತಾನೆ. ಹಾಗಾಗಿ ಮಾತೃ ಶ್ವಸೇಯ ಅವಶ್ಚೈದ್ಯೋ ದಂತವಕ್ರಶ್ಚ ಪಾರ್ಥಿವ ಅವರು ಪಾಪ ಹರಿಪಾರ್ಷದರಪ್ಪ, ಮೂಲವಾಗಿ ಅವರಿಗೆ ಭಕ್ತಿ ಇತ್ತು, ಅದಕ್ಕೋಸ್ಕರ ಶಾಪದಿಂದ ಅವರು ಈ ಪದಚ್ಯುತರಾಗಿ ಹಸುರಯೋನಲ್ಲಿ ಬಂದಿದ್ದಾರೆ. ಅದಕ್ಕೆ ತಕ್ಕೊಳ್ಳಲ್ಲ, ನಾನು ಯಾವಾಗಲೂ ಒಂದು ದೃಷ್ಟಾಂತ ಕೊಡೋದುಂಟು. ಒಬ್ಬಳು ಪತಿವ್ರತ ಸ್ತ್ರೀ ಇದ್ದಾಳೆ, ಗಂಡನ ಕಾಲಕಾಲದಲ್ಲಿ ಸೇವೆ ಮಾಡ್ತಾಳೆ, ಒಳ್ಳೆ ಮಾತಾಡ್ತಾಳೆ, ಕಾಲಕಾಲ ಸೇವೆ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ದೇವಾವೇಶ ಆಯಿತು, ಗಂಡನಿಗೆ ಬಡಿದಕ್ಕು ಬಾಯಿ ಬಂದಾಗ ಬೈತಾಳೆ, ಹೊಡಿತಾಳೆ. ಗಂಡ ಏನು ಮಾಡ್ತಾನೆ, ಸೀರಿಯಸ್ ಆಗಿ ತಗೊಂಡು ಹೈಕೋರ್ಟ್ ವಿಚ್ಛೇದ ಕೊಟ್ಟಿದ್ದೇನೆ ಅಂತ ಹೇಳುವುದಿಲ್ಲ. ಅಯ್ಯೋ ಸ್ವಭಾವದ ಒಳ್ಳೆಯವಳು, ದೇವ ಕಾಟನ್ನೇ ಆಗಿದೆ ಅಂತ ಹೇಳ್ಕೊಂಡು ಒಬ್ಬ ಪತಿವ್ರತ ಸ್ತ್ರೀಗೆ ಒಬ್ಬ ಗಂಡನೇ ಏನು ಮಾಡ್ತಾನೆ, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾತ್ರ, ಅಸುರ ದೇವಾವೇಶದ ಬಂದದ್ದನ್ನು ತಗೊಳ್ಳಲ್ಲ, ಸಹಜವಾದದನ್ನು ಮಾತ್ರ ತಗೊಂಡು ಅನುಗ್ರಹ ಮಾಡುವಂತೆ ದೇವರು ಮಾಡ್ತಾ ಆನಂದ ಇಟ್ಕೊಳ್ಬೇಕು. ಅದಕ್ಕೆ ದೇವದೇ ಅದನ್ನೆಲ್ಲ ಹೆಚ್ಚು ಉದ್ಧಾರ ಹೇಳುವ ಅಗತ್ಯ ಇಲ್ಲ. ಜಯವೇದ್ಯರು ತೆರೆದರು, ಜಯವೇದ್ಯರನ್ನು ಅವರು ಹೋಗುವಾಗ ತಡೆದದಕ್ಕೆ ನಿಮಗೆ ನಿಮ್ಮನ್ನು ನಮ್ಮನ್ನು ಒಳಗೆ ಹೋಗಲಿಕ್ಕೆ ಪ್ರೇರಣೆ ಮಾಡಿದ ನಮ್ಮೊಳಗಿರುವ ದೇವರು, ಒಳಗೆ ದೇವರಿದ್ದಾರೆ, ನಮ್ಮೊಳಗೆ ದೇವರಿದ್ದಾರೆ. ನೀವು ಈ ನಮಗೆ ಪ್ರೇರಣೆ ಮಾಡಬೇಕಾದ ಪ್ರೇರಣೆ ಮಾಡಿದ್ರೆ ನಾವು ಒಳಗೆ ಹೋಗೋದು. ನಮಗೆ ಪ್ರೇರಣೆ ಮಾಡುವ ದೇವರು ಯಾರು, ನಮ್ಮೊಳಗಿರೋ ದೇವರು. ನಮ್ಮೊಳಗಿರುವ ದೇವರು ಒಳಗಿರುವ ದೇವರು ಬೇರೆನಾ, ಅಲ್ಲ. ನೀವು ಭೇದವನ್ನು ಚಿಂತನೆ ಮಾಡಿ ಓ ಈ ದೇವ ಈ ನಮ್ಮ ನಾವು ನಮ್ಮೊಳಗೆ ದೇವರಿಂದ ನಾವು ಪ್ರೇರಿತರಾಗಿ ಒಳಗಿರುವ ದೇವರಿಗೆ ತೊಂದರೆ ಕೊಡ್ತಾರೆ ಅಂತ ತಿಳ್ಕೊಂಡ್ರೆ ಭಗವಂತನ ರೂಪಗಳಲ್ಲಿ ಭೇದ ಚಿಂತನೆ ಮಾಡಿದಾಗಾಯ್ತು, ನಾಲಾಯಕ್ಕೆ ನೀವು ಇಲ್ಲಿ ಇರಲಿಕ್ಕೆ ಹೋಗ್ರಿ ಅಂತ ಶಾಪ ಕೊಟ್ಟಾಗ ಭಗವಂತ ಆ ಶಾಪವನ್ನು ಮನ್ನಿಸಿದ. ಬ್ರಾಹ್ಮಣರನ್ನು ತುಂಬ ಹೊಗಳುತ್ತಾನೆ, ಅದನ್ನು ಹೆಚ್ಚು ಹೇಳಲಿಕ್ಕೆ ಅವಕಾಶ ಇಲ್ಲ. ನಿಮ್ಮಿಂದಾಗಿ ನನಗೆಲ್ಲ ಕೀರ್ತಿ ಹಬ್ಬಿದೆ. ಆ ಅಂಥ ಯಾವ ನನ್ನ ಕೀರ್ತಿಯನ್ನು ಕೇಳಿದರೆ ಎಲ್ಲರೂ ಉದ್ಧಾರ ಆಗ್ತಾರೋ ಅಂಥ ಕೀರ್ತಿಯನ್ನು ಕಡೆಯಲ್ಲಿ ಪ್ರಚಾರ ಮಾಡಿದವು ನೀವು. ಬ್ರಾಹ್ಮಣರಿಗೆ ಬಹಳ ಗೌರವ ಕೊಡ್ತೇನೆ, ನೀವು ಮಾಡಿದ ಶಾಪ ಹೇಳ್ತಾರೆ, ನಾವು ಕೊಟ್ಟ ಶಾಪಕ್ಕೆ ಏನಾದ್ರು ಸರಿ ಇಲ್ಲ ಅಂದರೆ ನೀವು ನಮಗೆ ಶಿಕ್ಷೆ ಕೊಡು, ಏನು ಮಾಡಿದ್ರೆ ಬೇಕಾದ್ರೆ ಮಾಡ್ಬೋದು. ಹೇಳ್ತಾರೆ ಅವ್ರು ನೀವು ಮಾಡಿದ ಸರಿ ಉಂಟು ಅಂಥೇಳಿ, ನಿಮ್ಮನ್ನು ಯಾರಾದರೂ ವಿರೋಧ ಮಾಡಿದ್ರೆ ನಾನು ಕೈಯನ್ನು ಕತ್ತರಿಸ್ಕೊಳ್ತೇನೆ ಅಂತ. ಅಂದರೆ ಕೈ ಅಂದರೆ ಕೈಯಿಂದ ಬಿಟ್ಟಿದ್ದ ಕ್ಷತ್ರಿಯರನ್ನು ಬಿಡೋಲ್ಲ, ಬಂದು ಹಾಕಿಬಿಡ್ತೇನೆ. ಒಳ್ಳೆಯದಾಯಿತು, ಸರಿ ಆಯಿತು. ಒಂದು ಸತಿ ಲಕ್ಷ್ಮಿಗೆ ಇವರು ತಡೆದಿದ್ದಾರೆ, ಆಗಲೂ ಸುಮ್ಮನೆ ಇದ್ದೆ, ಈಗ ನಿಮ್ಮನ್ನು ತಡೆದ್ರು. ಬ್ರಾಹ್ಮಣರನ್ನು ತಡೆದು ನಾನು ಬಿಡೋಲ್ಲ. ಬ್ರಾಹ್ಮಣರು ಎಲ್ಲದೂ ಇನ್ಸಲ್ಟ್ ಆಗಬಾರ್ದು, ಅದು ನನ್ನ ಮುಖ್ಯ, ಅಪಮಾನ ಆಗಬಾರ್ದು, ಅದನ್ನು ನಾನು ತಡ್ಕೊಳ್ಳಿಕ್ಕಾಗುವುದಿಲ್ಲ. ಸರಿ ಬರಲಿ, ನಾನೇ ಮೂರು ಜನ್ಮದಲ್ಲಿ ಇವನು ಕೊಂದು ಮತ್ತು ನನ್ನ ಹತ್ರ ಕರೆಸಿಕೊಳ್ತೇನೆ ಅಂತ ಭಗವಂತ ಹೇಳಿದ. ಹೀಗೆ ಬ್ರಾಹ್ಮಣ ಸರಕಾದಿ ಮುನಿಗಳ ಶಾಪದಿಂದ ಇದಾದ್ದು. ಯಾಕೆ ಹೇಳಿದೆ ಅಂದರೆ ಅಪ್ಪನೂ ಮಗ ಇಬ್ಬರೂ ಕೂಡ ಶಾಪದಿಂದ ಆಗಿದ್ದಾರೆ. ವಿಚಿತ್ರ ಇದು. ಹಿರಣ್ಯಕಶಿಪು ಶಾಪದಿಂದ ಏನಾದ ಅಸುರಾದ. ಆಚಾರ್ಯ ಮಧ್ಯರು ಹೇಳ್ತಾರೆ, ಪ್ರಹ್ಲಾದ ಶಾಪಾತ್ ಅಸುರತ್ವಂ ಮಾಪಿರೆ ಅಂತ ಭಾಗವತ ತಾತ್ಪರ್ಯ, ಗೀತಾ ತಾತ್ಪರ್ಯ ಹೇಳ್ತಾರೆ. ಪ್ರಹ್ಲಾದರು ಶಾಪದಿಂದ ಅಸುರ ಆದದ್ದು. ನಿಮ್ಗೆ ಗೊತ್ತಿಲ್ವ ಅವನು ಯಾರು ಅಂತ ಹೇಳಿ? ಯಾರ್ರಿ? ಆ ಸರಿಯಾಗಿ ಹೇಳಬೇಕು, ಶಂಕುಕರ್ಣ ಬ್ರಹ್ಮದೇವರ ಇದರಲ್ಲಿದ್ದು. ಸಕಾಲದಲ್ಲಿ ಸೇವೆ ಮಾಡಿಲ್ಲ, ಶಾಪ ಕೊಟ್ಬಿಟ್ರು. ನೋಡೋಣ, ಎಲ್ಲ ಎಲ್ಲ ಕಡೆಯಲ್ಲಿ ಇದ್ದದ್ದು ಇದು. ಏನಪ್ಪ ಸಕಾಲದಲ್ಲಿ ಸೇವೆ ಮಾಡಬೇಕು ಅಂತ ಗೊತ್ತಾಯ್ತಾ? ಸಕಾಲದಲ್ಲಿ ಸೇವೆ ಮಾಡಲು ಕಾಪ ಬಿಟ್ಟು ಶಾಪ ಕೊಟ್ಬಿಟ್ರು. ಹಸುರ ಆಗ ಇಬ್ಬರೂ ಕೂಡ ಶಾಪದಿಂದ ಅಪ್ಪ ಮಗ ಮೂಲತಃ ಭಕ್ತರು. ಒಬ್ಬ ನಾರಾಯಣ ಭಕ್ತ, ಒಬ್ಬ ಹಿರಣ್ಯ ಇದು ಬ್ರಹ್ಮದೇವರ ಭಕ್ತ. ಅಂದ್ರೆ ಬ್ರಹ್ಮದೇವರ ಭಕ್ತ ಆಗ್ಬೇಕಂದ್ರೆ ಭಗವದ್ ಭಕ್ತರ ಭಕ್ತ, ಒಬ್ಬ ಡೈರೆಕ್ಟ್ ಆಗಿ ಭಕ್ತ. ಇಬ್ಬರು ಭಕ್ತರೇ, ಶಾಪದಿಂದ ಕೆಳಗಿಳಿದ್ರು. ಏನಾಯಿತು? ಇಬ್ಬರನ್ನು ಒಂದೇ ಪೆಟ್ಟಿಗೆ ಮಾಡಿದ, ತಂದೆಯಾಗಿ ಅವನನ್ನು ಹುಡಿಸಿದ, ನನ್ನ ಮಗನಾಗಿ ಹುಡಿಸಿದ. ಈ ಮಗನ ಭಕ್ತಿ ಪ್ರಭಾವದಿಂದ ಅದು ಬಹಳ ಚೆನ್ನಾಗಿ ಹೇಳ್ತಾರೆ. ಅಸುರ ರಹಿತ ಅಸುರ ಭಾಗವತ ಚೆನ್ನಾಗಿ ಹೇಳುತ್ತೆ. ಇವನು ನಾಲ್ಕೇ ವಾಸ್ತೆ ಅಸುರ, ಆದರೆ ಅಸುರ ಚೇಷ್ಟೆ ಏನಿಲ್ಲ, ಒಳ್ಳೆ ಸದ್ಗುಣವಂತ. ಅದು ಎಷ್ಟು ಚೆನ್ನಾಗಿ ಹೇಳುತ್ತೆ, ನಾನು ಇದರಲ್ಲಿ ಹೆಚ್ಚು ವರ್ಣನೆ ಮಾಡಲಿಕ್ಕೆ ಪುರುಸತ್ತಿಲ್ಲ. ಏನಪ್ಪ ಅವನು ಎಷ್ಟು ಒಳ್ಳೆಯವನಾಗಿದ್ದೆ ಅಂದರೆ, ಅವನಿಗೆ ಊಟ ಮಾಡುವಾಗ, ತಿಂಡಿ ತಿನ್ನುವಾಗ, ನಮಲಗುವಾಗ ಏನು ಮಾಡ್ತೇನೆಂತ ಗೊತ್ತಿಲ್ಲ. ಅಷ್ಟು ಕೃಷ್ಣ ಗ್ರಹ ಗೃಹೀತಾತ್ಮ, ಕೃಷ್ಣ ಎಂಬಂಥ ದೇವ ಅವನ ಮನಸ್ಸನ್ನು ಗಟ್ಟಿ ಹಿಡ್ಕೊಂಡಿತ್ತು. ಅದಕ್ಕೋಸ್ಕರ ದೇವದ ಕಾಟ ಅವನಿಗೆ ಜೋರಿತ್ತು, ಅದಕ್ಕೋಸ್ಕರ ತಾನು ಏನು ಮಾಡ್ತೇನೆ ಗೊತ್ತಾಗಿಲ್ಲ. ಅಷ್ಟು ಭಕ್ತನಾಗಿದ್ದ. ಅಂತಹ ಭಕ್ತನ ಭಕ್ತಿಯ ಪ್ರಭಾವದಿಂದ ಅಸುರ ಯೋನಿಯಲ್ಲಿ ಬಂದು ಅಸುರಾವೇಶದಿಂದ ಕೆಟ್ಟ ದ್ವೇಷಾದಿ ನಿಂದೆ ಮಾಡಿದರೂ ಕೂಡ ಭಗವದ್ಭಕ್ತನ ಆ ಭಕ್ತಿಯ ಪ್ರಭಾವದಿಂದ ಅದನ್ನೆಲ್ಲ ಕಳಚಿಕೊಂಡು ಸ್ವತಃ ತಾನು ಯೋಗ್ಯ ಜೀವನದಿಂದಾಗಿ ತನಗೆ ಭಕ್ತಿ ಇದರಿಂದಾಗಿ ಭಗವತ್ ಪುತ್ರನ ಭಕ್ತಿಯ ಪ್ರಭಾವದಿಂದ ಅಸುರಾವೇಶದಿಂದ ಬಂದಿರತಕ್ಕಂತಹ ತಮಸ್ಸನ್ನು ಕತ್ತರೆ ಅಜ್ಞಾನ ಆ ಅಂಧನ ತಮಸ್ಸನ್ನು ಅದನ್ನು ದಾಟಿ
ಸದ್ಗತಿಯನ್ನು ಪಡೆದ. ಹಾಗಾಗಿ ಇಬ್ಬರು ಒಳ್ಳೆಯವರಾಗಿದ್ದರು. ಹಾಗಾದರೆ ಒಳ್ಳೆಯವರಾದವರು ಕೆಟ್ಟ ಇವನಲ್ಲಿ ಬಂದರೂ ಕೂಡ ಎತ್ತಲಿಕ್ಕೆ ದೇವರೇ ಬರ್ತಾನೆ. ಹಾಗಾಗಿ ಸುರಪ್ರಿಯ ಇದು ಆಗ ಪಾರ್ಶ್ವತಿ ಇಲ್ಲ. ಒಂದು ವೇಳೆ ಸುರಪ್ರಿಯರಾಗಿ ಇದ್ಕೊಂಡು ಬಿಟ್ಟು ಸುರರಿಗೆ ಅಪ್ರಿಯ ಮಾಡಿದರೆ ಕೈ ಕೊಟ್ಟರೆ ಬಾಣ ಡೇಂಜರ್. ಸುರಪ್ರಿಯರಾದ ಮೇಲೆ ಸುರರು ಎಂಥ ನೀಚ ಇವನಿಲ್ಲಿ ಬಂದರೂ ಎತ್ತಲಿಕ್ಕೆ ಬರ್ತಾನೆ. ಅದಕ್ಕೆ ಅವರ ಅವತಾರ ಆದದ್ದು ವರಾಹ ಅವತಾರ, ಹಿರಣ್ಯಕಶ್ಮೀರ ಮತ್ತು ನರಸಿಂಹದೇವರ ಅವತಾರ ಆದದ್ದು ಅರ್ಥ ಮಾಡಿಕೊಳ್ಳಿ ಅಂತ ಹೇಳಲಿಕ್ಕೋಸ್ಕರ ಇದು ಬಂದದ್ದು. ಇದು ಒಟ್ಟಿಗೆ ಸಾರಾಂಶಾಂಶ ಇಷ್ಟು. ಇಲ್ಲಿ ಹಿರಣ್ಯಕಶಿಪು ಅಣ್ಣನನ್ನು ಕೊಂದ, ಆ ತಮ್ಮನನ್ನು ಕೊಂದ ಅಂದು ಬಹಳ ದ್ವೇಷದಿಂದ ಹರಿ ದ್ವೇಷ ಮಾಡ್ತಾ ಇದ್ದ. ಅವ್ರದ್ದು ದೈಹಿಕ ಕ್ರಿಯೆಗಳನ್ನೆಲ್ಲ ಮಾಡಿದ, ಪ್ರವಚನವೂ ಸ್ವಲ್ಪ ಮಾಡಿದ. ಅಲ್ಲಿ ಯಾರು ಜಾಗೃತರಾಗಿದ್ದ ಅಂದರೆ ಜಯ, ಜಯಾಚಾರ್ಯ ಜಾಗೃತರಾಗಿದ್ದು ಪ್ರವಚನ ಮಾಡಿದ, ಎಲ್ಲ ಹೇಳಿದ. ಮತ್ತು ಇದ್ದಕ್ಕಿದ್ದಾಗೆ ನಾನು ಅವನಿಗೆ ಆಸೆ ಬಂತು. ನಾನು ನಿಜವಾಗಿ ಕೂಡ ಒಂದು ಒಳ್ಳೆ ಕಥೆಯಲ್ಲೂ ಹೇಳ್ತಾನೆ, ಏನಪ್ಪ ಎಲ್ಲರೂ ಯಾರೋ ಒಬ್ಬ ರಾಜ ಉಶೀನರ ರಾಜ ಸತ್ತಂತೆ ಯುದ್ಧದಲ್ಲಿ, ಹೆಣ್ಮಕ್ಕಳೆಲ್ಲ ಬಂದು ಅವನ ಶವ ಸಂಸ್ಕಾರಕ್ಕೆ ಬಂದು ಅಳ್ತಾ ಕೂತ್ಕೊಂಡ್ರದ್ದು. ಯಮದೇವರು ವಟು ರೂಪದಲ್ಲಿ ಬಂದು ಏನಿದು ನಾವೇ ವಾಸಿ, ನಮಗೆ ಯಾರು ಎಲ್ಲರೂ ಬಿಟ್ಟುಬಿಟ್ಟಿದ್ದಾರೆ, ಆದರೂ ನಾವು ಆರಾಮಾಗಿದ್ದೇವೆ, ಇವರು ಯಾಕೆ ಹೀಗಳ್ತಾರೆ ಹಾಗೆ ಅಂತ ಹೇಳಿದಾಗ ಅವರಿಗೆ ಮತ್ತೆ ಎಲ್ಲ ಯಮದೇವರು ಬಾಲರೂಪದಲ್ಲಿ ಬಂದು ಎಲ್ಲ ಉಪದೇಶ ಕೊಟ್ಟಾಗ ಅವರು ಜಾಗೃತರಾದರಂತೆ, ಮತ್ತೆ ಸಂಸ್ಕಾರ ಮಾಡಿದ್ರಂತೆ. ಹಾಗೆ ಈ ಪ್ರವಚನವನ್ನು ಇವರು ಮಾಡ್ತಾ ಇದ್ದಾನೆ. ಯಾರು ಅವ್ರಿಗೆ ಸಮಾಧಾನ ಮಾಡಲಿಕ್ಕೋಸ್ಕರ, ಯಾಕೆಂದರೆ ಅವ್ರಿಗೆ ಮಕ್ಕಳಿಗೆಲ್ಲ ಸಮಾಧಾನ ಮಾಡಲಿಕ್ಕೆ, ಹೆಂಡತಿ ಸಮಾಧಾನ ಮಾಡಲಿಕ್ಕೋಸ್ಕರ ಅಷ್ಟು ಪ್ರವಚನ ಮಾಡಿದ. ಅಲ್ಲಿ ಅವನಲ್ಲಿ ಜಯ ಜಾಗೃತ ಆಗಿತ್ತು. ಇಷ್ಟ ಆದ ನಂತರ ಇನ್ನೊಂದು ಸತಿ ಬಂತು ತುಂಬ ಅದನ್ನೆಲ್ಲ. ಹಿರಣ್ಯಕಶಿಪು ನಾನು ಅಜರಾಮರನಾಗಬೇಕು, ನಾನೇ ಈ ಲೋಕವನ್ನು ಆಳಬೇಕು, ನನಗೆ ಯಾರಿಂದೂ ಭಯ ಇರಬಾರ್ದು, ನಾನೇ ಆಳಬೇಕು ಅಂತ ಜೋರಾಗಿ ಅಬದ್ಧತ್ವ ಅಜೇಯತ್ವ ಹೊರ ಪಡೆಯಲಿಕ್ಕೋಸ್ಕರ ಮಂದರ ಪರ್ವತಕ್ಕೆ ಹೋಗಿ ಜೋರಾಗಿ ತಪಸ್ಸು ಮಾಡುವಾಗ ಇದೇ ಸಕಾಲ ಅಂತ ಹೇಳ್ಕೊಂಡ್ಬಿಟ್ಟು ಏನು ಮಾಡಿದ, ಕಯಾಧುವನ್ನು ಇಂದ್ರದೇವರು ಎಳ್ಕೊಂಡು ಹೋಗ್ತಾ ಇದ್ದಾರೆ. ತಕ್ಷಣವೇನೆ ಅದು ತುಂಬ ಕಥೆ ಇದೆ. ಎಳ್ಕೊಂಡು ಹೋದಾಗ ಏನಾಯಿತು ಅಂದರೆ ಅಲ್ಲಿ ಅದು ಕತೆ ಮತ್ತೆ ಬರುತ್ತೆ. ಆ ಸಂದರ್ಭ ಇವನು ತಪಸ್ಸು ಮಾಡಿದ, ತಪಸ್ಸು ಮಾಡಿದಾಗ ಹಂಸವಾಹನನಾಗಿರ್ತಕ್ಕಂತಹ ಬ್ರಹ್ಮದೇವರು ಬಂದರು. ಇವನು ಏನಾಗಿ ಬಿಟ್ಟಿತ್ತಂದರೆ ಎಲ್ಲ ತಪಸ್ಸು ಮಾಡಿ ಮಾಡಿ ಹುತ್ತ ಬೆಳೆದಿತ್ತು, ಇರುವೆಗಳೆಲ್ಲ ಅವನದೆಲ್ಲ ತಿಂದುಬಿಟ್ಟಿದವು, ಮಾಂಸ ಗೀಂಸ ಏನಿಲ್ಲ, ಅಸ್ಥಿಗತ ಪ್ರಾಣನಾಗಿ ತಪಸ್ಸು ಮಾಡಿದ. ಇಂಥ ತಪಸ್ಸು ನೋಡಲೇ ಇಲ್ಲ ಚತುರ್ಮುಖ ಬ್ರಹ್ಮದೇವರು. ಏನು ಮಾಡಿದರು, ಕಮಂಡಲು ನೀನು ನಾವು ಪ್ರೋಕ್ಷಣೆ ಮಾಡಿಬಿಟ್ರಂತೆ. ಇದ್ದಕ್ಕಿದ್ದಾಗೆ ಬಂಗಾರದಂತೆ ಕಲರ ಶ್ರೇಷ್ಠವಾದ ದಷ್ಟಪುಷ್ಟವಾದ ದೇಹ ಬಂತವನಿಗೆ, ಯಾರು ಹಿರಣ್ಯಕಶಿಪುವಿಗೆ ಬಂದು ಸ್ತೋತ್ರ ಮಾಡ್ತಾನೆ. ಅದು ಸ್ತೋತ್ರ ಮಾಡುವಾಗ ಬಹಳ ಚೆನ್ನಾಗಿ ಮಾಡ್ತಾನೆ. ಅದು ಮಿಶ್ರ ಸ್ತುತಿ, ಕೆಲವೊಂದು ಗುಣಗಳು ಬ್ರಹ್ಮದೇವರಿಗೆ ಅನ್ವಯ ಆಗೋದಿಲ್ಲ, ಅದು ಭಗವಂತನಿಗೆ ಅನ್ವಯ ಆಗ್ತಕ್ಕಂತಹದ್ದು, ಕೆಲವು ಬ್ರಹ್ಮದೇವರಿಗೆ ಅನ್ವಯ ಆದಂಥ ಮಿಶ್ರ ಸ್ತುತಿಯನ್ನು ಮಾಡ್ತಾನೆ. ಆಗ ಎಚ್ಚರ ಅವನಲ್ಲಿ, ಯಾರು ಜಾಗೃತನಾಗಿದ್ದ, ಜಯ ಎನ್ನುವನು ಜಾಗೃತನಾಗಿದ್ದ, ಸ್ತೋತ್ರ ಮಾಡಿದ. ಕೊನೆಗೆ ಏನು ಮಾಡ್ತಾನಂದರೆ ನನಗೆ ನನಗೆ ಮಾತು ಹೇಳ್ತಾನೆ, ನನಗೆ ಯಾರಿಂದ ಸಾವು ಬರಬಾರ್ದು, ಒಳಗೆ ಸಾಯಬಾರ್ದು, ಹೊರಗೆ ಸಾಯಬಾರ್ದು, ನೀನು ಸೃಷ್ಟಿ ಮಾಡಿದ ಯಾವ ಪ್ರಾಣಿಗಿಂದ ಸಾಯಬಾರ್ಬಾರ್ದು, ಆಯುಧನೂ ಸಾಯಬಾರ್ದು, ಹಗಲು ಸಾಯಬಾರ್ದು, ರಾತ್ರಿ ಸಾಯಬಾರ್ದು. ಓಕೆ 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 ಅಂತ ಹೇಳ್ತಾ ಹೋದ. ಇಷ್ಟೆಲ್ಲ ಜೋರು ವರ ಕೇಳಿದ್ಯಪ್ಪ, ಆದರೂ ಕೊಡ್ತಾ ಇದ್ದೇನೆ ಅಂತ ಹೇಳಿ ಹೇಳಿದ. ಅದರ ನಂತರ ಅಂತರ್ಧಾನವನ್ನು ಅಂತಾರೆ ಬ್ರಹ್ಮದೇವರು. ಇವನೇನು ಮಾಡಿದ ಅಂದರೆ ಎಲ್ಲ ಮೊದಲೇ ತ್ರಯೋ ಸಿಕ್ಕಾಪಟೆ ವರಬಲದಿಂದ ಬಹಳ ತೊಂದರೆ ಕೊಡಲಿಕ್ಕೆ, ದೇವತೆಗಳಿಗೆ ಎಲ್ಲ ತೊಂದರೆ ಕೊಡಲಿಕ್ಕೆ ಮಾಡಿದ, ತುಂಬ ತೊಂದರೆ ಆಯಿತು. ಅವನ ದೌರಾತ್ಮ್ಯವನ್ನು, ಅವನ ಈ ದುಷ್ಟತನವನ್ನು ದೇವತೆಗಳೆಲ್ಲ ತಡ್ಕೊಳ್ಳಿಕ್ಕಾಗದೆ ಭಗವಂತನ ಹೋಗಿ ಮರೆ ಹೊಕ್ಕಿದ್ದಾರೆ, ಭಗವಂತನ ಸ್ತೋತ್ರ ಮಾಡಿದ್ದಾರೆ, ಭಗವಂತ ಆಗ ಹೇಳ್ತಾ ಇದ್ದಾರೆ, ನೋಡಿ ಸ್ವಲ್ಪ ಕಾಲ ನನಗೆ ಅರ್ಥ ಆಗಿದೆ, ಅವನ ದೌರ್ಜನ್ಯ ನಾನು ಉಪಶಮನ ಮಾಡ್ತೇನೆ, ಸ್ವಲ್ಪ ಕಾಲ ನಿರೀಕ್ಷೆ ಮಾಡಿರಿ, ಯಾಕೆಂದರೆ ಅವನ ಪಾಪದ ಕೂಡ ತುಂಬಬೇಕು. ನೋಡಿ ಒಂದು ವಿಷಯ, ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಸು ಧರ್ಮೇ ಮೈಚ ವಿದ್ವೇಷ ಸವಾ ಆಶು ವಿನಶ್ಯತಿ. ದೇವತೆಗಳಲ್ಲಿ, ವೇದದಲ್ಲಿ, ಗೋವುಗಳಲ್ಲಿ, ಬ್ರಾಹ್ಮಣರಲ್ಲಿ, ಸಜ್ಜನರಲ್ಲಿ, ಧರ್ಮದಲ್ಲಿ ನನ್ನಲ್ಲಿ ಯಾರು ದ್ವೇಷ ಮಾಡ್ತಾನೋ ಅವನು ಬೇಗ ಸಾಯ್ತಾನೆ, ಅದರಲ್ಲಿ ಸಂಶಯ ಇಲ್ಲ. ಇದರಲ್ಲಿಯೂ ಕೂಡ ವಿಶೇಷವಾಗಿ ನಾನು ಹೇಳ್ತೇನೆ, ಯಾರು ವೈರ ಇಲ್ಲದ, ಯಾರ ಮೇಲೂ ವೈರ ಮಾಡದ, ಪ್ರಶಾಂತ ಶಾಂತಮೂರ್ತಿಯಾದ ತನ್ನ ಮಗನಿಗೆ, ಮಹಾತ್ಮನಾದ ಪ್ರಹ್ಲಾದನಿಗೆ ಅವನ ದ್ರೋಹ ಬಗೆದರೆ, ಅವನು ಎಷ್ಟೇ ವರದಿಂದ ಉತ್ಕೃಷ್ಟನಾಗಿದ್ದರೂ ಕೂಡ ಅವನ ಸದೆ ಬಿಟ್ಟರೆ ಸಂಶಯ ಇಲ್ಲ. ಓಹೋ ಮಾರಾಯ, ಆಗ ದೇವತೆಗಳು ಎಷ್ಟು ಹೊಡೆದ
ಮುಖಕ್ಕೆ ಕಪಾಲ ಬಿಗಿದಾಗಾಯ್ತು. ಈಗ ಯಾಕತ್ತೋ ಇವರೆಲ್ಲ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ, ನೀವು ಒದ್ದಾಡ್ತಾ ಇರ್ರಿ, ನಾನಂತ ಅವನನ್ನು ಕೊಲ್ಲೋದು ಯಾವಾಗ ಗೊತ್ತುಂಟ, ಅವನು ಮಗನಿಗೆ ತೊಂದರೆ ಕೊಟ್ಟರೆ ನಾನು ಬಿಡಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಇವರಿಗೆ ತೊಂದರೆ ಕೊಡ್ತಾ ಇದ್ದಾನೆ, ಇವ್ರು ತೊಂದರೆ ಕೊಟ್ಟರೆ ನಾವು ಬೇಗ ಅವನ ಉಪದ್ರ ವಾಸಿ ಮಾಡೋ ಒಂದು ಪರಿಹಾರ ಮಾಡೋದು ಕೇಳ್ಕೊಂಡ್ರೆ ನಿಮ್ಮದೆಲ್ಲ ಕ್ಯಾರಿ ಇಲ್ಲ, ನನಗೆ ಆ ಪ್ರಹ್ಲಾದನಿಗೆ ತೊಂದರೆ ಕೊಟ್ಟರೆ ನಾನು ಈ ಸೀರಸ್ ಆಗ್ತೇನೆ ಅಂತ ಹೇಳಿದ್ರೆ ಇವ್ರ ಮುಖ ಕೊಡ್ದಾಗಾಯ್ತೋ ಇಲ್ಲ ಕಪಾಲ ಮೋಕ್ಷ. ಹಾಗಾದ್ರೆ ಏನಾಯ್ತು, ಇವರಿಗಿಂತ ಪ್ರಹ್ಲಾದನೇ ಶ್ರೇಷ್ಠ ಅಂತ ಆಯ್ತಲ್ಲ, ಇದಕ್ಕೇನು ಉತ್ತರ ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಅದು ಏನಂದರೆ, ನಾನು ಮೊದಲೇ ಹೇಳಿದ ಎಲ್ಲ ಕಡೆ ಒಂದೇ ಉತ್ತರ ಏನಂದರೆ, ಇವನು ಅತ್ಯಂತ ಹಿಂದುಳಿದ ವರ್ಗ. ದೇವತೆಗಳು ಯಾವ ಸಂದರ್ಭದಲ್ಲಿಯೂ ಭಗವಂತ ಅನುಗ್ರಹ ಮಾಡ್ತಾನೆ. ಈಗ ಇವನು ಚಿಕ್ಕ ಭಕ್ತ, ಇವನಿಗೆ ಅವಕಾಶ ಕಡಿಮೆ ಇದೆ. ಯಾಕಂದರೆ ಇವನು ಶಂಕುಕರ್ಣ ಎಂಬ ಎಲ್ಲೋ ಮೂಲೆಯಲ್ಲಿದ್ದ, ಶಾಪ ಪ್ರಯುಕ್ತ ಪ್ರಹ್ಲಾದ ಹುಟ್ಟಿದ್ದಕ್ಕೆ ಇವನು ಭಕ್ತಿ ಹೈಲೈಟ್ ಆಯಿತು. ಬ್ರಹ್ಮದೇವತೆ ಲೋಕದಲ್ಲಿ ಕೂತ್ಕೊಂಡ್ರೆ ಇವನು ಭಕ್ತಿ ಹೈಲೈಟ್ ಆಗ್ತಾ ಇರಲಿಲ್ಲ. ಅದಕ್ಕೊಂದು ಚಿಕ್ಕ ಚಿಕ್ಕ ಭಕ್ತರ ಭಕ್ತಿಗೂ ಒಂದು ಮನ್ನತೆ ಕೊಡಲಿಲ್ಲ ಅಂದರೆ, ರ್ಯಾಂಕ್ ಸ್ಟೂಡೆಂಟ್ಗೆ ಎಲ್ಲ ಇದ ಕೆಲಸ ಕೊಟ್ಟರೆ ಇವರೇನು ಮಾಡೋದು. ಹಾಗೆ ಚಿಕ್ಕ ಭಕ್ತರಿಗೆ ದೇವರು ಯಾವಾಗಲೂ ದೊಡ್ಡ ದೊಡ್ಡ ಭಕ್ತರಿಗೆ ಅನುಗ್ರಹ ಮಾಡ್ತಾ ಇದ್ದರೆ ಚಿಕ್ಕ ಭಕ್ತರು ನಿರಾಶೆ ಆಗುತ್ತೆ. ಅವರಿಗೂ ಸಕಾಲದಲ್ಲಿ ಅವರಿಗೊಂದು ಪ್ರೋತ್ಸಾಹ ಕೊಡಬೇಕಲ್ಲ, ಅದಕ್ಕೋಸ್ಕರ ಭಗವಂತ ಅವನನ್ನು ಸ್ವಲ್ಪ ಹೈಲೈಟ್ ಮಾಡಲಿಕ್ಕೋಸ್ಕರ ಹೇ ಪ್ರಹ್ಲಾದನ್ನು ನೋಡಿದರೆ ನಾನು ಒಂದು ಕೈ ನೋಡೇ ನೋಡ್ತೇನೆ ಅಂತ ಹೇಳಿದ್ದೆ. ಯಾಕೆಂದರೆ ಆ ಚಿಕ್ಕ ಭಕ್ತರಿಗೆ ಒಂದು ಅವರ ಮೇಲೂ ನಾನು ಕೇರ್ ತಗೊಳ್ತೇನೆ, ಅವರಿಗೊಂದು ಉತ್ಸಾಹ ಬರಬೇಕು, ಅವರಿಗೊಂದು ಅವಕಾಶ ಕಲ್ಪಿಸಬೇಕು ಅಂತ ಭಗವಂತ ಹಾಗೆ ಮಾಡಿದ ಅಂತ ಇಟ್ಕೊಳ್ಬೇಕು. ಇದರ ಪ್ರಹ್ಲಾದನ ಗುಣವನ್ನೆಲ್ಲ ಆಗ ತಾನೆ ಸ್ವಲ್ಪ ಸೂಕ್ಷ್ಮವಾಗಿ ನಾನು ಹೇಳಿದ್ದೇನೆ. ಅಂತಹ ಭಕ್ತ ಪ್ರಹ್ಲಾದ ಅವನನ್ನು ಎಲ್ಲಿ ಸೇರಿಸಬೇಕು ಅಂತ ಹೇಳ್ಕೊಂಡು ಹೋಗಿ ಹೋಗಿ ಸೇರಿಕೊಂಡಿದ್ದಾರೆ ಗುರುಕುಲಕ್ಕೆ. ಚಂಡಾಮರ್ಕ ಶುಕ್ರಾಚಾರ್ಯ ಮಕ್ಕಳು ಚಂಡಾಮರ್ಕ ಗುರುಕುಲಕ್ಕೆ ಸೇರ್ತ. ಮೊದಲೇ ಹೇಳಿದ್ದ ಇವನಿಗೆ ಸಬ್ಜೆಕ್ಟ್ ಯಾವುದಂದ್ರೆ ರಾಜನೀತಿ, ಮತ್ತು ರಾಜನೀತಿಯಲ್ಲಿ ಸಾಮಧಾನ ಭೇದದಂಡ ಆರ್ಥಿಕ ಶಾಸ್ತ್ರ ಅರ್ಥಶಾಸ್ತ್ರ ಸಾಮಧಾನ ಇಷ್ಟು ಹೇಳಿಬಿಟ್ಟು ಭಕ್ತಿ ಬಗ್ಗೆ ಒಂದು ಅಪ್ಪಿ ತಪ್ಪು ಹೇಳಬಾರ್ದು ಎಚ್ಚರಿಕೆ ಅಂತೇಳಿ ಕಳಿಸಿದ್ದ. ಗುರುಕುಲಕ್ಕೆ ಅವ್ರು ಕರ್ಕೊಂಡು ಹೋದ್ರು. ಇವನ ಸ್ವಭಾವ ಏನು, ಗರ್ಭಗುಡಿ ಸಂಸ್ಕಾರ ಆಗಿದೆ. ಗರ್ಭಗುಡಿಯಲ್ಲಿ ನಾರದರು ಉಪದೇಶ ಕೊಟ್ಟ ನಂತರ ಈ ಗುಡಿ ಇದೇನು ಲೆಕ್ಕಕ್ಕೆ ಬೀಳಲ್ಲ. ಏನಪ್ಪ ಹೋಗಿ ನೀನು ಗುರುಕುಲಕ್ಕೆ ಹೇಳಿದ್ದು, ನಿಮಗೆ ಮೇಷ್ಟ್ರು ಅಂದರೆ ಉಪಾಧ್ಯಾಯರು ಗುರುಗಳು ಯಾವುದು ಒಳ್ಳೆಯದು ಮಾರ್ಗ ಅಂತ, ಜೀವನದಲ್ಲಿ ಯಾವುದು ಒಳ್ಳೆಯದು ಮಾರ್ಗ ಅಂತ ನಿನಗೇನಾದರೂ ಹೇಳಿದ್ದಾರಾ, ಅದು ಹೇಳಿದರೆ ಸ್ವಲ್ಪ ಹೇಳಿ ನೋಡೋಣ ಅಂತ ಮಗುವನ್ನು ಮುದ್ದಿಸ್ತಾ ಲಾಲಿಸ್ತಾ ಪ್ರೇಮ ಕುತ್ಕೊಂಡು ಹೇಳಿದರೆ, ಆ ಮಗು ಗರ್ಭದಲ್ಲಿ ಉಪದೇಶ ಏನಾಗಿತ್ತು ನಾರದರು ಅನುಗ್ರಹಪೂರ್ವಕವಾಗಿ ಆ ಉಪದೇಶ ಮಾಡಿದ್ದು ಅದೇ ಇವನ ಮೇಲೆ ಎಫೆಕ್ಟ್ ಆಯಿತು. ಹೇಳ್ತಾನೆ, ತತ್ ಸಾಧು ಮನ್ನೆ ಅಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನಧಿಯಾಂ ಅಸದ್ಗ್ರಹ ಹಿತ್ವ ಆತ್ಮಪಾತಂ ಗ್ರಹ ಮಂದಕೂಪಂ ವನಂಗತೋ ಯದ್ಧರಿಮಾಶಯ. ಅಪ್ಪ ಕೇಳು, ಯಾವುದು ಸಾಧು ಮಾರ್ಗ ಅಂದರೆ, ಕೆಟ್ಟದ್ದನ್ನೆಲ್ಲ ಒಳ್ಳೆಯದೇ ಅಂತ ತಿಳ್ಕೊಂಡು ಗ್ರಹಣ ಮಾಡ್ತೇವಲ್ವ, ಹಚ್ಕೊಳ್ತೇವಲ್ಲ, ಅದರಿಂದ ಅದು ಕೆಟ್ಟದ್ದು, ಅದು ಅಸಾರ, ಅದು ನಮ್ಮ ಕೈಯಲ್ಲಿಲ್ಲ. ಅದು ಸತಂತ್ರ ಸ್ವತಂತ್ರ ಅಸ್ವತಂತ್ರವಾದದ್ದು, ಮೇಲ್ನೋಟಕ್ಕೆ ಮಾತ್ರ ಒಳ್ಳೆಯದಂತ ಕಾಣುತ್ತೆ, ಅದು ನಮ್ಮ ಕೈಯಲ್ಲೂ ಇಲ್ಲ ಅಂತ. ಕೆಟ್ಟದ್ದನ್ನು ಅಸಾರಭೂತವಾದದ್ದನ್ನು ಅನಿತ್ಯವಾದದ್ದನ್ನು ನಮ್ಮ ಕೈಯಲ್ಲಿ ಇಲ್ಲದಿದ್ದನ್ನು ನಮ್ಮದು ಅಂತ ಅಂದುಕೊಂಡು, ಅದು ಒಳ್ಳೆಯದು ನಮ್ಮದು ನಮ್ಮ ವಶದಲ್ಲಿರುತ್ತೆ, ನಾವು ಏನು ಬೇಕಾದರೂ ಇದರಿಂದ ಸಂತೋಷ ಪಡೆದುಬಹುದು ಅಂತ ಹಚ್ಕೊಳ್ತಾನಲ್ಲ, ಅದೇ ಉದ್ವೇಗಕ್ಕೆ ಕಾರಣ. ಟೆನ್ಷನ್ ಆಗತ್ತೆ, ಅದು ಉದ್ವೇಗಕ್ಕೆ ಕಾರಣ ಆಗತ್ತೆ. ದೇವರ ಧ್ಯಾನ ಮಾಡೋದು ಎಲ್ಲಿಂದ ಬಂತು? ಅಂಥ ಉದ್ವೇಗಕ್ಕೆ ಪೂರಕವಾದ ವಾತಾವರಣವುಳ್ಳಂಥ ಮನೆಗಿನೆ ಇದ್ದರೆ ಅಲ್ಲಿ ಅವಿವೇಕದಿಂದ ತುಂಬಿದವರೇ ಜಾಸ್ತಿ. ಅವರು ವಿಷಯಾಸಕ್ತರು, ಇವನೂ ವಿಷಯಾಸಕ್ತ, ಅವನಿಗೆ ವಿವೇಕದ ದೀಪವನ್ನು ಹಚ್ಚೋರು ಯಾರೂ ಇಲ್ಲಂದರೆ ಅಂಥ ಮನೆಗೆ ಸಿಕ್ಕಾಕೊಂಡ್ರೆ ಅವನು ಮತ್ತಲ್ಲೇ ಆಸಕ್ತರಾಗಿಬಿಟ್ಟೆ. ಟೆನ್ಷನ್ ಟೆನ್ಷನ್ ಜಾಸ್ತಿಯಾಗಿ ಒಂದೋ ಸ್ವೀಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಆತ್ಮಪಾತಂ ಆ ಮನೆ ಒಂದೋ ನರಕಾದ್ಯನರ್ಥಕ್ಕೆ ಕಾರಣ ಆಗ್ಬೋದು. ನರಕಾದ್ಯನರ್ಥಕ್ಕೂ ಕಾರಣ ಆಗಿ ಉದ್ವೇಗ ಜಾಸ್ತಿ ಆದರೆ ಸ್ವೀಸೈಡ್ ಮಾಡ್ಕೊಳ್ಬೋದು. ಅದು ಉದ್ವೇಗ ಜಾಸ್ತಿ ಆಗಿ ಇನ್ನೂ ಉದ್ವೇಗದಿಂದ ಇನ್ನೂ ಏನೋ ಮಾಡ್ತಾ ಪ್ರಯತ್ನ ಪಟ್ಟು ಒದ್ದಾಡ್ಬೋದು, ನಾನಾ ಕೆಟ್ಟ ಕೆಲಸ ಮಾಡ್ಬೋದು ಅಂತ ಅವನ ನರಕಾಧ್ಯನರ್ಥಕ್ಕೂ ಕಾರಣ ಆಗ್ಬೋದು. ಆ ಸಂದರ್ಭದಲ್ಲಿ ಏನು ಮಾಡಬೇಕಂದ್ರೆ ಅಂತಹ ಸಹವಾಸವನ್ನು ಬಿಡಬೇಕು. ಅದು ಮನೆಯಾಗಲಿ ಮಠವಾಗಲಿ ಮಂದಿರ ಆಗಲಿ ಯಾವುದೇ ಆಗಲಿ, ಅದನ್ನು ಬಿಟ್ಟು ವನಂಗತ ಯದ್ಧರಿಮಾಶ್ರಯಿತ. ಇದಕ್ಕೆ ತುಂಬ ಅರ್ಥ ಇದೆ. ವನ ಕಾಡಿಗೆ ಹೋಗಿ ಭಗವಂತನ ಸೇವಿಸಿದ್ರೆ ಕಾಡಿಗೆ ಹೋಗಿ ದೇವರನ್ನ ಸೇವಿಸಬೇಕಾಗಿಲ್ಲ. ಪ್ರಹ್ಲಾದನ ಕಾಡಿಗೆ ಹೋಗಿಲ್ಲ, ಮನೆಯಲ್ಲಿ ಕೂತ್ಕೊಂಡೇ ದೇವರನ್ನ ಕಂಡ. ಹಾಗಾದರೆ ಕಾಡಿಗೆ ಹೋದರೂ ಕೂಡ ದೇವರನ್ನ ಕಾಣ್ತಾರನ್ನೇನಿಲ್ಲ, ಮನೆಯಲ್ಲಿದ್ದರೂ ದೇವರನ್ನ ಕಾಣಬಹುದು. ಪ್ರಹ್ಲಾದನೇ ಕಂಡಿದ್ದಾನೆ, ಮತ್ತು ಕಾಡಿಗೆ ಹೋಗಿ ದೇವರನ್ನ ಆಶ್ರಯಿಸಬೇಕಂದ್ರೆ ಅದಕ್ಕೆ ಅರ್ಥವೇ ಬೇರೆ ಅಂತ ನನ್ನ ಅಭಿಪ್ರಾಯದಲ್ಲಿ. ಅಸುರ ಜನ ಇರ್ತಕ್ಕಂತಹ ವಾತಾವರಣವನ್ನು ಬಿಡಬೇಕು. ವನಕ್ಕೆ ಹೋಗಬೇಕಂದ್ರೆ ಬಹಳ ಒಳ್ಳೆಯ ಅರ್ಥ ಹೇಳಿದ್ದಾರೆ ಟಿಪ್ಪಣಿಯಲ್ಲಿ.
ವನ ಅಂದರೆ ಯಾವುದು, ಅರಣ್ಯ ಅಂದರೆ ಯಾವುದು ಅಂದರೆ ಅಸುರ ವ್ಯಾಪಾರ ವರ್ಜಿತವಾದ ತಾಣ, ಅಸುರಿ ಚಟುವಟಿಕೆಗಳಿದ್ದಂಥ ಪ್ರಶಾಂತ ವಾತಾವರಣವಾದದ್ದು ಅದು ವನ. ಇಲ್ಲಿ ವನ ಅಂದರೆ ನನ್ನ ಅಭಿಪ್ರಾಯದಲ್ಲಿ ವನಕ್ಕೆ ಹೋಗಬೇಕಂದ್ರೆ ಸಂಸ್ಕೃತದಲ್ಲಿ ವನ ಅಂದರೆ ನೀರು, ನೀರು ಅಂದರೆ ತೀರ್ಥ, ತೀರ್ಥಕ್ಷೇತ್ರಕ್ಕೆ ಹೋಗು, ಮನೆ ಕೂತ್ಕೊಳ್ಬೇಡ, ತಕ್ಷಣ ಹೊರಡು. ಆಗಿನ ಕಾಲಕ್ಕೆ ವಾತಾವರಣಕ್ಕೆ ಅನುಗುಣವಾಗಿ ಈ ಸಂದೇಶ ನಾನು ಹೇಳ್ತಾ ಇದ್ದೇನೆ. ಆಗಿನ ಕಾಲದಲ್ಲಿ ತೀರ್ಥಕ್ಷೇತ್ರದಲ್ಲಿ ಎಲ್ಲ ಭಾಗವತರು ಸೇರ್ತಾ ಇದ್ದರು. ತೀರ್ಥೀಕುರುವಂತಿ ತೀರ್ಥಾನಿ ಸ್ವಾಂತಸ್ತೇನ ಗದಾವ, ಎಲ್ಲ ಭಾಗವತರು ತೀರ್ಥಕ್ಷೇತ್ರದಲ್ಲಿ ಸೇರ್ತಾ ಇದ್ದರು. ಹಾಗಾಗಿ ದುಷ್ಟ ಸಹವಾಸವನ್ನು ಬಿಟ್ಟು, ಮನಸ್ಸಿಗೆ ಉದ್ವೇಗ ಆಗ್ತಕ್ಕಂತಹ ಆ ವಾತಾವರಣವನ್ನು ಬಿಟ್ಟು ನಾವು ಖಂಡಿತವಾಗಿ ವನಕ್ಕೆ ಹೋಗಬೇಕಂದ್ರೆ ತೀರ್ಥಯಾತ್ರೆ ಮಾಡಬೇಕು. ವನ ಅಂದರೆ ನೀರು, ನೀರು ಅಂದರೆ ತೀರ್ಥ. ಯಮುನಾ ಜಲಾದಿಗಳಲ್ಲಿ ತೀರ್ಥಯಾತ್ರೆ ಮಾಡಿದ ವಿದುರ ಏನು ಮಾಡಿದ್ದು? ವಿದುರ ಮಾಡಿದ್ದೇನು? ಆತ್ಮಪಾತ ಕಾರಣವಾದ ಅಂಧಕ್ಕೂ ಹಸ್ತಿನಾಪುರವನ್ನು ಬಿಟ್ಟೇ ಬಿಟ್ಟ. ಭಗವದ್ವೇಷ ಎಲ್ಲರೂ ಸೇರ್ಕೊಂಡಿದ್ದಾರೆ, ಅಂದರೇ ಸೇರ್ಕೊಂಡಿದ್ದಾನೆ. ಇವನು ಅಂದ, ಅವನು ಅಂದ, ಮಕ್ಕಳು ಅಂದ, ಧೃತರಾಷ್ಟ್ರನ ಅಂದ, ಹೇಳಿದ್ದು ಕೇಳಲಿಲ್ಲ. ಭಗವಂತನ ದ್ವೇಷ ಮಾಡ್ತಾನೆ, ಅವನು ಬಿಟ್ಟು ಹೇಳಬೇಕು ನಮ್ಮ ಕುಲ ಉದ್ಧಾರಕ್ಕೋಸ್ಕರ. ಬಾಯಿ ಬಂದಾಗ ಬೈದ. ಆ ಅಂಧಕೂಪದಂತೆ ಇರ್ತಕ್ಕ ಹಸ್ತಿನಾಪುರವನ್ನು ಬಿಟ್ಟ, ವನಕ್ಕೆ ಹೋದ. ಎಲ್ಲಿಗೆ ಹೋದ? ಹೋಗಿ ಎಲ್ಲಿಗೆ ಹೋದ? ಯಮುನಾ ನದಿ ತೀರಕ್ಕೆ ಬಂದ, ಪ್ರವಾಸ ಕ್ಷೇತ್ರಕ್ಕೆ ಬಂದ, ಅಲ್ಲಿ ವನಕ್ಕೆ ಬಂದ, ತೀರ್ಥಕ್ಷೇತ್ರಕ್ಕೆ ಬಂದ. ಅಲ್ಲಿ 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 ಸೇರಿದಾಗ ವನ ಸಿಕ್ತು, ವನನೀಯನಾದ ಭಾಗವತ ಉದ್ಧವ ಸಿಕ್ಕಿದ. ಅವನಿಂದ ಏನು ಮಾಡಿದ? ವನ ಭಾಗವತ ಕಥಾ ಜಲ, ಸಂಸ್ಕೃತದಲ್ಲಿ ವನ ಅಂದ್ರೆ ನೀರು, ನೀರಂದ್ರೆ ತವ ಕಥಾ ಅಮೃತಂ ತತ್ತ ಜೀವನಂ ಕವಿಬಿರೀಡಿತಂ ಶ್ರೀಮದಾದತಂ ಅಂತ. ಸಂಸಾರ ತಾಪವನ್ನು ನೀಗಿಸುವ ತಣ್ಣೀರಂದ್ರೆ ಗೋಪಿಗಾತ್ರಿ ಹೇಳ್ತಾರೆ ಭಗವಂತನ ಕಥಾ ಜಲ, ಅದನ್ನು ಪಾನ ಮಾಡಿದ. ಇನ್ನಷ್ಟು ಬೇಕು ನನಗೆ ಉಪದೇಶ ಮಾಡಿ ಅಂತ ಕೇಳಿದಾಗ ಸೀದ ನಿನಗೆ ಉಪದೇಶ ಮಾಡಲಿಕ್ಕೆ ಯಾರಿದ್ದಾರೆ ಅಂತ ಹೇಳಿದರು? ಮೈತ್ರಿಯರಿದ್ದಾರೆ ಅಂತ ಹೇಳಿದ. ಗಂಗಾದ್ವಾರಕ್ಕೆ ಹರಿದ್ವಾರಕ್ಕೆ ಹೋದ, ಅಲ್ಲಿ ಅವನು ಗಂಗಾ ತೀರಕ್ಕೆ ಬಂದ, ಅಲ್ಲಿಗೆ ಅವನು ಸಿಕ್ಕಿದ ಗಂಗಾಜಲ. ಅಲ್ಲಿ ಮತ್ತೆ ವನನೀಯರಾಗಿರ್ತಕ್ಕಂತಹ ಭಾಗವತ ಶಿಖಾಮಣಿರಾದಂತಹ ಮೈತ್ರಿಯರು ಸಿಕ್ಕಿದ್ರು, ಅವರಿಂದ ವನ. ಕಪಿಲನಾಮಕ ಪರಮಾತ್ಮನ ಚರಿತ್ರೆ, ಧ್ರುವನ ಚರಿತ್ರೆ, ಎಲ್ಲ ಸೃಷ್ಟಿಯ ವಿಸ್ತಾರ ಇದೆಲ್ಲ ಕೇಳಿದ. ವನ ಕಥಾಜಲವನ್ನು ಕೇಳಿದ, ಅದರಿಂದ ವನಂಗತಃ ವಿಶೇಷವಾಗಿ ಕಣ್ಣಿನಲ್ಲಿ ಆನಂದಾಶ್ರು ಜಲ ಸುರಿತು. ಅದರಿಂದ ಆ ಆನಂದಾಶ್ರು ಜಲವನ್ನು, ಭಕ್ತಿಯಷ್ಟು ಜಲವನ್ನು ಹೊಂದಿ ಹರಿಮಾಶ್ರಯಿತ ಹರಿಯನ್ನು ಸೇವಿಸಿದ. ತತ್ಸಾಧು ಮನ್ಯೆ, ಅದು ನಿಜವಾದ ಸಾಧು ಮಾರ್ಗ ಅಂತ ಹೇಳಿದು. ಇವಾಗ ಏನು ಮಾಡ್ರಿ, ಏನು ಸ್ವಲ್ಪ ಹೇಳ್ರಿ, ಏನು ಮಾಡಬೇಕು ಹೇಳ್ರಿ? ನಮಗೀಗೇನಾಗಿದೆ ಅಂದರೆ ನಮಗೆ ಬದುಕು ಏನ್ರಿ ಸ್ವಾಮಿಗಳೇ, ಭಾಗವತ ಕೇಳೋದು ಮತ್ತೆ ಬದುಕುದೇ ಕಷ್ಟ ಆಗಿದೆ, ಅಷ್ಟು ಟೆನ್ಷನ್ ಆಗಿದೆ. ನಿಮ್ಮ ಮೋಕ್ಷ ಕಿಕ್ಷೆ ಮತ್ತೆ ರೀ ಹೇಳ್ತೀರಾ? ಇಲ್ಲ, ನಾನು ಒದ್ದಾಡ್ತಾ ಇದ್ದೇವೆ, ಸಾವಿರಾರು ಪ್ರಾಬ್ಲಮ್ ಇದೆ, ಬದುಕುದೇ ಕಷ್ಟ, ಬದುಕಿದ್ದಾನೆ ನಿಮ್ಮ ಭಾಗವತ ಅಂತ ಹೇಳೋರಿದ್ದಾರ್ರಿ, ಇದಕ್ಕೇನು ಸಂದೇಶ? ಹೌದು, ಕರೆಕ್ಟ್. ಯಾಕೆಂದರೆ ಹಿಂದಿನ ಜನ್ಮದಲ್ಲಿ ಮಾಡಿದ ದುಷ್ಟಕರ್ಮ ಅದನ್ನು ಅನುಭವಿಸಿ ಶುರು ಮಾಡಿದ್ದೇವೆ. ಬದುಕುದೇ ಕಷ್ಟ, ಕೂತಲ್ಲಿ ನಿಂತಲ್ಲಿ ತೊಂದರೆ, ಸಮಸ್ಯೆಗಳು, ಸ್ವೀಸೈಡ್ ಮಾಡುವಷ್ಟು ಟೆನ್ಷನ್ ಆಗುತ್ತೆ. ಏನು ಮಾಡ್ತೀವಿ ಆಗ, ಏನು ಮಾಡಬೇಕು ಹೇಳಿ ಸ್ವಾಮಿಗಳೇ? ಈ ದುಷ್ಟಕರ್ಮ ನಮ್ಮನ್ನು ಪೀಡಿಸ್ತಾ ಇದೆ, ಬದುಕದೆ ಕಷ್ಟ ಆಗಿದೆ, ಕೂತಲ್ಲಿ ನಿಂತರೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಅದಕ್ಕೂ ಉತ್ತರ ಕೊಟ್ಟಿದ್ದಾನೆ. ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಮನೆಯಲ್ಲಿ ವಾತಾವರಣ ಅಂಧಕಾರದ ಸೃಷ್ಟಿಯಾಗಿರುತ್ತೆ, ಏನು ಮಾಡ್ತೀರಾ? ದುಷ್ಟಕರ್ಮ ಮಾಡಿದ್ದಾನೆ, ಅದನ್ನು ಅನುಭವಿಸಿದ್ದು ಮಾಡಿದ್ದಾನೆ, ಟೆನ್ಷನ್ ಜಾಸ್ತಿ ಮನೆಯಲ್ಲಿಯೂ ಕೂಡ. ಅವನಿಗೆ ಮನೆಗೆ ಹೋಗು ಅಂದರೆ ಅಂಧಕಾರ, ಹುಟ್ಟು ಬಾವಿಗೆ ಬಿದ್ದರೆ ಏನೋ ಅಂಥ ಪರಿಸ್ಥಿತಿ ಇದ್ದಾನೆ. ಅವನು ಸ್ವಿಸೈಡ್ ಮಾಡ್ಕೋದೊಂದು ಮಾತ್ರ ಬಾಕಿ, ಆ ಹಂತಕ್ಕೆ ತೆಗೆದಾರೆ ಏನು ಮಾಡ್ಬೇಕು ಹೇಳ್ರಿ? ಯಾವುದು ಮಾರ್ಗ ಅನುಭವಿಸ್ತಕ್ಕಂತೆ? ಅದಕ್ಕೂ ಹೇಳಿದ್ರೆ ವನಂಗತೋ ಯದ್ಧರಿಮಾಶ್ರಯಿತ. ವನಂ ಅಂದರೆ ವನ, ನೀರು ಅಂದರೆ ನನ್ನ ಅಭಿಪ್ರಾಯ ವನ ಅಂದರೆ ಯಾವ ವನ ಹೇಳಿ? ದೇವರಾಯನ ದುರ್ಗ, ಅಲ್ಲಿ ವನ ಇದೆ, ಗುಡ್ಡಗಾಡು. ಅದನಂತರ ನೃಸಿಂಹಾಚಲ, ಅಹೋಬಲ ಕ್ಷೇತ್ರ, ನೀರಾ ನರಸಿಂಹ ನೀರಿದೆ, ಶೂರ್ಪಲಿ ಶೂರ್ಪಳ್ಳಿ ನರಸಿಂಹ ಅಲ್ಲಿ ನೀರಿದೆ, ಕೃಷ್ಣಾ ನದಿ ತೀರ, ಮತ್ತೇನ್ರಿ ಮತ್ತೆ ನೃಸಿಂಹ ಇದು ಅಹೋಬಲ ಕ್ಷೇತ್ರ, ಅಲ್ಲಿ ಗುಡ್ಡಗಾಡು ಮತ್ತು ಭವನಾಶನ ಇದೆ. ನನ್ನ ಅಭಿಪ್ರಾಯ ಏನಂದರೆ ಸಾಮಾನ್ಯವಾಗಿ ನರಸಿಂಹರು ಒಂದು ವನದಲ್ಲಿರ್ತಾರೆ, ಗಿರಿವನದಲ್ಲಿರ್ತಾರೆ, ಒಂದೋ ಎಲ್ಲಿರ್ತಾರೆ ನೀರಿನಲ್ಲಿರ್ತಾರೆ, ಅಂದರೆ ಭವನಾಶನಾದಿ ನದಿ. ಅಲ್ಲಿ ಹೋಗಿ ಹರಿಮಾಶ್ರಯಿತ ನರಸಿಂಹದೇವರನ್ನು ಉಪಾಸನೆ ಮಾಡಿ. ಯಾಕೆ? ನೃಸಿಂಹಾದಿಗ ಮನ್ಯ ಚ ದುರಿತಾಗಿ ಬರುತ್ತೆ. ಅಂದರೆ ನನ್ನ ಅಭಿಪ್ರಾಯದಲ್ಲಿ ಈಗ ಇಲ್ಲಿ ಬೆಂಗಳೂರವರಿಗೆ ಯಾವುದು ಒಳ್ಳೇದು ಹೇಳಿ? ದೇವರಾಯನ ದುರ್ಗ ಪಕ್ಕದಲ್ಲಿ ಇದೆ, ಅಲ್ಲಿಗೆ ಹೋಗಿ. ಹೌದು, ಅದಕ್ಕೆ ಏನು ಮಾಡಿದ್ರು? ಬೆಟ್ಟ ಹತ್ತಲಿಕ್ಕೆ ಆಗೋದಿಲ್ಲ ಅಂದರೆ ಕೆಳಗೆ ನಾನು ಕೂತ್ಕೊಂಡಿದ್ದೇನೆ ಅಂತ ಹೇಳ್ತಾನೆ. ಭೋಗ ನರಸಿಂಹ, ಯೋಗ ನರಸಿಂಹ ಹೋಗಬೇಡಿ ಅಷ್ಟು ಅಪ್ಪ, ಹೋಗಬೇಡಿ ಅಂತ ಹೇಳೋಲ್ಲ, ಹೋಗಿದ್ದರೆ ಹೋಗ್ರಿ. ಆದರೂ ಅಲ್ಲಿ ಬೆಟ್ಟ ಹತ್ತಲಿಕ್ಕೆ ಆಗೋಲ್ಲ, ಅಲ್ಲಿ ಭಾಗವತ ಪ್ರವಣ ಕೇಳೋದ್ರೆ ಕೆಳಗೆ ಕೂತ್ಕೊಳ್ಳಿ, ಕೆಳಗೆ ಇದು ಮಾಡಿರಿ. ಅಲ್ಲಿ ನನ್ನ ಅಭಿಪ್ರಾಯ ಇದ್ರೆ ಖಂಡಿತ ಹೇಳ್ತೇನೆ, ಇದು ಸಪ್ತಮ ಸ್ಕಂದ, ಸಪ್ತಮ ಸ್ಕಂದವನ್ನು 7 ದಿನ ಕೇಳಿ,
ಒಂದು ವಾರ ಅಲ್ಲಿ ಇದ್ದು ಕೇಳಿ, ಅಥವಾ ಅದು ಡಿಟೇಲ್ ಆಗಿ ಕೇಳಬಹುದು, ಅಥವಾ ಬೇರೆ ಬೇರೆ ಪುರಾಣದಲ್ಲಿ ಬಂದ ನರಸಿಂಹನ ಚರಿತ್ರೆ, ಭಾಗವತದಲ್ಲಿ ನರಸಿಂಹನ ಚರಿತ್ರೆ ಕೇಳ್ತಾ ಕೂತ್ಕೊಳ್ಳಿ ನೋಡಿ, ಒಂದು ಪ್ರಯೋಗ ಮಾಡಿ ನೋಡಿರಿ. ನಮಗೆ ತೀವ್ರವಾಗಿರ್ತಕ್ಕಂತಹ ಒಂದು ಪಾಪ ಕರ್ಮ ಆ ತೀವ್ರತೆ ಕಳೆದುಕೊಂಡು ಸಹಿಸುವಷ್ಟಾಗಿ, ಮೊದಲು ಸಹಿಸಲಿಕ್ಕೆ ಸಾಧ್ಯ ಇಲ್ಲದಷ್ಟಾಗಿತ್ತು, ಸಹಿಸುವ ರೀತಿ ದೇವರು ಸಮಸ್ಯೆಯನ್ನು ಉಪವರ್ಧನ ಮಾಡ್ತಾರಂತೆ. ಉಪಮರ್ದಂಚ, ದೇವರು ನಮ್ಮ ಕರ್ಮವನ್ನು ಉಪವರ್ಧನ ಮಾಡ್ತಾರೆ. ಅದು ಜ್ಞಾನಿಗಳ ಕರ್ಮವನ್ನು ಉಪವರ್ಧನ ಮಾಡ್ತಾನಂಟು. ಅವರು ಪ್ರಾರಬ್ಧ ಕರ್ಮವನ್ನು ಹೇಗೆ ಮಾಡ್ತಾನಂದರೆ, ಅವರಿಗೆ ಆಕ್ಸಿಡೆಂಟ್ ಆಗಿ ಅವ್ರ ಕಾಲು ಹೋಗಬೇಕು. ಜ್ಞಾನಿಗಳಾಗಿದ್ದರೆ ಅವರು ಭಗವಂತನ ಸ್ಮರಣೆ ಮಾಡಿದರೆ ಅವರಿಗೆ ಕಾಲು ಹೋಗಲ್ಲ, ಬೆರಡೂ ಹೋಗಲ್ಲ, ಏರೂ ಆಗಲ್ಲ, ಉಗುರು ಮಾತ್ರ ಕಟ್ಟಾಗಿ ಹೋಗಿಬಿಡುತ್ತಂತೆ. ಅಥವಾ ಏನು ಮಾಡ್ತಾರೆ ಗೊತ್ತುಂಟು, ಸಿಕ್ಕಾಪಟ್ಟೆ ಸ್ವಪ್ನ ಬಿಡಿಸ್ತಾನೆ ನಿಮಗೆ. ಸ್ವಪ್ನದಲ್ಲೇ ದುಃಖ ಪರಿಹಾರ ಏನಾಗುತ್ತೆ, ಆಕ್ಸಿಡೆಂಟ್ ಆಗುವಂತೂ ಸ್ವಪ್ನದಲ್ಲಿ ಆಕ್ಸಿಡೆಂಟ್ ಆಗಿ ನೀವು ಕೈಕಾಲು ಮುರ್ಕೊಂಡು ತೋರಿಸಿಬಿಡ್ತಾನೆ, ಅಷ್ಟಕ್ಕೆ ಮುಚ್ಚಿಬಿಡ್ತಾನೆ. ಅದು ಉಪ ಮಾಡ್ತಾನೆ, ಅಟ್ಟದೇ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಹಾಗಾಗಿ ನರಸಿಂಹನನ್ನು ಹೋಗಿ ಉಪಾಸನೆ ಮಾಡೋದು ಬಹಳ ಒಳ್ಳೆಯದು ಅಂತ, ಅದು ಸಾಧು ಮಾರ್ಗ. ಹೀಗೆ ಅನೇಕ ಅರ್ಥವನ್ನು ಅದು ಹೇಳಿದ. ಏ ನಿನಗೆ ಯಾರೋ ನಾರದ್ರ ಈ ರೀತಿಯಾಗಿ ನಕ್ಕಿ ಬಿಟ್ಟಂತೆ, ಅಷ್ಟು ಸೀರಿಯಸ್ ಆಗಿ ತಗೊಂಡ. ಏನೋ ನಮ್ಮ ಹುಡುಗ ಯಾರೋ ಮೂರ್ಖರು ಬ್ರಾಹ್ಮಣರು, ಬ್ರಾಹ್ಮಣರ ವಿಷ್ಣು ಪಕ್ಷಪಾತಿಗಳು ಏನೋ ಮನಸ್ಸನ್ನು ಕೆಡಿಸಿರ್ಬೋದು, ಏನು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಏ ಸ್ವಲ್ಪ ಎಚ್ಚರದಿಂದ ಇರ್ರಿ, ಗೊತ್ತಾಯ್ತಾ? ಸ್ವಲ್ಪ ಈ ಹುಡುಗ ಏನೋ ಏನೋ ಮಾತಾಡ್ತಾನೆ ಪಾಪ, ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿ. ಯಾರೋ ಪಾಪ ಚಿಕ್ಕ ಹುಡುಗ ಏನೋ ಬುದ್ಧಿ ಕೆಡಿಸಿರ್ಬೋದು, ಸ್ವಲ್ಪ ಏ ಚಂಡಾಮರಕಣೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ರಿ. ಆಗ ಇವ್ರು ಕೇಳ್ಕೊಂಡು ಬಂದು ಕೇಳ್ತಾರಂತೆ, ಪ್ರಹ್ಲಾದ ಭದ್ರಂತೆ ಸತ್ಯಂ ಕಥೆಯ. ಏನಪ್ಪ ವಿಚಿತ್ರವಾಗಿದೆಯಲ್ಲೋ, ಎಲ್ಲ ಮಕ್ಕಳಿಗೆ ಪಾಠ ಹೇಳುವುದೊಂದು, ಎಲ್ಲ ಮಕ್ಕಳನ್ನು ಮೀರಿ ಒಂದು ವಿಚಿತ್ರವಾದಂಥ ನಾನು ಪಾಠವೇ ಮಾಡಿದ್ದೆಲ್ಲ ಹೇಳ್ತಾ ಕೂತ್ಕೊಂಡಿದ್ದೆಯಲ್ಲೋ, ಎಲ್ಲಿದ್ದು ಬಂತು ನಿನಗೆ ಈ ಬುದ್ಧಿ, ಈ ಪರಕೃತವ ನಿನಗೆ ಈ ವಿಷಮವಾದ ಬುದ್ಧಿ, ಭಿನ್ನವಾದ ಬುದ್ಧಿ ಯಾರಿಂದ ಬಂತು? ಯಾರೋ ನಿನಗೆ ಉಪದೇಶ ಮಾಡಿ ಬಂತು, ಸ್ವಂತ ಬಂತು, ಸ್ವಲ್ಪ ಹೇಳಬೇಕಲ್ವಾ ಅಂತ ಹೇಳಿದ್ರೆ, ಅವನು ಹೇಳ್ತಾನೆ ಏನ್ರಿ ನಿಜವಾಗಿ ಕೂಡ ಸ್ವಂತ ಬಂತೋ ಬೇರೆಯವರಿಂದ ಬಂತು ಅಂದರೆ ಸ್ವಂತ ಬರುವ ಚಾನ್ಸ್ ಇದೆಯಾ? ಯಾರಾದರೂ ಸ್ವಂತನ ಭಗವಂತನ ಬಿಟ್ಟರೆ ಯಾರಿಗಾದರೂ ಸ್ವಂತ ಬುದ್ಧಿ ಬರಲಿಕ್ಕೆ ಸಾಧ್ಯ ಉಂಟಾ? ಹಾಗಾದರೆ ನಿಮಗೆ ಸ್ವಂತ ಬಂತು ಅಂತ ಕೇಳಿದ್ರೆ ನಾವು ಸ್ವತಂತ್ರ ಅಂತ ಅರ್ಥ ಆಯಿತು. ಅದು ಬಹಳ ತಪ್ಪು. ಒಬ್ಬನೇ ಸ್ವತಂತ್ರ, ಅವನಿಗೆ ಮಾತ್ರ ಸ್ವಂತ ಬುದ್ಧಿ ಇರೋದು, ಬೇರೆ ಯಾರಿಗೂ ಸ್ವಂತ ಬುದ್ಧಿ ಇಲ್ಲವೇ ಇಲ್ಲ. ಧಿಯೋಯೋನ ಪ್ರಚೋದಯ ಎಂತ ಅದು, ಅದು ಪಶು ಬುದ್ಧಿ. ಅನ್ಯೋಹಂ ಅನ್ಯಯೇಷಿತಿ ದೇಹಗತಾಸತಿ, ಲಿಂಗದೇಹ ಇರುವ ತನಕ ಈ ಬ್ಯಾಡ್ದಿದ್ದೆಲ್ಲ ಬರುತ್ತೆ ದುರ್ಬುದ್ಧಿ. ಅನ್ಯಃ ಅಹಂ, ನಾನು ಸ್ವತಂತ್ರ. ಅಹಂ ಅಸೌ ಅನ್ಯ, ದೇವರು ಅವನ ಪಾಡಿಗೆ ಸ್ವತಂತ್ರ, ನಾನು ನನ್ನ ಪಾಡಿಗೆ ಸ್ವತಂತ್ರ. ಇದು ಸೆಲ್ಫ್, ನನ್ನ ಸ್ವಂತದಿಂದ ಬಂತಂದ್ರೆ ಮೂರ್ಖತನದ ಪರಮಾವಧಿ. ಸ್ವತಂತ್ರ ದ್ವಯರಿಲ್ಲ ನಿಮಗೆಲ್ಲ ಬುದ್ಧಿ. ಅದು ಹೇಳ್ತಾನೆ ನನಗೆ ನಿಜವಾಗಿ ಕೂಡ ಯಾವಾಗಲೂ ಭಗವದ್ ಇಚ್ಛೆಯಿಂದಲೇ ನನಗೆ ಆ ಈ ಇದುಂಟಲ್ಲ ಅಯಸ್ಕಾಂತ, ಕಬ್ಬಿಣ ಸೆಳೆಯುವಂತೆ ಚಕ್ರಪಾಣಿ ನನ್ನ ಮನಸ್ಸನ್ನು ಸೆಳೆದಿದ್ದಾರೆ. ಇದು ಭಗವದ್ ಇಚ್ಛೆಯಿಂದ ಬಂದದ್ದು ಬುದ್ಧಿ, ಸ್ವಂತ ಬುದ್ಧಿ ಅಲ್ಲ ಅಂತ ಹೇಳಿದಾಗ, ಆವಾಗ ಸುಮ್ಮನೆ ಕೂತ್ಕೊಂಡಂತ. ಆಗ ಸಿಕ್ಕಾಪಟೆ ತನ್ ನಿರ್ಭರ್ಷ್ಯ ಕುಪಿತ ಸುದೀನೋ ರಾಜಸೇವಕ ಆನಿಯತಾಮರೇ ವೇತ್ರಂ ಅಸ್ಮಾಕಂ ಯಶಸ್ಕೃತ. ಇವನಿಗೆ ಬೆತ್ತದನ್ರಿ, ಬಿಗಿಬೇಕು ಸರಿಯಾಗಿ. ಇವನು ದೈತ್ಯರೆಂಬಂಥ ಚಂದನವನದಲ್ಲಿ ಮುಳ್ಳಿನ ಗಿಡದಾಗಿ ಹುಟ್ಟಿದ್ದಾನಲ್ಲೇ ಅಂತ ವಿಚಿತ್ರ ಹೇಳ್ತಾರೆ. ದೈತ್ಯರೆಂಬಂಥ ಚಂದನವನದಲ್ಲಿ ಮುಳ್ಳಿನ ಗಿಡದ ಹುಟ್ಟಿದಾಗೆ ಹುಟ್ಟಿದ್ದಾನೆ, ಕುಳಕ್ಕೆ ಕಳಂಕ ತಂದಿಡ್ತಾನೆ ಅಂತ ಹೇಳಿ ಕೊನೆಗೆ ಗರ್ಜನೆ ಭರ್ಜನೆ ಮಾಡ್ತಾ ಪ್ರಹ್ಲಾದನಿಗೆ ತ್ರಿವರ್ಗದ ಧರ್ಮ ಅರ್ಥ ಕಾಮ ಮೋಕ್ಷದ ಬಗ್ಗೆ ಇಲ್ಲ ಅದನ್ನು ಮತ್ತೆ ಪುನಃ ಹೇಳಿಸಿದ. ಮತ್ತೆ ಅವನನ್ನು ಕರ್ಕೊಂಡು ಬಂದಿದ್ದಾರೆ. ಮತ್ತೆ ಏನ ಕೇಳ್ತಾ ಇದ್ದೀರ, ಮತ್ತೆ ನೀನು ಯಾವುದನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದಿ ಇಷ್ಟೊತ್ತರೆಗೆ, ಗುರುಗಳು ಯಾವುದನ್ನು ಚೆನ್ನಾಗಿ ಕಲಿಸಿದ್ದಾರೆ ಸ್ವಲ್ಪ ಅದನ್ನು ಹೇಳ್ಬೋದ? ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ಭಕ್ತ ವಿಷ್ಣು ಭಕ್ತಿಷ್ಠೇ ನವಲೇಕ್ಷಣ ಕ್ರಿಯತೆ ಭಗವತ್ಯದ್ಯ ತನ್ಮನ್ನೇ ಅಧೀತಮುತ. ಇಷ್ಟೇ, ಒಂಬತ್ತು ವಿಧವಾದ ಕ್ರಿಯೆಗಳಿಂದ ಗುರುತಿಸಲಿಕ್ಕೆ ಯೋಗ್ಯವಾದ ಭಕ್ತಿ ಪರಮಾತ್ಮನಲ್ಲಿ ನಾವು ಅರ್ಪಣೆ ಮಾಡಿದರೆ ಅದು ಅವನು ಕಲಿತುಕೊಂಡವನು ಅಂತ. ಓದಿದವನು ಅಂದರೆ ಏನು, ಪ್ರವಚನ ಮಾಡುವವನು ಓದಿದವನಲ್ಲ, ಭಕ್ತಿ ಮಾಡಲಿಕ್ಕೆ ಯಾರಿಗೆ ಬರತ್ತೋ ಅವನು ಓದಿಕೊಂಡವನು ಅಂತ. ಹಾಗಾಗಿ ನನಗೆ ನವವಿಧವಾದ ಚಟುವಟಿಕೆಯಿಂದ ಗುರುತಿಸಲ್ಪಡುವಂಥ ಭಕ್ತಿಯನ್ನು ಕೃಷ್ಣ ಪರಮಾತ್ಮನೇ ಅರ್ಪಣೆ ಮಾಡಿದರೆ
ಅದೇ ನಿಜವಾದ ಅವನು ಓದ್ಕೊಂಡಿದ್ದಾನೆ. ಇಲ್ಲದೆ ಅವನು ಓದ್ಕೊಂಡಿದ್ದಕ್ಕೆ ಅರ್ಥವೇ ಇಲ್ಲ. ಯಾಕೆಂದ್ರೆ ಓದಿನ ಫಲವನ್ನು ಅವನು ಪಡೆಯಲಿಲ್ಲ ಅಂದರೆ ಅವನ ಶ್ರೋತ್ರ ಹೇಗೆ, ಅವನ ಅಧ್ಯಯನ ಮಾಡಿದವನು ಹೇಗೆ ಅಂತ ಎಲ್ಲರಿಗೂ ಒಂದು ಏಟು ಕೊಟ್ಬಿಟ್ಟ. ಯಾರು ಕೇವಲ ಪ್ರವಚನ ಕೇಸರಿಯಾಗಿರ್ತಾರೆ, ಭಕ್ತಿ ಮಾಡೋಲ್ಲ ಅಂತವ್ರಿಗೆ ಎಲ್ಲವರಿಗೂ ಒಂದು ಏಟು ಕೊಟ್ಟ. ಪ್ರಹ್ಲಾದ ಮೊದಲಿಂದ ಏಟು ಕೊಡ್ತಾ ಬಂದಿದ್ದಾನೆ ಅಂತ ತಿಳ್ಕೊಳ್ಳೋಣ. ಕೇಳಿದ ತಕ್ಷಣ ಹಿರಣ್ಯಕಶಿಪಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಕೋಪದಿಂದ ತುಟಿ ಕಚ್ಕೊಂಡು ಆ ಗುರುಪುತ್ರ ಚಂಡಾಮರಕ್ಕೆ ಬಾಯಿ ಬಂದಾಗ ಬಿದ್ದಾನೆ. ಏ ಬ್ರಹ್ಮ ಬಂಧು ಬ್ರಾಹ್ಮಣ ಅಲ್ಲ ನೀನು, ನೀನು ನಿಜವಾಗಿ ವಿಷ್ಣು ಪಕ್ಷ ಶತ್ರು ಪಕ್ಷ ನಾಶಿಸಿ ನನ್ನ ಮಗನಿಗೆ ಬ್ಯಾರ್ದಿದ್ದಲ್ಲ ತಲೆ ತುಂಬಿದ್ಯಾ, ನನ್ನ ಆದೇಶವನ್ನು ಉಲ್ಲಂಘನೆ ಮಾಡಿ ಇಂಥ ಕೆಲಸ ಮಾಡಿದ್ಯಾ. ಸಕಾಲದಲ್ಲಿ ನೀನು ಏನು ಒಳಗೆ ಇದ್ದರೂ ಕೂಡ ಅದು ಗೊತ್ತಾಗತ್ತೆ. ಸಕಾಲದಲ್ಲಿ ಪಾಪ ರೋಗ ಉಲ್ಬಣ, ಅವನು ಪಾಪ ಮಾಡಿದ್ದಾನೆ ಸಕಾಲದಲ್ಲಿ ರೋಗ ಉಲ್ಬಣ ಆದಾಗ ಗೊತ್ತಾಗತ್ತೆ. ಹಾಗೆ ನಿಂದು ಅದಕ್ಕೆ ಹೇಳ್ತಾನೆ, ಅಯ್ಯೋ ದೇವರೇ ನ ಮತ್ಪ್ರಣೀತಂ ನ ಪರಪ್ರಣೀತಂ. ಅಲ್ಲ ನಾನು ಹೇಳಿಕೊಡಲಿಲ್ಲ, ಇನ್ನೊಬ್ಬರು ಅವನಿಗೆ ಹೇಳಿಕೊಡಲಿಲ್ಲ. ಸಹಜವಾಗಿ ಅವನಲ್ಲಿ ದೇವರಲ್ಲಿ ಭಕ್ತಿ ಇದೆ, ನಾನೇನು ಮಾಡಲಿಕ್ಕಿಲ್ಲ, ನನಗೇನು ಅಭಿಮಾನ ಇಲ್ಲ. ನಾನು ಇವನು ಹೇಳಿದಾಗ ಯಾಕೆ ನನಗೇನು ಅಭಿಮಾನ ಇಲ್ಲ, ನಾನು ಖಂಡಿತವಾಗಿಯೂ ಹೇಳಿಕೊಡಲಿಲ್ಲ. ನನ್ನನ್ನು ಮೇಲೆ ನೀನು ಸುಮ್ಮನೆ ಇದು ಮಾಡಬೇಡ, ನನಗೆ ಗದರಿಸಬೇಡ ಅಂತ. ಇದು ನಚೇದ್ ಗುರು ಮುಖ್ಯಂ ಆಗ ಹೇಳ್ತಾರೆ. ಗುರುಗಳು ಯಾರು ಹೇಳಿಕೊಳ್ಳಿಲ್ಲ ಅಂದರೆ ನಿನಗೆ ಈ ಕೆಟ್ಟ ಬುದ್ಧಿ ಹೇಗೆ ಬಂತು ಅಂದರೆ, ಅದಕ್ಕೆ ಹೇಳ್ತಾರೆ ಮತಿನ್ನ ಕೃಷ್ಣೆ ಪರತ ಸ್ವತೋಪ ಮೈ. ಯಾರಿಗೂ ಸ್ವತಃ ಹಾಗೆ ಬರೋದಿಲ್ಲ. ದೇವರ ಬುದ್ಧಿ ಬರಬೇಕಾದ್ರೆ ಏನು ಮಾಡಬೇಕಂತ ಹೇಳಿದರೆ, ಭಗವಂತನ ಭಕ್ತರ ಪಾದ ಧೂಳಿಯನ್ನು ಎಲ್ಲಿವರೆಗೆ, ಆ ಪಾದಧೂಳಿ ಸ್ನಾನ ನಾವು ಎಲ್ಲಿವರೆಗೆ ಬರುವುದಿಲ್ಲ ಅಲ್ಲಿವರೆಗೆ ದೇವರ ಜ್ಞಾನ ಬರುವುದಿಲ್ಲ ಖಂಡಿತ. ಆದರೆ ಹಾಗಾಗಿ ಸ್ವಂತವಾಗಿ ಬರುವುದು ಎಲ್ಲಿಂದ ಬಂತು, ಭಗವದ್ಭಕ್ತರ ಪಾದಧೂಳಿನ ಸೇವೆ ಮಾಡಿದಾಗ ಜ್ಞಾನ ಬರುತ್ತೆ ಎಂಬ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾನೆ. ಚಿಕ್ಕಾಪಟೆ ಕೋಪ ಬಂತವನಿಗೆ, ಕಣ್ಣು ಕೆಂಪು ಮಾಡಿಕೊಂಡ. ಇವನು ಇರಬಾರ್ದು ಇಲ್ಲಿ, ಯಾಕೆಂದರೆ ಇವನು ನಿಜವಾಗಿಯೂ ಕೂಡ ನಮಗೆ ಚಿಕ್ಕಬ್ಬರನ್ನು ಕೊಂದವನ ಮೇಲೆ ಭಾಳ ಭಕ್ತಿ ಮಾಡ್ತಾ ಇದ್ದಾನೆ ಇವನು. ನಮ್ಮ ಕುಲಕ್ಕೆ ಬಹಳ ಕಳಂಕ, ನಮ್ಮ ದೇಹದಲ್ಲೇ ಹುಟ್ಟಿದರೂ ಕೂಡ ನಮ್ಮ ಹಿತ್ರಿಗೆ ಮನೆಯಲ್ಲೇ ವಿಷವೃಕ್ಷ ಹುಟ್ಟಿದರೆ ಅದನ್ನು ಏನು ಮಾಡಬೇಕು, ನಾಶ ಮಾಡಬೇಕು. ಅದೇ ರೀತಿಯಾಗಿ ಈ ದೇಹದಲ್ಲಿ ಇವನು ಏನು ಮಾಡಿದ್ದಾನೆ, ವಿಷವೃಕ್ಷದಂತೆ ಹುಟ್ಟಿದ್ದಾನೆ. ಇವನು ಸಾಯಿಸದೆ ಸರಿ ಅಂತ ಹೇಳ್ಕೊಂಡು ಸಿಕ್ಕಾಪಟೆ ಉಪದ್ರವ ಕೊಡಲಿಕ್ಕೆ ಶುರು ಮಾಡಿದ್ದಾನೆ. ವಿಷ್ಣು ಪುರಾಣ ಅಂತೂ ಸಿಕ್ಕಾಪಟೆ ಹೇಳ್ತದೆ, ಅವನು ಆನೆ ಕಾಲಿನ ತುಳಿಸೋದೇನು, ಪರ್ವತಂಗೆ ಬೀಳಿಸೋದೇನು, ಮಾಟ ಮಂತ್ರ ಮಾಡೋದೇನು, ಎಲ್ಲವನ್ನು ಹರಿನಾಮ ಸ್ಮರಣೆಯಿಂದ ಎಲ್ಲ ಆ ಯಾತನೆಯನ್ನು ಏನು ಮಾಡಿದ್ದಾನೆ, ಮೆಟ್ಟಿ ನಿಂತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಕೊನೆಗೆ ಇಷ್ಟು ಸೀರಿಯಸ್ ಆಗಿ ತಗೊಳ್ಬೇಡಪ್ಪ ನೀನು, ಇನ್ನು ಸ್ವಲ್ಪ ಅವನು ಎಲ್ಲೂ ಓಡದಂತೆ ಇರಬೇಕು, ಸ್ವಲ್ಪ ದೊಡ್ಡವನಾದ ಮೇಲೆ ಅವನೆಲ್ಲ ಸರಿದಾರಿ ತರಬಹುದಂತ ಸಮಾಧಾನ ಮಾಡಿಸಿದ್ದಾರೆ. ಒಂದೊಂದು ಹಂತದಲ್ಲಿ ನಾನು ಇಷ್ಟು ಮಗನಿಗೆ ವಿರೋಧ ಮಾಡ್ತಾ ಇದ್ದೇನೆ, ನಿಜವಾಗಿಯೂ ಕೂಡ ನನಗೆ ಇವನಿಂದ ಆಪತ್ತು ಬರ್ಬೋದೋ ಎಂಬ ರೀತಿಯಲ್ಲಿ ಮನಸ್ಸಲ್ಲಿ ಅಂದ್ಕೊಂಡಂತೆ. ಇಷ್ಟಾದ ನಂತರ ಆ ಚಂಡಾಮರಕರು ಎಲ್ಲ ಎಲ್ಲೋ ಪುರೋಹಿತಕ್ಕೆ ಹೋಗಿದ್ದರು, ಎಲ್ಲ ಮಕ್ಕಳನ್ನು ಕುಳಿತುಕೊಂಡು ಒಳ್ಳೆ ಉಪದೇಶವನ್ನು ಮಾಡ್ತಾನೆ. ಆ ಉಪದೇಶದಲ್ಲಿ ಸಾರ ಏನಂದರೆ, ಕೌಮಾರೇ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪಿ ಅತ್ತದಂ ಅಧ್ರುವಂ. ಬಾಲ್ಯಾವಸ್ಥೆಯಲ್ಲಿ ಒಬ್ಬ ತಿಳುವಳಿಕೆ ಇದ್ದವನು ಭಾಗವತ ಧರ್ಮನ ಆಚರಣೆ ಮಾಡಬೇಕು, ಮನುಷ್ಯ ಜನ್ಮ ಬರೋದೇ ದುರ್ಲಭ, ಅದರಲ್ಲಿಯೂ ಸಾರ್ಥಕವಾದಂತಹ ಜನ್ಮಂತೂ ದುರ್ಲಭ ಮಾತ್ರ ಅಲ್ಲ ಅದು ನಶ್ವರ. ಆವಾಗ ಏನು ಹೆಚ್ಚು ಲೇಟ್ ಮಾಡಬಾರ್ದು, ಯಾಕೆಂದರೆ ಬಾಲ್ಯದಲ್ಲಿ ಬುದ್ಧಿ ಇದ್ದರೆ ಆವಾಗಲೇ ಧರ್ಮಾಚರಣೆ ಮಾಡೋದು ಮುಖ್ಯ. ಆಟ ಆಡಿ ಕಾಲ ಕಳೆದ್ರೆ ಎಷ್ಟೋ ಜನರು ಆಟ ಆಡೋ ವಯಸ್ಸಿನಲ್ಲೇ ಸತ್ತುಬಿಟ್ಟಿದ್ದಾರೆ ಮಕ್ಕಳೆಲ್ಲ, ಹಾಗಾಗಿ ಮತ್ತೆ ಧರ್ಮ ಮಾಡೋಣ ಅಂತ ಅಂದ್ಕೊಳ್ಬಾರ್ದು ಎಂಬುದಾಗಿ ಉಪದೇಶ ಮಾಡಿ, ವಿಶೇಷವಾಗಿ ಅವರಿಗೆಲ್ಲ ಉಪದೇಶ ಮಾಡ್ತಾನೆ, ತುಂಬ ಉಪದೇಶ ಮಾಡ್ತಾನೆ. ನೀವು ಎಲ್ಲ ಜೀವರಾಶಿಗಳಲ್ಲಿ ಕೂಡ ಭಕ್ತಿ ದಯ ತೋರ್ರಿ, ಭಗವಂತನನ್ನು ಭಕ್ತಿ ಮಾಡಿರಿ, ಆಸುರಭಾವವನ್ನು ಬಿಟ್ಬಿಡ್ರಿ, ಇದರಿಂದ ಭಗವಂತನ ಅನುಗ್ರಹ ನಿಮಗಾಗತ್ತೆ, ದೇವರನ್ನು ಪೂಜೆ ಮಾಡಲಿಕ್ಕೆ ಕಷ್ಟ ಇಲ್ಲ, ಕೋತಿ ಪ್ರಯಾಸ ಅವನು ದೂರ ಇಲ್ಲ, ನಮ್ಮ ಹೃದಯದಲ್ಲೇ ಇದ್ದಾನೆ ಅನ್ನ ಮಾಡಿ. ಅಷ್ಟೇ ಅಲ್ಲ, ವಿಶೇಷವಾಗಿ ವಿಷಯಾಸಕ್ತವಾದಂತಹ ದೈತ್ಯರಲ್ಲೆಲ್ಲ ಅವರ ಸಂಘವನ್ನು ದೂರದಲ್ಲಿ ಮಾಡಿ, ಉಪೇತ ನಾರಾಯಣಂ ಆದಿದೇವಂ, ಆದಿದೇವನಾದ ನಾರಾಯಣನನ್ನು ವಿಶೇಷವಾಗಿ ಉಪಾಸನೆ ಮಾಡಿದರೆ ನಿಮಗೆ ಮೋಕ್ಷ ಸಿಗತ್ತೆ, ಅಂಥ ಕೆಲಸವನ್ನು ಮಾಡಿರಿ ಅಂತ ಅವರಿಗೆಲ್ಲ ಉಪದೇಶವನ್ನು ಮಾಡಿದಾಗ, ಅಲ್ಲಯ್ಯ ಇದು ನಿನಗೆ ಹೇಗೋ ಈ ಉಪದೇಶ ಜ್ಞಾನ ಬಂತಪ್ಪ, ನಮಗೆ ಯಾರೂ ಇಲ್ಲ, ಯಾರೂ ನಿನಗೆ ಇಲ್ಲಿ ನಿನಗೆ ಗುರುಗಳಿಲ್ಲ, ನಮಗೆ ಯಾರೂ ಹೇಳಿಲ್ಲ, ನಿನಗೂ ಯಾರು ಈ ಗುರುಗಳಿಲ್ಲ, ಮತ್ತು ಹೇಗೆ ಇಲ್ಲಿಂದ ಬಂತು ಅಂದರೆ, ಆವಾಗ ಅವನೆಲ್ಲ ಕತೆ ಹೇಳ್ತಾನೆ. ನಮ್ಮ ತಂದೆ ತಪಸ್ಸಿ ಹೋದಾಗ ಆ ಮಂದರ ಪರ್ವತದಲ್ಲಿ ಹೋಗಿ ತಪಸ್ಸು ಮಾಡಿದಾಗ ನನ್ನ ತಾಯಿ ಗರ್ಭಿಣಿಯಾಗಿದ್ದು ಇಂದ್ರದೇವರು ಎಳ್ಕೊಂಡು ಹೋಗಲಿಕ್ಕೆ
ಶುರು ಮಾಡಿದರು. ಆ ಸಂದರ್ಭದಲ್ಲಿ ನಾರದ ಬಂದು ತಡೆದ್ರು, ಎಲ್ಲ ಹಸುರನ್ನೆಲ್ಲ ಹೊಡೆದೊಳಿಸಿ ಈ ಗರ್ಭ ನನ್ನ ತಾಯಿ ಗರ್ಭದಲ್ಲಿ ನನ್ನನ್ನು ಕೊಲ್ಲಬೇಕಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ನಾರದ ಮಧ್ಯದಲ್ಲಿ ಸಿಕ್ಕರು, ಅವ್ರು ಹೇಳಿದ ಪ್ರಾಹಮೇಣಾಂ ಸುರಪ್ತೆ ನೇತುಮರ್ಹಸ್ಯ ನಾಗಸಿಂ ಅಪರಾಧ ಮಾಡಿಲ್ಲ, ಮುಂಚೆ ಮಹಾಭಾಗ ಸತಿಂ ಪರಪರಿಗ್ರಹಂ ಪರಪತ್ನಿ ಬಿಟ್ಬಿಡಿಲಿ ಅಂತ ಆ ನಾದ್ರ ಹೆಚ್ಚಿಕೊಂಡಿದ್ರು. ಇಂದ್ರದೇವ್ ಹೇಳ್ತಾರೆ, ಪರಪತ್ನಿ ಆಗಿರ್ಬೋದು, ನನ್ನ ಪರಪತ್ನಿ ಭೋಗ ಮಾಡಲ್ಲ ನಾನು, ಆದರೆ ಇಲ್ಲಿ ಜೋರಾದ ಇವಳಲ್ಲಿ ಗರ್ಭದಲ್ಲಿ ಒಂದು ವೀರ್ಯ ಇದೆ, ಅದು ಮಗು ಹುಟ್ಟಿದಂತ ನಮಗೆ ತುಂಬ ತೊಂದರೆ ಕೊಡತ್ತೆ, ಅದಕ್ಕೆ ಅದನ್ನು ಕೊಂದು ನಾನು ಆಸಿತಾಂ ಯಾವತ್ ಪ್ರಸವಂ ಮೋಕ್ಷೆ ಅರ್ಥ ಪದವಿಂಗತಃ ಅಂತ ಹೇಳಿದಾಗ, ಅಯ್ಯೋ ದೇವರೇ, ಈ ಹೊಟ್ಟೆಯಲ್ಲಿರುವ ಕೂಸನ್ನು ನಿನಗೆ ಕೊಲ್ಲಿಕ್ಕಾಗಲ್ಲ, ಸಾಕ್ಷಾತ್ ಮಹಾಭಾಗವತಃ ದೊಡ್ಡ ಭಾಗವತ ತ್ವಯಾನ ಪ್ರಾಪ್ಯತೆ ಸಂಸ್ಥಾನ, ನಿನ್ನಿಂದ ಅವನು ಸಾಯಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಅನಂತ ಅನುಚರ ಬಲಿ, ಅನಂತರ ಭಕ್ತನಾಗಿದ್ದಾನೆ, ಮತ್ತು ಬಲ ವಾಯುದೇವರ ಆವೇಶ ಇದೆ, ಅವನ ಸುಲಭದಲ್ಲಿ ನೀನು ಕೊಲ್ಲಿಕ್ಕಾಗೋದಿಲ್ಲ, ಭಕ್ತಿ ಬಲ ಇದೆ ಅಂತ ಹೇಳಿದಾಗ, ಹೌದಾ, ಭಗವಂತನ ಭಕ್ತ ಇಲ್ಲ ಇದ್ದಾನ ಅಂತ ಹೇಳಿಕೊಂಡು ಅವಳಿಗೆ ಸುತ್ತ ಬಂದು ಇಂದ್ರದೇವರು ಹೊರಟು ಹೋಗಿಬಿಟ್ಟಂತೆ. ಆವಾಗ ನನ್ನ ತಾಯಿಯನ್ನು ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಏನು ಮಾಡಿದಂದರೆ ಆ ತಾಯಿಗೆ ಕ್ಷೇಮ, ಸ್ವಗರ್ಭ ಕ್ಷೇಮವಾಗಿರಬೇಕು, ಸುಖ ಪ್ರಸವ ಆಗಬೇಕು ಎಂಬ ದೃಷ್ಟಿಯಿಂದ ಭಕ್ತಿಯಿಂದ ತಾಯಿ ಆ ನಾರದರನ್ನು ಸೇವೆ ಮಾಡಿದ್ದಾಳೆ. ಅದಕ್ಕೆ ಹೇಳುದು, ಗರ್ಭಿಣಿ ಆದ ನಂತರ ಕೊನೆಯ ಕಾಲದಲ್ಲಿ ಗಂಡು ಮಗು ಹುಟ್ಟಬೇಕು ಒಳ್ಳೆ ಹುಟ್ಕೊಂಡು ಕೇಳಬಾರ್ದು, ಎಷ್ಟೋ ಜನ ಕೇಳ್ತಾರೆ ಗೊತ್ತಿರುವುದಿಲ್ಲ, 8 ತಿಂಗಳಾದ ನಂತರ ಗಂಡು ಕೂಸು ಹುಟ್ಟಲಿ ಅಂದರೆ, ಇಲ್ಲ 3 ರೆಡಿಯಾಗಿರುತ್ತೆ, ಎಷ್ಟೋ ಜನ ಕೇಳೋದುಂಟು, ಏನು ಮಾಡೋದು ನಮಗೆ ಗಾಬರಿ, ಯಾಕೆ ಭಾಗವತ ಕೇಳಬೇಕು ಸರಿಯಾಗಿ, 3 ಲಿಂಗ ಬಂದುಬಿಡತ್ತೆ. ಅದಕ್ಕೆ ಏನಾದ, ಮೊದಲೇ ಗರ್ಭಾಧಾನಕ್ಕಿಂತ ಮೊದಲೇ ಅವಳು ಚೆನ್ನಾಗಿ ಗಂಡ ಇದ್ದರೂ ಚೆನ್ನಾಗಿ ದೇವರ ಭಾಗವತವನ್ನು ಕೇಳಲಿಕ್ಕೆ ಶುರು ಮಾಡಿ, ಅದು ಆ ಗರ್ಭಾಧಾನ ಆದಂತೂ ತುಂಬ ಚೆನ್ನಾಗಿ ಭಾಗವತ ಅದನ್ನು ಕೇಳಿ ಒಳ್ಳೆ ನಿಯಮಬದ್ಧವಾಗಿದ್ದರೆ ಮಾತ್ರ ಏನಾಗುತ್ತೆ, ಸುಖ ಪ್ರಸವ ಆಗುತ್ತೆ. ಅದಕ್ಕೆ ನೋಡಿ ಎಷ್ಟು ಅವಳು ಕಣೆಗಾಲದಲ್ಲಿ ಗರ್ಭಿಣಿ ಆಗಿದ್ದು ಆ ನಾರದರ ಸೇವೆ ಮಾಡಿದ್ದು, ನಾರದರು ಚೆನ್ನಾಗಿ ಭಾಗವತ ಹೇಳ್ತಾ ಕೂತ್ಕೊಂಡ್ರು. ಅದು ಅವಳಿಗೆ ಮುಖ್ಯವಾಗಿ ಅವಳನ್ನು ಹೆಚ್ಚು ಉದ್ದೇಶ ಇಲ್ಲ, ಆ ಮಗುವಿಗೆ ಸರಿಯಾಗಿ ಉಪದೇಶ ಮಾಡಬೇಕಂತ ನಾರದರು ಉಪದೇಶ ಮಾಡಿದ್ರ ಅದರ ಪ್ರಭಾವದಿಂದ ಅವ್ರು ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನನ್ನ ತಾಯಿಗೆ ಮರ್ತೋಯಿತು ಸ್ತ್ರೀ ಆದ್ದರಿಂದಾಗಿ, ನನಗೆ ದೇವರ ಅನುಗ್ರಹ ಇರೋದ್ರಿಂದಾಗಿ, ಗುರುಗಳ ಅನುಗ್ರಹದಿಂದ ನನಗೆ ನಿಜವಾಗಿಯೂ ಕೂಡ ಮರೆತೇ ಹೋಗಿಲ್ಲ, ಇನ್ನೂ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದನ್ನು ನಾನು ಇದು ಗರ್ಭಗುಡಿಯಲ್ಲಿ ನನಗಾದ ಶಿಕ್ಷಣಪ್ಪ, ಅದರ ಪ್ರಭಾವ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿದಾಗ, ಇದೆಲ್ಲ ನೀನು ಕೆಟ್ಟದ್ದಲ್ಲದೆ ಎಲ್ಲವ್ರನ್ನು ಕೆಡಿಸ್ತಾ ಇದ್ದಲ್ಲೋ ನೀನು ಅಂತ ಹಿರಣ್ಯಕಶಿಪು ಮತ್ತೆ, ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದ ಕರಾಧಮ ಸ್ತಬ್ಧಂ ಮಚ್ಛಾತನ ಉದ್ವೃತ್ತಂ ನಿಶ್ಚೇತಯದ್ದೇ ಮಾಕ್ಷಯಂ. ಮಹಾ ನೀಚ, ಕುಲಭೇದ, ಕುಲಕ್ಕೆ ಕಳಂಕ ಹಚ್ಚುವನು, ನೀವಾಗ ನನ್ನ ಶಾಸನ ಉಲ್ಲಂಘನೆ ಮಾಡಿದ್ದಕ್ಕೆ ಬೇಗ ಯಮನಪಟ್ಟಣಕ್ಕೆ ಕಳಿಸ್ತೇನೆ ಯಮಪುರಕ್ಕೆ ಅಂತ ಹೇಳಿದ. ನಿನಗೆ ಎಲ್ಲಿಂದ ಬಂತು ಕಿಂಬಲೋ ಅತ್ಯಗಾಹ, ನನ್ನ ಆಜ್ಞೆಯನ್ನು ಯಾಕೆ ಮೀರ್ತಾ ಇದ್ದಿ, ಎಲ್ಲಿ ಬಲ ಬಂತು, ನನ್ನ ಆಜ್ಞೆಯನ್ನು ಮೀರುವಷ್ಟು ಬಲ ಎಲ್ಲಿ ಬಂತು ಅಂದರೆ, ನ ಕೇವಲಮ್ಮೆ ಭವತಶ್ಚ ರಾಜನ್ ನ ಸವೈ ಬಲಾಂ ಬಲಿನಾಂಚ ಪರೇಶ, ನನಗೂ ನಿನಗೂ ಎಲ್ಲವರಿಗೂ ಬಲ ಕೊಡುವನು ಪರಮಾತ್ಮ. ನೀನು ಹಾರಾಡುವಂತೆ ಮಾಡಿದವನು ಅವನು, ನನಗೆ ನಿನ್ನ ಆದೇಶನ್ನು ಮೀರುವಂಥ ಬಲವನ್ನು ಕೊಟ್ಟವನು ಅವನೇ ಅಂತ ಹೇಳಿ, ಯಾಕಪ್ಪ ಭಗವಂತನೇ ಈ ಜಗತ್ತಿನ ಸೃಷ್ಟಿಸ್ಥಿತ್ಯಾದಿಗಳು ಮಾನವನು, ಯಾಕೆ ನೀನು ಅಸುರಭಾವವನ್ನು ಹೊಂದಿದ್ದಿ, ಅದನ್ನು ಬಿಟ್ಬಿಡು, ಸ್ವಭಾವದ ಎಲ್ಲರಲ್ಲಿ ಸಮಾನವಾದ ಮನಸ್ಸನ್ನು ಮಾಡು, ನಮಗೆ ನಿಜವಾಗಿ ದೊಡ್ಡ ಶತ್ರು ಯಾರು ಅಂದರೆ ಅಜಿತಾತ್ಮನ ಉತ್ಪತ ಸ್ಥಿತಾತ್ ತದ್ವಿದ್ಯ ಅನಂತಸ್ಯ ಮಹತ್ ಸಮರ್ಪಣ, ಗೆಲ್ಲದೇ ಇದ್ದಂಥ ದುರ್ಮಾರ್ಗದಲ್ಲಿ ಹೋಗ್ತಕ್ಕಂಥ ಮನಸ್ಸಿಗಿಂತ ಮಿಗಿಲಾದ ಶತ್ರುವೇ ಇಲ್ಲ. ಯಾಕೆ ಸುಮ್ಮನೆ ಹೊರಗಡೆ ಶತ್ರು ಇಲ್ಲಿದ್ದಾರೆ, ಒಳಗಡೆ ಶತ್ರು ಇದ್ದಾರೆ, ಅದನ್ನು ನಿಗ್ರಹ ಮಾಡು ಅಂತ ಹೇಳಿಕೊಂಡು, ಹತ್ತು ಕೆಲವು ಮಂದಿ ಇದ್ದಾರ್ರಿ, ಏನು ಮಾಡ್ತಾರೆ, ಒಳಗಡೆ 6 ಅವ್ರನ್ನ ಗೆಲ್ಲುವುದೇ ಇಲ್ಲ, 6 ಗೊತ್ತುಂಟಲ್ಲ, ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ, ಇದೆಲ್ಲ 6 ಒಳಗೆ ಇದ್ಕೊಂಡು ಲೂಟಿ ಮಾಡ್ತಕ್ಕಂಥ ಪುಣ್ಯವನ್ನು ಲೂಟಿ ಮಾಡ್ತಕ್ಕಂಥ ಒಳಗಿದ್ದ ಶತ್ರುಗಳನ್ನು ಗೆಲ್ಲದೇನೆ ಹೊರಗೆ 3 ಗೆದ್ದೆ ಅಂತ ಹಾರಾಡ್ತಾರೆ, ಆದರೆ ಒಳಗೇ ಗೆದ್ದಿರಿ ಅದು ಅವನಿಗೆ ಟ್ಯಾಂಕ್ ಕೊಟ್ಟದ್ದು. ಯಾರಿಗೆ ಯಾರಿಗೆ? ಹಿರಣ್ಯಕಶಿಪುವಿಗೆ. ಹೀಗೆ ಅಂತ ಹೇಳಿದಾಗ, ಏ ಬಾಯಿ ಬಂದಾಗ ಮಾತಾಡ್ತಿ, ನಿನಗೆ ಸಾವು ಬಂದಾಗ ಎಲ್ಲರಿಗೂ ಬ್ಯಾಡ್ದಿದ್ದೆಲ್ಲ ಮಾತುಗಳೇ ಬರುತ್ತೆ. ಏ ಅಲ್ಪ ಭಾಗ್ಯವಂತ, ಓಹೋ ದೇವರು 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 ಅಂತ ಹೇಳ್ತಿಲ್ಲ, ಮರಣ್ಯೋ ಕಮದನ್ಯೋ ಜಗದೀಶ್ವರ, ಎಲ್ಲಿದ್ದಾನೆ? ಒಂದ್ ಪಕ್ಷಿಗ ದೇವರಿದ್ರೆ ಈ ಕಂಬದಲ್ಲಿ ಯಾಕೆ ಕಾಣೋದಿಲ್ಲ ಹೇಳು, ದೇವರಿದ್ರೆ ಕಾಣಬೇಕಲ್ಲ ಕಂಬದಲ್ಲಿ ಯಾಕೆ ಕಾಣೋದಿಲ್ಲ ಅಂತ ಹೇಳಿ ನೋಡು, ಬಾಯಿ ಬಂದಾಗ ಮಾತಾಡ್ತೀಯಾ
ನಿನ್ನ ತಲೆಯನ್ನು ಕತ್ತರಿಸ್ತೇನೆ ನೋಡು, ಬರಲಿ ನೋಡು ನನ್ನ ದೇವರು ನಿನ್ನ ರಕ್ಷಣೆ ಮಾಡಲಿಕ್ಕೆ. ನೀನು ಚಾಲೆಂಜ್ ಹಾಕಿ ಕೈಯಲ್ಲಿ ಖಡ್ಗ ಮುಷ್ಟಿ ಹಿಡ್ಕೊಂಡಿದ್ದ, ಒಂದು ಗುದ್ದಿದಂತೆ ವಾದರಾಜ ಸ್ವಾಮಿ, ಒಂದು ಗುದ್ದಿದ್ದು ಕಾಲಿನಿಂದ ಒದ್ದಂತೆ ಕಂಬಕ್ಕೆ. ಅಂದರೆ ಗ್ಯಾರಂಟಿನ ಕಂಬದಲ್ಲಿ ಅಂತೂ ದೇವರು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಒದ್ದು ಬಿಟ್ಟಿದ್ದಾನೆ. ಒದ್ದಾಗ ಸತ್ಯಂ ಖಡ್ಗದಿಂದ ಮುಷ್ಟಿ ಪ್ರಹಾರ, ಖಡ್ಗ ಹೀಗೆ ಇಟ್ಕೊಂಡಿದ್ದಾನೆ, ಮುಷ್ಟಿ ಪ್ರಹಾರ ಮಾಡಿದ ಒದ್ದ. ಆವಾಗ ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ಜಾತ್ಯಂಚ ಭೂತೇಶು ಅಖಿಲೇಶು ಚಾತ್ಮನಃ ಅದೃಶ್ಯಮತ್ಯದ್ಭುತ ರೂಪಮದ್ವಹಂ ಸ್ತಂಭೇ ಸಭಾಯ ನ ಮೃಗಂ ನ ಮಾನುಷಂ ಅಂತ ಹೇಳಿದಾಗೆ, ಆಗ ಕಂಬದಿಂದ ಭಗವಂತ ನರಹರಿ ರೂಪದಿಂದ ಬಂದಿದ್ದಾನೆ. ತನ್ನ ಭೃತ್ಯ ಪ್ರಹ್ಲಾದ ನನ್ನ ರಕ್ಷಕ ಎಲ್ಲ ಕಡೆಯಲ್ಲಿದ್ದಾರೆ ಅಂತ ತೋರಿಸೋಕ್ಕೋಸ್ಕರವೇ, ತನ್ನ ಭೃತ್ಯ ಪ್ರಹ್ಲಾದ ಹೇಳಿದ ಮಾತನ್ನು ಸತ್ಯ ಮಾಡಲಿಕ್ಕೋಸ್ಕರ, ಚತುರ್ಮುಖ ಬ್ರಹ್ಮದೇವರು ತನ್ನ ಭಕ್ತ ಹಿರಣ್ಯಕಶಿಪು ಹೇಳಿದ ಮಾತು, ನರರಿಂದ ಸಾವು ಬರಬಾರ್ದು, ಮನುಷ್ಯರಿಂದ ಸಾವು ಬರಬಾರ್ದು, ನೀನು ಸೃಷ್ಟಿ ಮಾಡಿದ ಯಾವ ಪ್ರಾಣಿ ಸಾವು ಬರಬಾರ್ದು. ಅದಕ್ಕೆ ಕಂಬದಿಂದ ಎದ್ದು ಬಂದ, ಕಂಬದಿಂದ ಎದ್ದು ಬಂದರೆ ಅವನು ಬ್ರಹ್ಮದೇವರು ಸೃಷ್ಟಿ ಮಾಡಿ, ತಂದೆ ತಾಯಿಗಳಿಂದ ಆದರೆ ಎದ್ದು ಬಂದರೆ ಓ ಬ್ರಹ್ಮದೇವರ ಸೃಷ್ಟಿ ಅಂತ ಹೇಳ್ಬೋದಿತ್ತು. ಅದಕ್ಕೆ ಕಂಬದಿಂದ ಎದ್ದು ಬಂದು ಪರಮಾತ್ಮ ಚತುರ್ಮುಖ ಬ್ರಹ್ಮದೇವರ ಆತನು ಸತ್ಯ ಮಾಡಿದ, ದೇವರು ಎಲ್ಲ ಕಡೆಯಲ್ಲಿದ್ದಾನೆ ಎಂದು ತೋರಿಸಲಿಕ್ಕೋಸ್ಕರವೇ, ಜ್ಞಾನವಿಲ್ಲದ ಕಂಬದಲ್ಲೇ ದೇವರು ಇರಬೇಕಾದ್ರೆ ಜ್ಞಾನವುಳ್ಳಂತಹ ಚೇತನರು ಎಲ್ಲ ಕಡೆ ದೇವರಿದ್ದಾನಂತ ಕೈಮುತ್ತೆ ನಾಯನ ಸಿದ್ಧಾಗತ್ತೆ ಎಂದು ತೋರಿಸಲಿಕ್ಕೋಸ್ಕರವೇ ಹಾಗೆ ಮಾಡಿದ. ಆಗ ನಿಜವಾಗಿ ಕೂಡ ಸಿಕ್ಕಾಪಟ್ಟೆ ಸಾವಿರಾರು ಕೈಗಳನ್ನ ಹಿಡ್ಕೊಂಡು ಆಯುಧ ಹಿಡ್ಕೊಂಡು ಒಬ್ಬನೇ ಏಕಾಕಿ ಆದ ಪರಮಾತ್ಮ, ಸಾವಿರಾರು ಆಯುಧ ಕೈ ಅವನಿಗೆ ಬಂದಿದೆ. ಆ ಕೈಗಳಿಂದ ಎಲ್ಲ ದುಷ್ಟರು ಒದ್ದು ಓಡಿಸಿಬಿಟ್ಟಿದ್ದಾನೆ, ಓಡಿಸಿ ಗೆದ್ದುಬಿಟ್ಟ, ಸಂಹಾರ ಮಾಡಿದ. ಕೊನೆಗೆ ಹಿರಣ್ಯಕಶಿಪು ಅವನು ಗದೆ ಬೀರ್ತಾ ಬರುವಾಗ ಅವನ ತೊಡೆಯನ್ನು ಮಲಗಿಸಿ ಅವನ ವಕ್ಷಸ್ಥಳವನ್ನು ಬಗೆದು ಕರಳನ್ನು ಉದರವನ್ನು ಬಗೆದು ಕರಳನ್ನು ಮಾಡಿ ಹಾಕಿ ವೀರರಸವನ್ನು ಭಗವಂತ ತೋರಿಸಿದ. ಈ ರೀತಿಯಾಗಿ ಬಹಳ ಚೆನ್ನಾಗಿ ಅದನ್ನು ವರ್ಣನೆ ಮಾಡ್ತಾರೆ. ಅಷ್ಟೆಲ್ಲ ಬೇಡ, ದೇವರು ಎಷ್ಟು ಎಷ್ಟು ಬೃಹದ್ ರೂಪ ತಾಳಿದ್ದಾರೆಂದರೆ, ಅಹಂ ಸಮಂತಾತ್ ನಖಶಸ್ತ್ರ ಪಾಣಿಭಿ ದೋದಂಡ ಯೂಥ ಅನುಪತಾನ್ ಸಹಸ್ರಶಃ, ಎಷ್ಟು ಅಂದರೆ ಎಲ್ಲರೂ ದೈತ್ಯರು ಬಂದಿದ್ದಾರೆ, ಆವಾಗ ನಖಶಸ್ತ್ರ ಪಾಣಿಯಾಗಿ ಚಿಕ್ಕಾಪಟೆ ಬಾಹುವಿನಿಂದ ಅವರನ್ನೆಲ್ಲ ಸಂಹಾರ ಮಾಡಿದ್ದಾನೆ. ಅಯ್ಯೋ ಏನ್ರಿ, ಆ ನರಸಿಂಹದೇವರ ಕೇಸರ ಇದೆಯಲ್ಲ, ಆ ಕೇಸರ ಮೇಲಕ್ಕೆ ಆಕಾಶದಲ್ಲಿ ಚಾಗಿದೆ, ಎಲ್ಲ ಮೋಡಗಳನ್ನು ಚದುರುತ್ತಾ ಇದೆ ಅಂತೆ. ಆ ಕೇಸರ ಮೋಡವನ್ನು ಚದುರು, ಎಷ್ಟು ಬೃಹತ್ ರೂಪ ನೋಡಿ, ಚದುರುತ್ತಾ ಇದೆ ಅಂತೆ. ಮತ್ತೆ ಎಲ್ಲ ಅಲ್ಲೋಲ ಕಲ್ಲೋಲ ಆಗಿದೆಯಂತೆ, ಮೋಡಗಳೆಲ್ಲ ಚದುರಿಬಿಟ್ಟವಂತೆ. ಆ ಮತ್ತೆ ಗ್ರಹಗಳೆಲ್ಲ ಪರಮಾತ್ಮನ ಒಂದು ನೇತ್ರದ ದೃಷ್ಟಿಯಿಂದ ಅದರ ಕಾಂತಿಯೆಲ್ಲ ಮಸುಕಾಯಿತಂತೆ. ಸಮುದ್ರ ಭಗವಂತನ ಶ್ವಾಸೋಚ್ಛಾಸದಿಂದ ನಾಲ್ಕು ಸಮುದ್ರಗಳು ಅಲ್ಲೋಲ ಕಲ್ಲವಾಯಿದಂತೆ. ಭಗವಂತ ಗರ್ಜನೆಗೆ ಸಿಡ್ಲು ಬರೆದಂತೆ ಗರ್ಜನೆ ಮಾಡಿದ್ದಾನೆ, ದಿಗ್ಗಜಗಳೆಲ್ಲ ಓಡಿ ಹೋದವಂತೆ. ಎಷ್ಟು ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಎಷ್ಟು ಬೃಹತ್ ಗಾತ್ರವನ್ನು ಭಗವಂತ ತೊಟ್ಟಿದ್ದಾನೆ. ಆವಾಗ ಏನು ಗೊತ್ತಾಗ್ತಾ ಇಲ್ಲ, ಅವನು ಪತಂಗ ದೀಪದ ಒಳದಂತೆ ನರಸಿಂಹ ಅಗ್ನಿ ಒಳಗೆ ಬಂದು ಹುತ ಆಗಿ ಹೋದ. ಈ ರೀತಿಯಾಗಿ ನರಸಿಂಹದೇವರು ಹಿರಣ್ಯಕಶಿಪುವನ್ನು ಕೊಂದು ತನ್ನ ಭಕ್ತನಾದ ಪ್ರಹ್ಲಾದನನ್ನು ಉಳಿಸಿದ. ನಮೇ ಭಕ್ತ ಪ್ರಣಶ್ಯತಿ ಸಾವಿ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಇದು ಭಕ್ತಿ ಅಂದರೆ, ಸಾವಿರಾರು ವಿಘ್ನಗಳು ಬಂದರೂ ಕೂಡ ಭಗವಂತನ ಭಕ್ತಿಯನ್ನು ಬಿಟ್ಟೇ ಇಲ್ಲ, ಅದು ನಿಜವಾದ ಭಕ್ತಿ. ಅದನ್ನು ಆದರ್ಶವಾದ ಭಕ್ತಿಯನ್ನು ಪ್ರಹ್ಲಾದ ತೋರಿಸಿದ. ಆ ಸಂದರ್ಭದಲ್ಲಿ ಭಗವಂತ ಕೋಪಗೊಂಡಿದ್ದಾನೆ, ಅವನನ್ನು ಶಾಂತಗೊಳಿಸಬೇಕು ಅಂತ ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಆ ಬ್ರಹ್ಮರುದ್ರಾದಿ ದೇವರುಗಳು ತಮ್ಮ ತಮ್ಮ ಶಕ್ತಿಗನುಗುಣವಾಗಿ ಸ್ತೋತ್ರ ಮಾಡಿದ್ದಾರೆ. ಆದರೆ ಕಡೆಗೆ ಲಕ್ಷ್ಮೀದೇವಿ ಈ ಭರತ್ ರೂಪವನ್ನು ಕಂಡು ಏನಾಯ್ತಂದರೆ ಹೆದರಿಕೆ ಆಯ್ತಂತೆ. ಅವಳು ಹಿಂದೆ ನೋಡಲೇ ಇಲ್ಲ, ಅದಕ್ಕೋಸ್ಕರ ಅವಳು ಹತ್ತಿರ ಬರಲಿಲ್ಲ, ಇದು ಭಯದಿಂದ ಅಂತುಂಟು. ಅದೃಷ್ಟ ಅಶ್ರುತ ಪೂರ್ವತ್ವ ಅಂತ ಅವಳು ನೋಡಿಲ್ಲ ಅಂತ ಅರ್ಥಲ್ಲ, ಬೇರೆಯವರು ನೋಡಿಲ್ಲ, ಅವಳು ಕೋಪ ಭಯಗೊಂಡವಳಂತೆ ತೋರಿಸಿದ್ದಾಳೆ. ಬ್ರಹ್ಮರುದ್ರಾದಿ ದೇವತೆಗಳಿಗೆ ನರಸಿಂಹದೇವರು ನಮಗೆ ಕೋಪ ಶಮನ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಸುಮ್ಮನೆ ಸುಮ್ಮನೆ ಅಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಭಗವಂತನ ಇಂಗಿತೆಯನ್ನು ಲಕ್ಷ್ಮೀದೇವಿ ತಿಳ್ಕೊಂಡಿದ್ದಾನೆ, ಬ್ರಹ್ಮಾದಿ ತಿಳಿದಾನೆ, ಇವನು ಚಿಕ್ಕ ಭಕ್ತ, ಈ ಚಿಕ್ಕ ಭಕ್ತನಿಗೆ ಕೃಪೆಯಿಂದ ವಾತ್ಸಲ್ಯವನ್ನು ಅವನು ಕೃಪ ಹೆಚ್ಚು ಭಕ್ತಿ ಮಾಡಿ ಪಾಪ ಒಲಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಅವರಿಗೆ, ಅವನಿಗೂ ಕೂಡ ಒಂದು ಕೃಪೆ, ಅಯ್ಯೋ ಹೆಚ್ಚು ಭಕ್ತಿ ಮಾಡಿ ಯಾವಾಗಲೂ ಒಲಿಸಿಕೊಳ್ಳಿಕ್ಕೆ ಶಾಖತೆ ಇಲ್ಲ ಈ ಮಗುವಿಗೆ ಅಂತ ಕೃಪೆಯಿಂದ ವಾತ್ಸಲ್ಯವನ್ನು ತೋರಿಸಿ ಅವನ ಭಕ್ತಿಯನ್ನು ಹೈಲೈಟ್ ಮಾಡುವ ಈ ಅಭಿಪ್ರಾಯ ಪರಮಾತ್ಮನಿಗಿದೆ. ಅತ್ಯಂತ ಅವಕಾಶ ವಂಚಿತ ಭಕ್ತ ಇವನು, ಅವನಿಗೊಂದು ಅವಕಾಶ ಕೊಡೋಣ ಎಂದು ಭಗವಂತನ ಅಭಿಪ್ರಾಯ ಇದೆ. ಈ ಸಂದರ್ಭ ನಾವು ಸ್ತೋತ್ರ ಮಾಡಬಾರ್ದು, ಅವನೇ ಸ್ತೋತ್ರ ಮಾಡಿ ಅವನೇ ನರಸಿಂಹದೇವರ ಕೋಪನ ಶಮನ ಮಾಡಿ ಅವನ ಭಕ್ತಿಯೂ ಕೂಡ
ಪ್ರಖ್ಯಾತವಾಗಲಿ, ಇದು ದೇವರ ಸಂಕಲ್ಪ ಅಲ್ವೇ. ಅದನ್ನು ಅರಿತ ಬ್ರಹ್ಮಾದಿ ದೇವತೆಗಳು ಹಿಂದೆ ಇಟ್ಟು ಹಾಕಿದಾಗ ಅವನು ಬಂದು ಭಗವಂತನ ಪಾದಕ್ಕೆ ಎರಗಿದ್ದಾನೆ. ತಕ್ಷಣವೇ ಭಗವಂತ ಅವನ ತಲೆ ಮೇಲೆ ಈ ಕಾಲಾಹಿ ನಿರ್ದಿಷ್ಟ ಧಿಯಾಂ ಕೃತಾಭಯಂ, ಕಾಲ ಎಂಬ ಸರ್ಪದಿಂದ ಕಚ್ಚಲ್ಪಟ್ಟಂತಹ ಯಾರು ಸಾತ್ವಿಕರಿದ್ದಾರೆ ಅವರಿಗೆ ಅಭಯ ಪ್ರದಾನ ಮಾಡತಕ್ಕಂತಹ ಕರಸ್ಪರ್ಶ, ತಲೆ ಮೇಲೆ ಕೈ ಇಟ್ಟು ತಕ್ಷಣವೇನೆ ಅವನ ಎಲ್ಲ ಕೆಟ್ಟ ಅಶುಭಗಳೆಲ್ಲ ಹೊರಟೋಗಿದಂತೆ. ತಕ್ಷಣ ಆ ಭಗವಂತನ ಒಳಗಿನ ಅಂತರಂಗದಲ್ಲಿ ರಂಗ ಕಂಡಿದ್ದಾನಂತೆ. ವಿಶಿಷ್ಟವಾದ ಭಗವಂತನ ಜ್ಞಾನ ವ್ಯಕ್ತವಾಗಿದೆ. ಆಗ ಅತ್ಯಂತ ರೋಮಾಂಚಿತ ಗಾತ್ರನಾಗಿ ವಿಶೇಷವಾಗಿ ಆ ಭಕ್ತಿಯಷ್ಟು ಸುರಿಸ್ತಾ ಭಗವಂತನನ್ನು ಸ್ತೋತ್ರ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಅದು ತುಂಬ ವಿಷಯ ಉಂಟು. ದೇವರು ಭಕ್ತಿಗೆ ಒಲಿತಾನೆ ವಿನಃ ಮತ್ತು ನಮ್ಮ ರೂಪ ಜಾತಿ ಕುಲ ಇದು ಯಾವುದಕ್ಕೂ ಒಲಿಯುವುದಿಲ್ಲ. ಯೂಥಪ ಯಾರಿಗೆ, ಆ ಗಜೇಂದ್ರನಿಗೆ ಒಲಿದದ್ದು ಭಕ್ತಿಗಲ್ವೇ, ಹಾಗಾಗಿ ಭಕ್ತಿ ಮುಖ್ಯ ಅಂತ ಹೇಳ್ತಾ, ಒಬ್ಬ ಭಕ್ತಿ ಇಲ್ಲ ಅಂದರೆ ನಿಜವಾಗಿ ಕೂಡ ಎಷ್ಟು ಗುಣ, 12 ಗುಣ ಬ್ರಾಹ್ಮಣನಲ್ಲಿದೆ. ಒಳ್ಳೆ ಬ್ರಾಹ್ಮಣ್ಯಕ್ಕೆ ಸೊಬಗು ಕೊಡ್ತಕ್ಕಂತಹದ್ದು ತಪಸ್ಸು ಸತ್ಯ ಶೌಚ ಎಲ್ಲ, ಆದರೆ ಭಗವಂತನಲ್ಲಿ ಭಕ್ತಿ ಮಾತ್ರ ಇಲ್ಲ ಅಂತಾದರೆ ಅವನಿಗಿಂತ ತನ್ನ ಮನಸ್ಸು ಮಾತು ಪ್ರತಿಯೊಂದನ್ನೂ ದೇವರಿಗೆ ಅರ್ಪಣೆ ಮಾಡಿದಂತಹ ಒಬ್ಬ ಚಂಡಾಲ ಇದ್ದಾನಲ್ಲ ಅವನೇ ವಾಸಿ. ಹೇ ಶಪಚಂ ವರಿಷ್ಠಂ, ನಾನು ಮೊನ್ನೆ ಹೇಳಿ ಆಗಿದ್ದು ಶಪಚಂ ಅಂದರೆ ನಾಯಿ ಮಾಂಸ ಬೇಯಿಸಿ ತಿನ್ನುವನಂತರ್ಥ. ಅವನು ಸೂಪರ್, ಯಾಕೆ ಅಂದರೆ ಅವನು ಭಕ್ತ, ಎಲ್ಲವುದನ್ನು ದೇವರಿಗೆ ಅರ್ಪಣೆ ಮಾಡ್ತಾನೆ. ಏಕಾದಶಿ ಉಪವಾಸನ ಕಟ್ಟುನಿಟ್ಟಾಗಿ ಮಾಡ್ತಾನೆ. ಮೊನ್ನೆ ಹೇಳಿಯಾಗಿದೆ, ಏಕಾದಶಿ ಪ್ರಾಪ್ತೆ ಹರಿದಿನೇ ಪ್ರಾಪ್ತೆ ಶ್ವಃ ಪಚತಿ, ನಾಳೆ ಅಡುಗೆ ಮಾಡ್ತಾನೆ ಇವತ್ತು ಅಡುಗೆ ಮಾಡೋಲ್ಲ. ಶ್ವಃ ಪಾಕ, ಏಕಾದಶಿ ದಿನ ಬಂದರೆ ಶ್ವಃ ಪಾಕ, ನಾಳೆ ಅಡುಗೆ ಮಾಡ್ತಾನೆ ಇವತ್ತು ಮಾಡೋಲ್ಲ ಅಂತವನು ಶಪಚ ಅಂದರೆ ಏಕಾದಶಿ ಉಪವಾಸ ಮಾಡುವನು ಭಗವದ್ಭಕ್ತ. ಅವನು ಸೂಪರ್ ಅಂತ ಹೇಳ್ತಾನೆ. ದೇವರು ಯಾಕ್ರಿ, ದೇವರಿಗೆ ನಮ್ಮಿಂದ ಏನಾದರೂ ಆಗಬೇಕಾಗಿದ? ಯಾಕೆಂದರೆ ಕೆಲವು ದೇವರನ್ನು ಕಂಡವರದ್ದು ಮಾತ್ರ ಪೂಜೆಯನ್ನು ಸ್ವೀಕರಿಸುವುದಿಲ್ಲ. ದೇವರು ಕಂಡವರಾದರೆ ಚೆನ್ನಾಗಿ ಪೂಜೆ ಮಾಡ್ತಾರೆ, ದೇವರು ಕಾಣದಿದ್ದವರು ಅಷ್ಟು ಚೆನ್ನಾಗಿ ಪೂಜೆ ಮಾಡಲ್ಲ. ಆದರೂ ಕೂಡ ದೇವರು ಕಾರುಣ್ಯದಿಂದ ಅವನಿಗೆ ಒಳ್ಳೆಯದು ಮಾಡಲಿಕ್ಕೋಸ್ಕರವೇ ಏನು ಮಾಡ್ತಾನೆ, ಆ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ನೈವಾತ್ಮನ ಪ್ರಭು ನಿಜಲಾಭಪೂರ್ಣ ಮಾನಂ ಜನ ಅವಿದುಷಃ ಕರುಣೋವೃಣೀತೆ, ತನಗೋಸ್ಕರ ಅಲ್ಲ, ತನಗೋಸ್ಕರ ಅಂತೂ ಸ್ವೀಕಾರ ಮಾಡೋದೇ ಇಲ್ಲ. ಆದರೆ ಅವನಿಗೆ ಭಕ್ತರಿಗೆ ಉದ್ಧಾರ ಆಗಲಿ ಎಂಬ ದೃಷ್ಟಿಯಿಂದ ಕಾರುಣ್ಯದಿಂದ ಅವನು ಯದ್ವಾ ತದ್ವಾ ಕೊಟ್ಟರೂ ಕೂಡ ಒಳ್ಳೆಯದನ್ನು ಮಾತ್ರ ಗ್ರಹಣ ಮಾಡಿ ಅನುಗ್ರಹ ಮಾಡ್ತಾನೆ. ಹಾಗಾಗಿ ನಾವು ಏನು ಪೂಜೆ ಮಾಡಿದರೂ ಕೂಡ ದೇವರನ್ನು ಗುಣದಿಂದ ಅನುಸಂಧಾನ ಮಾಡಿ ಗುಣಗಳಿಂದ ಅಲಂಕಾರ ಮಾಡಿದರೆ, ಅವನಿಗೆ ಪೂಜೆ ಪುನಸ್ಕಾರ ಮಾಡಿದರೆ ಅವನಿಗೆ ಪ್ರಯೋಜನ ಇಲ್ಲ, ಈ ಪ್ರತಿಬಿಂಬನಾದ ಜೀವನಿಗೆ ಅದರಿಂದ ಪ್ರಯೋಜನ. ಯದ್ಯಜ್ಞನೋ ಭಗವತೆ ವಿದದೀನಮಾನಂ ತತ್ಯಾತ್ಮನೆಯ ಪ್ರತಿ ಮುಖಸ್ಯ ಯಥಾ ಶುಚಿ ಅಂತ ಹೇಳ್ತಾ ಅದನ್ನು ಜೋರಾಗಿ ಸ್ತೋತ್ರ ಮಾಡಿದ. ನನಗೆ ನರಸಿಂಹ, ನನಗೆ ಯಾರದು ಹೆದರಿಕೆ ಇಲ್ಲ, ನಿನ್ನ ಈ ಭಯಾನಕವಾಗಿರ್ತಕ್ಕಂತಹ ರೂಪವನ್ನು ಕಂಡಾಗ ನನಗೆ ಹೆದರಿಕೆ ಆಗೋದಿಲ್ಲ. ಯಾಕೆ, ಯಾವುದಕ್ಕೆ ಹೆದರ್ತೇನೆ ಅಂದರೆ ಈ ಸಂಸಾರ ಚಕ್ರದಲ್ಲಿ ಯಾವಾಗಲೂ ಒದ್ದಾಡ್ತಾ ಇದ್ದೇನಲ್ಲ, ಈ ಸಂಸಾರದ ಕ್ರೂರ ಮುಖಕ್ಕೆ ಮಾತ್ರ ನಾನು ಹೆದರ್ತೇನೆ, ನಿನ್ನ ಉಗ್ರವಾದ ಮುಖಕ್ಕೆ ನಾನು ಹೆದರುವುದಿಲ್ಲ. ಅಯ್ಯೋ, ಈ ಜನರೆಲ್ಲ ಇದ್ದಾರೆ, ಈ ಜನರು ನನಗೆ ನೈತಾನ್ ವಿಹಾಯ ಪರನ ವಿಮುಕ್ಷ ಏಕಃ, ಈ ಸಜ್ಜನರನ್ನು ಬಿಟ್ಟು ನಾನು ಮೋಕ್ಷಕ್ಕೆ ಹೋಗಲಿಕ್ಕೆ ಬರೋಕ್ಕೆ ಇಷ್ಟ ಇಲ್ಲ, ಇವ್ರನ್ನ ಏನಾದರೂ ಮಾಡಿ ನೀನು ಉದ್ಧಾರ ಮಾಡಬೇಕು ಅಂತ ಆ ಭಕ್ತರ ಪರವಾಗಿ ಅವನು ಕೇಳ್ಕೊಳ್ತಾನೆ. ಅಂದರೆ ಯಾವಾಗಲೂ ದೊಡ್ಡವರು ತಮಗೆ ಮಾತ್ರ ಮೋಕ್ಷ ಕೊಡಲಿ ಅಂತ ಕೇಳುವುದಿಲ್ಲ. ಆ ಒಂದು ದೊಡ್ಡ ಔದಾರ್ಯ ಗುಣ ತಮ್ಮನ್ನು ಆಶ್ರಯಿಸಿದವರಲ್ಲಿ ಕಾರುಣ್ಯ ಯಾರು ತೋರಿಸ್ತಾರೆ ಅದು ನಿಜವಾದ ಭಗವದ್ಭಕ್ತರ ದೊಡ್ಡ ಲಕ್ಷಣ. ಅದನ್ನು ತೋರಿದ್ದಾನೆ ವಿಶೇಷವಾಗಿ. ಮತ್ತು ತಸ್ತೋಹಂ ಕೃಪಣವತ್ಸಲ ದುಸ್ಸ ಉಗ್ರ ಸಂಸಾರ ಚಕ್ರ ಕದನಾತ್ ಕೃಷತಾಂ ಪ್ರಣೀತ ಅಂತ ಹೇಳ್ತಾನೆ. ಮತ್ತೊಂದು ಹೇಳ್ತಾನೆ ಇವಾಗ, ಇನ್ನು ಮುಂದೆ ನಿನ್ನ ಈ ಉಗ್ರರೂಪ ತಾಳಿದ್ದು ಕೋಪವನ್ನು ಶಮನ ಮಾಡು. ಈಗ ನೀನು ಇನ್ನು ಮುಂದೆ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗಲಿ. ನರಸಿಂಹ, ನಿನ್ನ ರೂಪವನ್ನು ಜನರು ವಿಭವಾಯ ಸ್ಮರಂತ. ವಿಭವ ಅಂದರೆ ವೈಭವ, ಅದು ನನ್ನ ಅಭಿಪ್ರಾಯ. ವೈಭವ ಅಂದರೆ ವಿಘ್ನಗಳು ಎಲ್ಲ ದೂರ್ತಿಗಳೆಲ್ಲ ದೂರ ಆದರೆ ಆ ವೈಭವ ಸಿಗತ್ತೆ, ವಿಘ್ನಗಳಿದ್ದರೆ ವೈಭವ ಸಿಗೋಲ್ಲ. ಅದಕ್ಕೋಸ್ಕರ ನಿನ್ನ ಮನೆಗೆ ಹೋಗಿ ನಿನ್ನ ರೂಪವನ್ನು ಧ್ಯಾನ ಮಾಡ್ತಾ ಕೂತ್ಕೊಳ್ಳಿ. ನಾನು ಕೇಳೋದಿಷ್ಟೇ, ನನಗೆ ದಾಸ್ಯಯೋಗವನ್ನು ಕೊಡು. ನನಗೆ ನಿಜವಾಗಿ ಕೂಡ ನಾನು ಆರಾಮದಲ್ಲಿರ್ತೇನೆ. ಚತುರ್ಮುಖ ಬ್ರಹ್ಮದೇವರು ಹೇಳಿರ್ತಕ್ಕಂಥ ಭಗವಂತನ ಲೀಲಾವತಾರ ಕಥೆಯನ್ನು ನಾನು ಚೆನ್ನಾಗಿ ಹೇಳ್ತಾ ಕಾಲ ಕಳಿತೇನೆ. ಪರಮಹಂಸರ ಪದಯುಗ ನಿನ್ನ ಪಾದಯುಗಲವನ್ನು
ಆಶಿಸಿರ್ತಕ್ಕಂತಹ ಪರಮಹಂಸ ಭಾಗವತರ ಸಂಘದಿಂದ ನಿನ್ನ ವಿಶೇಷವಾಗಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮದೇವರು ಹಾಡಿ ಹೊಡೆದ ಲೀಲೆಯ ಕಥೆಯನ್ನು ಕೇಳ್ತಾ ಸಂಸಾರದಲ್ಲಿ ಆರಾಮವಾಗಿ ಕಳಿತೇನಪ್ಪ, ನನಗೆ ಅಂಥ ಸುಖವಾಗಿ ಕೊಡುವಂಥ ವಿರಿಂಚಿ ಗೀತ ಅಂತ ಹೇಳುವಾಗ ಇವನು ವಿರಿಂಚನ ಭಕ್ತ, ಅದಕ್ಕೆ ವಿರಿಂಚಿ ಗೀತ, ಯಾಕಂದರೆ ಶಂಕುಕರ್ಣನಾಗಿದ್ನಲ್ಲ ಬ್ರಹ್ಮದೇವರು ಹೇಳಿದ ಯಾವಾಗಲೂ ಕೇಳ್ತಾ ಇರ್ತಾನೆ, ಅದನ್ನು ಹಾಡ್ತಾ ಆರಾಮಾಗಿರ್ತೇನೆ ನಾನು, ಇನ್ನೇನು ನನಗೆ ಬೇಡ ಅಂತ. ಇದು ಪ್ರಹ್ಲಾದ ಹೇಳಿರ್ತಕ್ಕಂಥ ಮಾತು. ಸಂಸಾರದಲ್ಲಿ ಈಸಬೇಕು ಇದ್ದು ಜಯಿಸಬೇಕು ಅಂದರೆ ಇದು, ಈಸಬೇಕು ಇದ್ದು ಜಯಿಸಬೇಕಂದ್ರೆ ಸಂಸಾರದಲ್ಲಿ ಆದಷ್ಟು ಬೇಗ ನಾನು ಪಾರು ಮಾಡು ಅಂತ ಯಾರು ಕೇಳ್ತಾರೆ ಅವರು ಒಳ್ಳೆ ಭಕ್ತರೇ ಇಲ್ಲಂತೆ. ಸಾಗತ್ತು ಸಂಸಾರದಿಂದ ನನ್ನಿಂದ ಸಾಧನೆ ಮಾಡಿಸ್ಬೇಕಂತ ಹೇಳಬೇಕಂತೆ, ಪಲಾಯನವಾದ ಸರಿಯಲ್ಲ ಅಂತ ಹೇಳ್ತಾರೆ. ಹಾಗೆ ಇವನು ಹೇಳ್ತಾ ಇದ್ದಾನೆ, ಬಹಳ ಚೆನ್ನಾಗಿ ಹೇಳ್ತಾನೆ ಇವನು. ಏನಪ್ಪ ಈಗ ಬಾಲಕರಿಗೆ ತಂದೆ ತಾಯಿಗಳು ಶರಣರ ರಕ್ಷಕರ, ಬಾಲಸ್ಯ ಚ ಶರಣಂ ಪಿತರೌ, ಬಾಲಕರಿಗೆ ಮಗುವಿಗೆ ತಂದೆ ತಾಯಿಗಳು ಪಿತರ, ತಂದೆ ತಾಯಿಗಳೇ ಸಾಯಿಸ್ತಾರೆ ಮಕ್ಕಳನ್ನಾಗಿ ಎಸ್ತಾರಲ್ಲ ಏನ್ರಿ. ಅಥವಾ ಇವನಿಗೆ ಪ್ರಹ್ಲಾದನಿಗೆ ಯಾವ ತಂದೆ ತಾಯಿಗಳು ರಕ್ಷಣೆಗೆ ಬಂದ್ರ ಇಲ್ಲ, ಅದರಂತೆ ಆತಸ್ಯ ಚಾಗದಂ ಏನಪ್ಪ ರೋಗದಿಂದ ಪೀಡಿತ ಔಷಧ ಎಂದು ಪರಿಹಾರ ರೋಗ ಪರಿಹಾರ ಮಾಡ್ತಾ ಸೈಡ್ ಎಫೆಕ್ಟ್ ಕೊಟ್ಟರೆ ಇನ್ನೊಂದು ರೋಗ ಉತ್ಪತ್ತಿ ಮಾಡುತ್ತೆ. ಓ ಔಷಧ ತಗೊಂಡು ಕೆಲವರು ಸಾಯಿದು ಉಂಟು ಎಲ್ಲರಿ, ಈ ಡಾಕ್ಟ್ರ್ ಹೆದರಿಸಿ ಎಲ್ಲ ಮಾಡಿಬಿಡ್ತಾರಂತಲ್ಲ. ಅಯ್ಯೋ ಈಗಿನ ಕಾಲದಲ್ಲಿಂದ ರೋಗ ಬಿಡಿದರೆ ಔಷಧ ತಗೊಂಡ್ರೆ ಸತ್ತ ಹೋಗುದು ಅವನು. ಹೀಗಾಗಿದೆ ಅದು ಸಂಸಾರದಲ್ಲಿ ಸಮುದ್ರ ಮುಳುಗಿದ್ದಾನೆ ಅವನಿಗೆ ನೋಕೆ ರಕ್ಷಣೆ ಕೊಡ್ತದೆ ಏನಾದರೂ ಗ್ಯಾರಂಟಿ ಉಂಟಾ, ಜೋರಾಗಿ ಏನಾದರೂ ಅಲೆ ಎಲ್ಲ ಬಂದುಬಿಟ್ಟು ಮುಳುಗಿ ಹೋಗಿಬಿಡುತ್ತೆ, ಅವನು ರಕ್ಷಕ ಆಗೋದಿಲ್ಲ. ತಪ್ತಸ್ಯ ತರ್ಪಣ ವಿಧಿ, ಆದರೆ ಇದು ಮಾತ್ರ ಚೆನ್ನಾಗಿ ಹಸಿ ಒಳ್ಳೆ ಬಾಯಾರಿಕೆ ಆಗಿದೆ, ಬಾಯಾರಿಕೆ ಆದವನಿಗೆ ನೀರು ಕುಡಿದ್ರೆ ತೃಪ್ತಿ ಆಗ, ಹಾಗೆ ನಿನ್ನ ಉಪಾಸಕರೇ ನಿನ್ನ ಸೇವೆ ಮಾಡಿದಾಗ ಅವರಿಗೆ ಏನಾಗುತ್ತೆ ಸಂತೋಷ ಆಗುತ್ತೆ ತೃಪ್ತಿ ಆಗತ್ತೆ ಅಂತ ಇಷ್ಟು ಹೇಳಿ ತುಂಬ ಹೇಳಿದ್ದಾನೆ. ಎಲ್ಲ ಹೇಳಲಿಕ್ಕಾಗೋದಿಲ್ಲ. ಆವಾಗ ಇಷ್ಟು ಹೇಳಿದ ಸ್ತೋತ್ರ ಮಾಡಿದಾಗ ಏನು ಬೇಕು ಅಂತ ಕೇಳಿದಾಗ ನನ್ನನ್ನು ಈ ರೀತಿಯಾಗಿ ನೀನು ವರಂ ವರಯ ಭದ್ರಂತೆ ಅಂತ ಕೇಳ್ತಾನೆ, ಬೇಕಾದಾಗ ವರ ಕೊಳ್ಕೊ ನೀನು ನನ್ನನ್ನು ನಾನು ಅಭಿಷ್ಟವನ್ನು ನೆರವೇರಿಸ್ಲಿಕ್ಕೋಸ್ಕರ ಬಂದವನು ಅಂತ ಹೇಳಿದಾಗ ಅವನು ಹೇಳ್ತಾನೆ ನನ್ನನ್ನು ಈ ರೀತಿಯಾಗಿ ಪ್ರಲೋಭನೆ ಮಾಡಬೇಡ, ಯಾಕೆಂದರೆ ಮಾಮಾ ಪ್ರಲೋಭಯ ಉತ್ಪತ್ತಿಯ ಅಸಕ್ತಂ ಕಾಮೇಶು ತೈಹಿ ವರೈಹಿ, ನನ್ನನ್ನು ನಾನು ಸಹಜವಾಗಿ ಯಾವ ಕಾಮ್ಯ ಪದಾರ್ಥದಲ್ಲಿ ನನಗೆ ಆಸಕ್ತಿ ಇಲ್ಲ, ನೀನು ನನಗೆ ಆಮಿಷ ಒಡಬೇಡ ನನಗೆ ಹೆದರಿಕೆ ಆಗತ್ತೆ ಒಬ್ಬ, ಯಾಕೆಂದರೆ ಈ ರೀತಿಯಾಗಿ ಹೇಳಿದಾಗ ಎಷ್ಟೇ ಆಶಿಷ ಆಶಾಸ್ತೆ ನಸ ಪ್ರತ್ಯ, ನಿನ್ನಿಂದ ಏನಾದರೂ ಬೇಡವನು ಅವನು ಭಕ್ತನೇ ಅಲ್ಲ, ನನಗೆ ಕಾಮಾನಾಂ ಹೃದಯ ಸಂಭ್ರಮಂ ಭವತತ್ವರಂಬರೆ, ನನ್ನ ಹೃದಯದಲ್ಲಿ ನಿನ್ನನ್ನು ಕೇಳಬೇಕೆಂಬ ಆಸೆ ಹುಟ್ಟಬಾರ್ದು, ಆ ನಿಷ್ಕಾಮತೆ ನನಗೆ ಕೊಡು, ಅದೇ ನಾನು ನಿನ್ನಲ್ಲಿ ಕೇಳಬೇಕಾದ ವರ ಅಂತ ಇಷ್ಟೆಲ್ಲ ಹೇಳಿದ ನಂತರ ಆ ನಾರದ್ರ ಗರ್ಭಗುಡಿಯಲ್ಲಿರುವಾಗ ಒಂದು ಮಂತ್ರೋಪದೇಶ ಮಾಡಿದರು, ಅದನ್ನು ಕೃಷ್ಣಾರ್ಪಣ ನರಸಿಂಹದೇವರಿಗೆ ಅರ್ಪಣೆ ಮಾಡ್ತಾ ಇದ್ದಾನೆ. ಓಂ ನಮೋ ಭಗವತೆ ತುಭ್ಯಂ ಪುರುಡಾಯ ಮಹಾತ್ಮನೇ ನರ ಹರೆಯೇ ಅದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೇ ಅಂತ ಅದು ಅವರು ಭಗವಂತನನ್ನು ಪುರುಷ ಅಂತ ಕರೀತಾನೆ, ಗುಣಪೂರ್ಣ. ಪುರುಷ ಅಂದರೆ ನಾಲ್ಕು ಥರದ ದೇಹದಲ್ಲಿದ್ದಾನಂತವನು, ಸ್ವರೂಪ ದೇಹದಲ್ಲಿ, ಲಿಂಗದೇಹದಲ್ಲಿ, ಅನಿರುದ್ಧ ದೇಹದಲ್ಲಿ, ಸ್ಥೂಲದಲ್ಲಿ. ಎಷ್ಟೋ ಸಾವಿರ ರೂಪಗಳಿಂದ ನರಸಿಂಹದೇವರು ಏನು ಮಾಡ್ತಾರೆ ಅಲ್ಲಿದ್ದಾರೆ. ಹಗರಿಳು ಬಪ್ಪ ಅಪಮೃತ್ಯುವಿಗೆ ತಾ ಮೃತ್ಯುವೆನಿಸುತ್ತೀಯ ಅಂತ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸ ಹೇಳ್ತಾರೆ. ಹಾಗಾಗಿ ನಾಲ್ಕು ಪುರದಲ್ಲಿ ಚೆನ್ನಾಗಿ ನರಸಿಂಹದೇವರು ಬಹುರೂಪದಿಂದ ಇರ್ತಾನೆ, ಅದಕ್ಕೆ ಪುರುಷ ಅಂತ ಹೇಳಿದ್ದು ನಮ್ಗೆ ಈಗ ಬರುತ್ತೆ. ಆ ಯಾಕೆ ಹೇಳಿದ್ರು ಈ ಪುರುಷ ಶಬ್ದ ವಿಶೇಷ. ಮಹಾತ್ಮನೇ ಸ್ಥೂಲ ದೊಡ್ಡ ದೇಹ, ಆಕಾಶ ಚುಂಬಿಯಾದ ದೇಹ, ಅದಕ್ಕೆ ಅವನು ಮಹಾತ್ಮ. ಹರೆಯೇ ಎಲ್ಲ ಅನಿಷ್ಟ ಸಿಂಹರೂಪದಲ್ಲಿ, ಹರೆಯ ಅಂದರೆ ಎಲ್ಲ ದುರಿತವನ್ನು ನಿವೃತ್ತಿ ಮಾಡುವನು, ಅದಕ್ಕೆ ಹರಿ. ಅದ್ಭುತ ಸಿಂಹಾಯ, ಒಬ್ಬಬ್ಬ ನರಸಿಂಹದೇವರನ್ನು ಯಾರೂ ಅರ್ಥ ಮಾಡಿಕೊಳ್ಳಿಲ್ಲ. ನರಸಿಂಹದೇವರು ತಂಟೆಗೆ ಹೋಗಬಾರ್ದು, ಅವರು ಸಾಲಿಗ್ರಾಮ ಮನೆಯಲ್ಲಿದ್ದರೆ ಅಪಾಯ. ನರಸಿಂಹದೇವರ ಸಾಲಿಗ್ರಾಮನ ಮಠಕ್ಕೆ ಕೊಟ್ಬಿಟ್ಟು ಸ್ವಾಮಿಲಿ ಕೊಡಿ ಗೊತ್ತಾಯ್ತಾ, ಏನಿದ್ರು ಕೃಷ್ಣನ ಸಾಲಿಗ್ರಾಮ ಅವನು ಅಡ್ಜಸ್ಟ್ ಆಗ್ತಾನೆ, ಈ ನರಸಿಂಹ ಅಡ್ಜಸ್ಟ್ ಆಗೋಲ್ಲ, ಅವ್ನ ಮನೇಲಿ ಇಟ್ಕೊಳ್ಳೇಬಾರ್ದು, ಅವ್ನು ಕಳಿಸ್ಬೇಕು ಅಂತ ಹೇಳಿದ್ರು ಮೂರ್ಖರು. ಅಯ್ಯೋ ದೇವರೇ, ಅಲ್ಲ ಅದು ಕೊಡು ಇದು ಕೊಡು ಡಿಮ್ಯಾಂಡ್ ಮಾಡಿ ಏನಾದರೂ ಮಾಡಲಿಕ್ಕೆ ಹೋದರೆ ಸ್ವಲ್ಪ ವ್ಯತ್ಯಾಸ ಆದರೆ ಡಿಮ್ಯಾಂಡ್ ಮಾಡಿದ್ದೆಲ್ಲ ಸರಿ ಪೂಜೆ ಮಾಡು ಅಂತ ಹೇಳ್ತಾರೆ. ಆದರೆ ಭಕ್ತಿಯಿಂದ ನನಗೆ ಶಕ್ತಿ ಇದ್ದಷ್ಟು ನಾನು ಪೂಜೆ ಮಾಡ್ತೇನೆ ಅಂತ ಭಕ್ತಿಯಿಂದ ಮಾಡಿದರೆ ಓಕೆ ಓಕೆ ಓಕೆ. ಅದು ಗೊತ್ತಿಲ್ಲ ಯಾಕೆ ಅಂತ ಕೇಳ್ತೀರಾ, ಅವನಿಗೆ ಅದ್ಭುತ ಸಿಂಹ ಅಂದರೆ ಅರ್ಥವೇ ಆಗಿಲ್ಲ ಎಲ್ಲ ಜನರಿಗೂ. ಅಯ್ಯೋ ಅದ್ಭುತ ಸಿಂಹಪ್ಪ ಅಂತ, ಏಕೆ ಅಪರೂಪದ ಸಿಂಹ, ಏಕೆ ಕಂಠ ಎಲ್ಲ ಯಾವುದು ನನ್ನದು, ಮುಖ ಮಾತ್ರ ಸಿಂಹ ಸಿಂಹದ್ದು, ಇದು ಎಲ್ಲೂ ಕಂಡಿಲ್ಲ ಅಂತ. ಅದು ಮಾಮೂಲು, ಆದರೆ ಇಲ್ಲಿ ಅರ್ಥ ಅಷ್ಟೇ ಅಲ್ಲ,
ದೇವರಷ್ಟು ಸಹನ, ನರಸಿಂಹದೇವರಷ್ಟು ಸಹನಶೀಲ ಯಾರೂ ಇಲ್ಲ. ಅದ್ಭುತ ಸಿಂಹಾಯ ಸಹನಾಥ ಸಿಂಹ ಉಚ್ಯತೆ. ಭಕ್ತಾಪರಾಧ ಸಹಿಷ್ಣು, ದೇವರಷ್ಟು ಭಕ್ತಾಪರಾಧ ಸಹಿಷ್ಣು ಯಾರೂ ಇಲ್ಲ ನರಸಿಂಹದೇವರಷ್ಟು. ಬಾಯಿ ಬಂದಾಗಿ ಬೈದಿದ್ದಾನೆ, ಎಷ್ಟು ಹಿಂಸೆ ಕೊಟ್ಟಿದ್ದಾನೆ. ವಿಷ್ಣು ಭಕ್ತನಾದಂತಹ ಪ್ರಹ್ಲಾದನಿಗೆ ಹಿರಣ್ಯ ಕಶಿಪು ಕೊಟ್ಟಿದ್ದಾನೆ ಇಲ್ಲೂ ಕೊಟ್ಟಿದ್ದಾನೆ. ತನ್ನನ್ನು ಬೈದಿದ್ದಾನೆ, ದೇವರನ್ನು ಬೈದಿದ್ದಾನೆ. ಯದನಿಂದ ಪಿತಾಮಹ್ಯಂ ತದ್ವತ್ತೇ ಮಯಿ ಚಾಗಮ ತಸ್ಮಾತ್ ಪಿತಾಮೇ ಪೂಯೇತ ದುರಂತ ದುಷ್ಟರಾಜ. ನನ್ನ ತಂದೆ ಮಾಡಬಾರದ ವಿಷ್ಣು ವೈಷ್ಣವ ದ್ರೋಹ ಬಗೆದಿದ್ದಾನೆ, ಅವನಿಗೆ ಪಾಪದಿಂದ ದಾಟಲಿಕ್ಕೆ ಸಾಧ್ಯ ಇಲ್ಲ, ಆದರೂ ನನ್ನ ತಂದೆಗೆ ನೀನು ಮೋಕ್ಷ ಕೊಡು ಅಂತ ಹೇಳಿದಾಗ, ಆವಾಗ ಅದನ್ನು ಏ ನಿಮ್ಮ ತಂದೆಗೆ ಮಾತ್ರ ನಾನು ಮೋಕ್ಷ ಕೊಡಲ್ಲ, ಯಾಕೆಂದ್ರೆ ನನ್ನಷ್ಟು ದ್ವೇಷ ಮಾಡಿದ್ದಾನೆ ಅಂತ ಹೇಳ್ಕೊಳ್ಳಿಲ್ಲ, ಸಹನೆ ಮಾಡಿದ. ಅಂದರೆ ಭಗವದ್ಭಕ್ತರ ಅಪರಾಧವನ್ನು ಭಗವಂತ ಸಹಿಸ್ತಾನೆ. ಇಷ್ಟು ಸಹಿಸಿ ಎಷ್ಟು ಕೇಳಿದ್ದೇನೋ, ಮೋಕ್ಷ ನಿನ್ನ ಅಪ್ಪನಿಗೆ ಮಾತ್ರ ಕೊಡೋದಿಲ್ಲ, ಈ ಜನ್ಮದ ಅಪ್ಪನಿಗೆ. ತ್ರಿಸಪ್ತ ಕೃತ್ವ, 21 ಪಿತೃಗಳಿಗೂ ಮೋಕ್ಷ ಕೊಟ್ಟಿದ್ದೇನಪ್ಪ ಅಂತ ಹೇಳ್ತಾನೆ. ಅಂದರೆ ಅರ್ಥ ಏನಾಯಿತು, ಒಬ್ಬನಿಗಲ್ಲ 21 ಪಿತೃಗಳು, ಜನ್ಮಾಂತರದ 20 ಪಿತೃಗಳು, ಈ ಜನ್ಮದ ಪಿತ ಎಲ್ಲವರಿಗೂ ಸೇರಿ ನಿನಗೆ ಮೋಕ್ಷ ಕೊಟ್ಟಿದ್ದೇನೆ ಅಂತ ಭಗವಂತ ಹೇಳಿದ. ಅಂದ್ರ ಮೇಲೆ ಜನ್ಮ ಜನ್ಮಾಂತರದಲ್ಲಿ ನಿನ್ನ ವಿಷ್ಣು ಭಕ್ತಿಗೆ ವಿಕಾಸ ಕಾರಣವಾದ 20 ಪಿತೃಗಳು 20 ಜನ್ಮದಲ್ಲಿ ನಿನಗೆ ಜನ್ಮ ಕೊಟ್ಟು ನಿನ್ನ ಭಕ್ತಿ ವಿಕಾಸ ಕಾರಣರಾಗಿದ್ದಾರೆ, ಅವರಿಗೂ ನಾನು ಸ್ಯಾಂಕ್ಷನ್ ಮಾಡಿದ್ದೇನೆ ಮೋಕ್ಷ. ಮೆಂಟೇನಿದೆ ವಿಷ್ಣು ಭಕ್ತನ ಪಡೆಯುವುದೇನಿದೆ ಸಂತಾನದಲ್ಲಿ, ಅದು ದೊಡ್ಡ ಹೆಮ್ಮೆಯ ವಿಷಯ. ಯಾಕೆಂದರೆ ಕುಲಕುಲಾಂತರವನ್ನು ಅವನು ಉದ್ಧಾರ ಮಾಡ್ತಾನೆ. ಈ ಭಾಗವತ ಹೇಳಿಕ್ಕೆ ಸರಿಯಿದೆ, ಅದನ್ನು ಮಾಡೋಣ. ಅದು ನಮ್ಮ ಜೀವನದಲ್ಲಿ ಮಾತ್ರ ಅದು ಮಾಮೂಲಾಗಿ ಉಂಟೇ ಉಂಟು. ಅದು ಅಚೀವ್ಮೆಂಟ್ ಅಂದರೆ ಅದು. ಅದನ್ನು ತಂದೆ ತಾಯಿಗಳು ಒಳ್ಳೆಯ ಮಕ್ಕಳನ್ನು ಪಡೆದರೆ, ಒಳ್ಳೆ ಸಂತಾನ ಪಡೆದರೆ ಅದು ದೇವರಿಗೆ ಅತ್ಯಂತ ಪ್ರೀತಿ, ಅದು ದೊಡ್ಡ ದೇವರು ಮೆಚ್ಚುವಂಥ ಅಚೀವ್ಮೆಂಟು. ಕುಲಕುಲಾಂತರವೂ ಉದ್ಧಾರ ಆಗತ್ತೆ ಅದರಿಂದ. ಹಾಗಾಗಿ ಇಷ್ಟು ಹೇಳಿದಾಗ ಬಹಳ ಸಂತೋಷ ಆಯಿತು. ಈ ರೀತಿಯಾಗಿ ಭಗವಂತ ತನ್ನ ಅದ್ಭುತವಾದ ಸಹನ ಭಕ್ತಾಪರಾಧವನ್ನು ಮನ್ನಿಸಿ ಪ್ರಹ್ಲಾದ ಬೇಡಿಕೊಂಡದಕ್ಕೆ ಸಜ್ಜೀವರಾಗಿರ್ತಕ್ಕಂಥ ಜಯ ಅಸುರಾವೇಶದ ಪಾಪ ಮಾಡಿದರೂ ಕೂಡ ಅದನ್ನೆಲ್ಲ ಸಹಿಸಿಕೊಂಡು ಅವನ್ನು ತನ್ನ ಒಳ್ಳಿಗೆ ಕರ್ಕೊಂಡ್ಬಿಟ್ಟು ಉದ್ಧಾರ ಮಾಡ್ತಾ ಇದ್ದಾನೆ. ಹೀಗೆ ನರಸಿಂಹ ಚರಿತ್ರೆಯನ್ನು ಯಾರು ವಿಶೇಷವಾಗಿ ಕೇಳ್ತಾರೆ ಅವರಿಗೆಲ್ಲ ಪಾಪವೂ ಕೂಡ ಪರಿಹಾರ ಆಗತ್ತೆ ಎಂಬ ಮಾತು ಬರ್ತದೆ. ನರಸಿಂಹಾಧಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ ಅಂತ ಒಂದು ಮಾತಿದೆ. ಅದರ ನಂತರ ಮುಂದೆ ವಿಶೇಷವಾಗಿ ಇದು ಒಂದು ಪ್ರಕರಣ ಬರುತ್ತೆ, ಅದನ್ನು ಸಂಕ್ಷಿಪ್ತವಾಗಿ ಹೇಳಿ. ದೇವರು ತಾನು ಎಲ್ಲವುದು ಭಗವಂತನ ಅಧೀನ ಹೌದೋ ಅಲ್ವೋ ಎಂಬ ಗೊಂದಲವನ್ನು, ರುದ್ರದೇವರಿಗಿದ್ದ ಗೊಂದಲವನ್ನು ಪರಿಹಾರ ಮಾಡಿದರು ಮಯಾಸುರನನ್ನು ಮುಂದೆ ಮಾಡಿಕೊಂಡು. ಪರಮಾತ್ಮ ತ್ರಿಪುರಾಸನ ಸಂಹಾರ ಮಾಡಬೇಕಾಗಿತ್ತು, ರುದ್ರದೇವರು ಬಂದಿದ್ದಾರೆ, ಸಾರಥಿಯಾಗಿ ಬ್ರಹ್ಮದೇವರಿದ್ದಾರೆ, ತ್ರಿಪುರ ಸಂಹಾರ ಮಾಡಬೇಕಾಗಿದೆ. ಆದರೆ ತ್ರಿಪುರ ಸಂಹಾರನ ಬಾಣ ಬೀರ ಎಲ್ಲ ಕಣ್ಣು ಎಲ್ಲ ಒಳ್ಳೆ ಉಪಕರಣ ಎಲ್ಲ ಇದೆ, ಸಂಹಾರ ಮಾಡಿದರೆ ಆ ಎಲ್ಲ ತ್ರಿಪುರಾಸುರನನ್ನು ಒಂದು ಅಮೃತ ರಸಕೂಪದಲ್ಲಿ ಹಾಕ್ತಾ ಇದ್ದ ಮಯಾಸುರ. ಅವರು ಮತ್ತೆ ಹುಟ್ಟಿ ಬಂದಾಯಿದ್ರು, ಸಾಯಿಸಿ ಸುಸ್ತಾಗಿ ಬಿಟ್ಟರು ರುದ್ರದೇವರು. ತುಂಬ ವಿಷಾದಗ್ರಸ್ತವಾದರು, ಏನು ಮಾಡಬೇಕಂತ ತೋಚಿಲ್ಲ. ತ್ರಿಪುರ ಇಡೀ ಜಗತ್ತನ್ನು ಸಂಹಾರ ಮಾಡುವ ಶಕ್ತಿಯಾದಂಥ ತ್ರಿಪುರಾಸುರನ್ನು ಸಂಹಾರ ಮಾಡಿ ವಿಫಲರಾದಾಗ ತುಂಬ ಮನಸ್ಸಿಗೆ ವಿಷಾದ ಆಗಿದೆ. ತಕ್ಷಣವೇನೆ ಪರಮಾತ್ಮ ಹಸುರೂಪವನ್ನು ತಾಳಿದ್ದಾರೆ, ಚತುರ್ಮುಖ ಬ್ರಹ್ಮದೇವರು ಕರುರೂಪವನ್ನು ತಾಳಿದ್ದಾರೆ. ಇಡೀ ಕೂತ್ಕೊಂಡು ಅವರು ನೋಡ್ತಾ ಇದ್ದಾರೆ ಪಿಡಿ ಪಿಡಿ ಆ ರಸಕೂಪವನ್ನು ರಕ್ಷಣೆ ಮಾಡೋರು ನೋಡ್ತಾ ಇರೋರು, ಫಸ್ಟ್ ಕ್ಲಾಸ್ ಆಗಿ ಕುಡಿತಾ ಇದ್ದಾರೆ. ತಡಿಬೇಕೆಂದು ಮನಸ್ಸೇ ಬರಲಿಲ್ಲ. ದಿಯೋಯೋರ ಮುಷ್ಯಂತಿ ಎಂ ಸೂರಯ್ಯ, ದೇವರು ಬುದ್ಧಿ ಪ್ರಚೋದನೆ ಮಾತ್ರ ಮಾಡಿದ ಕೆಲಸ ಮಾಡೋದು, ಬುದ್ಧಿ ಪ್ರಚೋದನೆ ಮಾಡಿದ್ರು ಸುಮ್ಮನೆ ಕೂತ್ಕೊಂಡ್ರ ಕುಡ್ದ. ಮಯಾಸುರ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ. ಓ ಭಗವಂತನಿಂದ ಸರ್ವನಿಯಾಮಕರ ಭಗವಂತ ಏನು ಮಾಡಬೇಕೆಂದು ಅಂದ್ಕೊಂಡಿದ್ದಾನೆ ಅದನ್ನು ತಡಿಲಿಕ್ಕೆ ಯಾರಿಂದು ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತೇನೆ. ಮನುಷ್ಯನಾಗಲಿ ದೇವತೆಗಳಾಗಲಿ ಯಾರೂ ಕೂಡ ದೈವ ಏನು ಅಂದ್ಕೊಳ್ತದೆ ಅದರಂತೆ ಆಗೋದೇನೋ, ಅದನ್ನು ವಿಪರೀತವಾಗಿ ನಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡ. ಆ ಕುಡಿದಾಗ ಮತ್ತೆ ಪ್ರಾಧಾನಿಕಂ, ಆ ಯುದ್ಧದ ಉಪಕರಣದಲ್ಲೆಲ್ಲ ಭಗವತ್ ಶಕ್ತಿ ತುಂಬಿದ್ರಿಂದಾಗಿ ಮತ್ತೆ ತ್ರಿಪುರಾಸನ ಸಂಹಾರ ಮಾಡಿ ತ್ರಿಪುರಾರಿ ಎಂಬ ಹೆಸರನ್ನು ಭಗವಂತ ಕರುಣಿಸಿದ ರುದ್ರದೇವರಿಗೆ. ಈ ರೀತಿಯಾಗಿ ತ್ರಿಪುರ ಸಂಹಾರದ ಕಥೆಯನ್ನು ಹೇಳಿ ಕೊನೆಗೆ ವಿಶೇಷವಾಗಿ ಧರ್ಮ ಅರ್ಥ ಕಾಮ ಮೋಕ್ಷಗಳ ಬಗ್ಗೆ ಅದನ್ನು ಹೇಳೋದಕ್ಕಿಂತ ಮೊದಲು ಈ ವರ್ಣಾಶ್ರಮದ ಧರ್ಮವನ್ನು ಹೇಳ್ತಾ, ವಿಶೇಷವಾಗಿ ಆ ವರ್ಣಾಶ್ರಮ ಧರ್ಮವನ್ನು ಹೇಳುವ ಸಂದರ್ಭ ಬರುತ್ತೆ. ಆ ವರ್ಣಾಶ್ರಮ ಧರ್ಮವನ್ನು ಹೇಳುವ ಸಂದರ್ಭದಲ್ಲಿ ಈ ಒಂದು ಸಾಂದರ್ಭಿಕವಾಗಿ ಪ್ರವೃತ್ತ ನಿವೃತ್ತ ಕರ್ಮ ಎಲ್ಲ ಇದೆ ಅಂತ ಹೇಳ್ತಾ, ನಮಗೆ
ನಮಗೆ ನಿಜವಾಗಿ ಜಾಗೃತ ಸುಷುಪ್ತಿ ಸ್ವಪ್ನಾವಸ್ಥೆಯನ್ನೆಲ್ಲ ನಾವು ದಾಟಿ ಸಂಸಾರವನ್ನು ದಾಟಬೇಕಾದ್ರೆ ನಮಗೆ ಭಾವಾದ್ವೈತ ಕ್ರಿಯಾದ್ವೈತ ದ್ರವ್ಯಾದ್ವೈತ ಎಂಬುದು ಮುಖ್ಯ. ಭಾವಾದ್ವೈತ ಅಂದರೆ ಕಾರ್ಯಕಾರಣ, ಇಲ್ಲಿ ಭಗವಂತ ಸ್ವತಂತ್ರನಾದ ಭಗವಂತ ಇದ್ದಾನೆ, ಕಾರ್ಯದಲ್ಲಿಯೂ ಕಾರಣದಲ್ಲಿಯೂ ಇರುವ ಭಗವಂತನಿಗೆ ಐಕ್ಯ ಇದೆ ಅಂತ ಚಿಂತನೆ ಮಾಡಿದ್ರೆ ಇದು ಭಾವಾದ್ವೈತ. ಕ್ರಿಯಾದ್ವೈತ ಅಂದರೆ ಕ್ರಿಯೆಯಿಂದ ಆರಾಧ್ಯನಾದನು, ಕ್ರಿಯಾಕರ್ತ, ಕ್ರಿಯಾಕಾರಯಿತ, ಕ್ರಿಯೆಯಿಂದ ಆರಾಧ್ಯನಾದನು ಒಬ್ಬನೇ ಅವನು ಪರಮಾತ್ಮ. ಹಾಗಾಗಿ ಮನಸ್ಸು ಮಾತಿನಿಂದ ಎಲ್ಲವುದನ್ನು ಭಗವಂತನು ಉದ್ದೇಶಿಸಿಕೊಂಡು ಆ ಕರ್ಮ ಮಾಡಿ ಅದನ್ನು ಕೃಷ್ಣಾರ್ಪಣ ಬಿಟ್ಟರೆ ಕ್ರಿಯೆಯಿಂದ ಉದ್ದೇಶನಾದನು ದೇವರನ್ನು ಕುರಿತೇ ಮಾಡಬೇಕು. ಕ್ರಿಯಾ ಉದ್ದೇಶ ಭಗವಂತ, ಕ್ರಿಯಾಕರ್ತ ಭಗವಂತ, ಕ್ರಿಯಾಕಾರ್ಯತ ಭಗವಂತ, ಕ್ರಿಯಾ ಫಲದಾತ ಭಗವಂತ, ಬೇರೆ ಬೇರೆ ಅಲ್ಲ. ಕ್ರಿಯಾ ಮಾಡೋರೊಬ್ಬರು, ಮಾಡಿಸೋರೊಬ್ಬರು, ಫಲ ಕೊಡೋರೊಬ್ಬರು ಇಲ್ಲ, ಕ್ರಿಯಾ ಉದ್ದೇಶ ಒಬ್ಬರಲ್ಲ, ಎಲ್ಲವುದು ಭಗವಂತರೇ ಅಂತ ತಿಳ್ಕೊಂಡ್ರೆ ಅದು ಕ್ರಿಯಾದ್ವೈತ. ಭಾವಾದ್ವೈತ ಅಂದರೆ ಓಹೋ ಎಲ್ಲ ವಸ್ತುಗಳನ್ನು ಭಗವಂತನಿಗೋಸ್ಕರ ಮೀಸಲಿರಿಸ್ಬೇಕು. ಯಾಕೆಂದರೆ ನಮ್ಮ ನನ್ನ ಹಣ, ದೇವರ ಹಣ, ಹೆಂಡತಿಯ ಹಣ ಅಂತಿಲ್ಲ. ಪ್ರತಿಯೊಂದು ವಸ್ತುವು ಕೂಡ ಭಗವತ್ಸ್ವಾಮಿಕ ಅಂತ ಚಿಂತನೆ ಮಾಡೋದೇನಿದೆ ಇದು, ಅದನ್ನು ಏನು ಹೇಳ್ತಾರೆ ಅಂದರೆ ಸ್ವಾರ್ಥ ಕಾಮಯೋ ಆತ್ಮಜಾಯ ಸುಧಾದೀನ ಅನ್ವೇಷ ಸುಧಾಯಿನ, ಸ್ವಾರ್ಥ ಕಾಮಯೋ ರೈಕ್ಯಂ, ಪ್ರತಿಯೊಂದು ಭಗವತ್ಸ್ವಾಮಿಕ ಅಂತ ತಿಳ್ಕೊಂಡ್ರೆ ಅದು ದ್ರವ್ಯಾದ್ವೈತ ಅಂತ ಆಗತ್ತೆ ಅಂತ. ಇಷ್ಟು ಉಪದೇಶ ಕೊಟ್ಟು ನೀವು ಎಂಥ ಪುಣ್ಯವಂತರು. ಅಯ್ಯೋ ದೇವರೇ, ಕೃಷ್ಣನನ್ನೇ ನಿಮ್ಮನೇಲಿ ಇಟ್ಕೊಂಡಿದ್ದೀರಲ್ರಿ, ಋಷಿಮುನಿಗಳು ಲೋಕವನ್ನು ಪವಿತ್ರ ಮಾಡೋರು ನಿಮ್ಮನೆಗೆ ಬರ್ತಾರಲ್ಲ, ಋಷಿಮುನಿಗಳ ಮನೆಯಲ್ಲಿ ಋಷಿಮುನಿಗಳು ತಮ್ಮ ಮನೆಯಲ್ಲಿ ಇಟ್ಕೊಳ್ಳಿಕ್ಕಾಗಿಲ್ಲ ಕೃಷ್ಣನನ್ನು, ನೀವು ಇಟ್ಕೊಂಡಿದ್ದೀರಿ ಲೋಕವನ್ನೇ ಪುನಃ ಮಾಡ್ತಕ್ಕಂಥ ಋಷಿಮುನಿಗಳು, ನಿಮ್ಮಲ್ಲಿ ಕೃಷ್ಣ ಇದ್ದಾನೆಂದು ಓಡಿ ಬರ್ತಾರಲ್ಲ, ನೀವು ಎಂಥ ಭಾಗ್ಯವಂತರು ಅಂತ ಅಭಿನಂದಿಸಿದ ಮಂದರೆ. ಇಷ್ಟು ಹೇಳಿದ ನಂತರ ಮುಂದೆ ಈ ಒಂದು ಧರ್ಮದ ಬಗ್ಗೆ ತುಂಬ ಚೆನ್ನಾಗಿ, ಸನ್ಯಾಸಿ ಆದವರು ಹೇಗಿರಬೇಕು, ವಾನಪ್ರಸ್ಥಾಶ್ರಮದವರು ಹೇಗಿರಬೇಕು, ಎಲ್ಲ ಧರ್ಮದ ಮರ್ಮವನ್ನು ಹೇಳ್ತಾ ಒಂದು ವಿಚಾರವನ್ನು ಹೇಳ್ತಾರೆ. ಸ್ತ್ರೀ ಆದವಳು ವಿಶೇಷವಾಗಿ ಮಾಡಬೇಕಾದ ಹರಿಯನ್ನು, ಪತಿಯನ್ನು ಹರಿಭಾವದಿಂದ ಪೂಜೆ ಮಾಡಬೇಕು ಅಂತ ಒಂದು ಮಾತು ಬಂದದಕ್ಕೆ ಮಧ್ವಾಚಾರ್ಯರು ಹರಿಭಾವೇನ, ಪತಿಯಲ್ಲಿ ಹರಿ ಇದ್ದಾನೆ ಅಂತ ಭಾವನೆ ಮಾಡಿ ಆ ಭಗವಂತನನ್ನು ಪೂಜೆ ಮಾಡಬೇಕು. ಎಲ್ಲ ಮನೆಯನ್ನೆಲ್ಲ ಸ್ವಚ್ಛವಾಗಿಟ್ಕೊಳ್ಬೇಕು, ಅಲಂಕಾರ ಮಾಡಿಕೊಳ್ಬೇಕು, ಕಾಲಕಾಲದಲ್ಲಿ ಗಂಡನ್ನು ಸಿಪ್ಪಿಸಬೇಕು. ಅದು ಪತ್ನಿಯಾದವಳು ಮಾಡಬೇಕಾದ ಕೆಲಸ ಅಂತ ಹೇಳ್ತಾ ಸನ್ಯಾಸಿಯಾದಿಗಳ ಧರ್ಮವನ್ನು, ಗೃಹಸ್ಥಾಶ್ರಮದ ಧರ್ಮವನ್ನು, ಎಲ್ಲದ ಧರ್ಮದ ಮರ್ಮವನ್ನು ಬದ್ರೀನಾರಾಯಣನಿಂದ ಕೇಳಿದ್ದನ್ನೇ ಇಲ್ಲಿ ಅವರು ವಿಶೇಷವಾಗಿ ಅವನಿಗೆ ಆ ಸಂದರ್ಭದಲ್ಲಿ ಉಪದೇಶ ಮಾಡಿದರು. ಕೊನೆಗೆ ಹೇಳ್ತಾ ಇದ್ದಾರೆ, ನಾನು ಯಾರು? ಅವರು ಹೇಳ್ತಾರೆ, ನಾನು ಅಹಂ ಪುರ ಅಭವಂ ಕಶ್ಚಿತ್ ಗಂಧರ್ವ, ಒಬ್ಬ ಗಂಧರ್ವನಾಗಿದ್ದೆ, ಮಹಾ ಗಂಧರ್ವ ಆದರೆ ರೂಪಶೀಲ ಮಾಧುರ್ಯದಿಂದ ಕೂಡಿದ್ದೆ, ಸ್ತ್ರೀಯರಿಗೆ ಅತ್ಯಂತ ಪ್ರಿಯತಮನಾಗಿದ್ದೆ, ಆದರೆ ನಾನು ಮತ್ತ ತತ್ಪುರ ಲಂಪಟಃ, ಆದರೆ ಏನಾಯಿತು, ಸ್ತ್ರೀ ಲಂಪಟನಾಗಿದ್ದೆ. ಒಂದು ಸಂದರ್ಭ ದೇವಸತ್ರದಲ್ಲಿ ನನಗೆ ಪ್ರೋಗ್ರಾಮ್ ಕೊಟ್ಟಿದ್ರು ಬನ್ನಿರಿ ಅಂತ, ಆದರೆ ನಾನು ಏನು ಮಾಡಿದೆ ಅಂದರೆ ಸ್ತ್ರೀಯರ ಜೊತೆಗೆ ತಂದು ಸ್ತ್ರೈಣನಾಗಿ ಸ್ತ್ರೀ ಲಂಪಟನಾಗಿ ಹಾಡಿದ್ದಕ್ಕೆ ನನಗೇನಾಯಿತು ಅಂದರೆ ದೇವ ಹೇಳನ ಮಾಡಿದ್ದಕ್ಕೆ ಶಾಪ ಕೊಟ್ಟರು, ಶೂದ್ರ ಜನ್ಮವನ್ನು ಹೊಂದಿದೆ, ಆದರೆ ದೇವರ ಅನುಗ್ರಹದಿಂದ, ಆದರೆ ನಾನು ಬ್ರಹ್ಮವಾದಿಗಳ ಸಹವಾಸ ನನಗೆ ದೊರೆಯಿತು, ಅವರ ಸೇವೆ ಮಾಡಿ ಈಗ ಭಾಗವತ ಕೇಳಿ ಚಾತುರ್ಮಾಸ್ಯ ಕಾಲದಲ್ಲಿ ಬ್ರಹ್ಮಪುತ್ರನಾಗಿ ನಾನು ಮೆರಿತಾ ಇದ್ದೇನೆ. ನಾನು ಗೃಹಸ್ಥರ ಧರ್ಮವನ್ನು ವರ್ಣಿಸಿದ್ದೇನೆ, ಇದು ಸರ್ವ ಪಾಪ ಪರಿಹಾರ ಆಗುತ್ತೆ. ಗೃಹಸ್ಥೋ ಏನ ಪದವಿ ಮಂಜಸ ನ್ಯಾಸಿನಾಂ ಯಾತ್, ಯಾಕೆಂದರೆ ಒಬ್ಬ ಗೃಹಸ್ಥ ಸರಿಯಾಗಿ ಇದ್ದರೆ ನ್ಯಾಸಿನಾಂ ಪದಂ ಯಾತ್, ಗೃಹಸ್ಥಾಶ್ರಮ ತಪ್ಪಲ್ಲ, ಎಲ್ಲ ಗೃಹಸ್ಥಾಶ್ರಮ ಎಂಬುದು ಎಲ್ಲರಿಗೂ ಆಶ್ರಯ ಕೊಡ್ತಕ್ಕಂಥದ್ದು. ಅವನು ಸರಿಯಾಗಿ ಇದ್ದರೆ ಸನ್ಯಾಸಿಗಳು ಯಾವ ಸ್ಥಾನ ಹೊಂತಾರೋ ಅದನ್ನು ಹೊಂದಬಲ್ಲ ಎಂಬುದನ್ನು ಕೂಡ ಹೇಳಿ ತುಂಬ ಹೇಳ್ತಾರೆ. ಹೆಚ್ಚಿನ ಎಲ್ಲ ಇದನ್ನು ಹೇಳಲಿಕ್ಕೆ ತುಂಬ ಕಷ್ಟ. ಅಂದರೆ ನರಸಿಂಹದೇವರ ಮಹಿಮೆಯನ್ನು ಎಲ್ಲಿ ಹೇಳಿದರು, ರಾಜಸೂಯಾಲಯದ ನರಸಿಂಹದೇವರ ಚರಿತ್ರೆ ನಡೆದಿದೆ. ಯಾಕೆಂದರೆ ಯಜ್ಞದಲ್ಲಿ ನರಸಿಂಹನ ನೆನಪಿಸಬೇಕು ಅಂತ ನಾರಾಯಣ ಕವಚ ಹೇಳ್ತದೆ, ನರಸಿಂಹದೇವರ ಮಹಿಮೆ ಬಂತು. ಆ ತುಂಬಿದ ಸಭೆಯಲ್ಲಿ ತಾನು ಉಪದೇಶ ಕೊಟ್ಟು ತನ್ನ ಶಿಷ್ಯನ ಗುಣವನ್ನು ಹೆಚ್ಚು ಬಿಚ್ಚು ಮನಸ್ಸಿನಿಂದ ಪ್ರಹ್ಲಾದನ ಗುಣವನ್ನು ಯಾರು ಹೇಳ್ತಾರೆ ಗುರುಗಳಾದ ನಾರದರು ಹೇಳ್ತಾರೆ. ನಾರದರು ಹೇಳುವ ಮೂಲಕ ಆ ಪ್ರಹ್ಲಾದರಿಗೆ ಪುಣ್ಯ ಜಾಸ್ತಿ ಆಯಿತು, ಕೀರ್ತಿ ಜಾಸ್ತಿ ಆಯಿತು, ಪುಣ್ಯವೂ ಜಾಸ್ತಿ ಆಯಿತು. ದೊಡ್ಡವರಿಂದ ಉಗುಳಿಸಿಕೊಂಡ್ರೆ ಪಾಪ. ಕೇಳಿ, ಹೊಗಳಿಸಿಕೊಂಡ್ರೆ ಪುಣ್ಯ ಜಾಸ್ತಿ,
ಇಷ್ಟೇ ಅಭಿಪ್ರಾಯ. ಅಂತಹ ಪುಣ್ಯವನ್ನು ಮಾಡಿದ್ದ ವ್ಯಕ್ತ ಪ್ರಹ್ಲಾದ. ಅಂತೂ ಇಷ್ಟೇ ಟೋಟಲ್ ಅಂಶ, ಭಕ್ತರು ಏನು ಅನ್ಯಾಯ ಮಾಡಿದರೂ ಕೂಡ ದೇವರು ಅಂಥ ನೀಚ ಏನು ಸ್ತುತಿ ಬಂದರೂ ಕೂಡ ದೇವರು ಅವರನ್ನು ಮೇಲಕ್ಕೆತ್ತಿ ಉದ್ಧಾರ ಮಾಡ್ತಾನೆ. ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತ ಹಾಳಾಗಿ ಹೋಗುವುದಿಲ್ಲ ಎಂಬ ಸಂದೇಶ, ಮುಖ್ಯವಾದ ಸಂದೇಶ ಏಳನೇ ಸ್ಕಂದದಂತೆ ನಮ್ಮ ಮಾತು ಕೃಷ್ಣ.